ನನ್ ಮಗನೆ ನಮ್ ಗುರು ಗುಡ್ ಮಾರ್ನಿಂಗ್ ಹೇಳಕ್ಕಾಗಲ್ಲ ಹೊಸ್ಪ ಗುರು ಬಿಟ್ಬಿಡು ಗುರು ಇನ್ಮೇಲೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಗೊತ್ತಾಯ್ತಲ್ಲ ಗೊತ್ತಾಯ್ತು ಡೈಲಿ ಹೇಳಬೇಕು ಡೈಲಿ ಹೇಳ್ತೀನಿ ಗುರು ರೈಟ್ ಹೇಳು ಹೋಗು ಈ ಕಾಲೇಜಲ್ಲಿ ಯಾರು ಓದಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ ಮಾತ್ರ ಸಲ್ಯೂಟ್ ಹೊಡಿತಾನೆ ಇರಬೇಕು ಬಾಸ್ ಗುಡ್ ಮಾರ್ನಿಂಗ್ ಅದು ರೈಟ್ ಏಯ್ ಗಂತಗಿಯೋ ಗುಡ್ ಮಾರ್ನಿಂಗ್ ಗುರು ಸರಿ ಸರಿ ಅದು ಅದು ಫೈರ್ ಗುರು ಅದು ಫೀಮೇಲ್ ಅಲ್ವೋ ಫೀಮೇಲ್ ಹೇಯ್ ನಿನಗೆ ದಿನ ಸ್ಪೆಷಲ್ ಆಗಿ ಹೇಳ್ಬೇಕಾ ಬೇಡ ಆರ್ಡಿನರಿ ಆಗಿ ಹೇಳು ಗುಡ್ ಮಾರ್ನಿಂಗ್ ಹೇಳ್ಬಿಟ್ ಹೋಗೆ ನೀನೇನ್ ಈ ಕಾಲೇಜ್ಗೆ ಓನರಾ ಇಲ್ಲ ವಾಚ್ಮನ್ನ ಹೇಯ್ ನಮ್ ಗುರುನೇ ವಾಚ್ಮನ್ ಅಂತ್ಯಾ ಏ ತೆಗೆದ್ ಬಿಟ್ಟ ಅಂದ್ರೆ ಮೂತಿ ಮೊಸರನ್ನ ಆಗ್ಬಿಡ್ಬೇಕು ಗೇಟ್ ಅಲ್ಲಿ ನಿಂತ್ಕೊಂಡು ಸೆಲ್ಯೂಟ್ ಕೇಳೋರ್ನ ವಾಚ್ಮನ್ ಅಲ್ಲದೆ ಇನ್ನೇನ್ ಜೆಂಟಲ್ಮನ್ ಅನ್ನಕ್ಕಾಗತ್ತಾ ನೋಡು ಇದೇ ಕೊನೆ ಇನ್ನೊಂದ್ಸಾರಿ ಚಿಟ್ಕೆ ಗಿಟ್ಕೆ ಹೊಡೆದು ಕರೆದ್ರೆ ಏನೇ ಮಾಡ್ತೀಯಾ ಹೇಳಲ್ಲ ಮರಿ ಮಾಡ್ ತೋರಿಸ್ತೀನಿ ನೋಡು ನನ್ ವಿಷಯ ನಿನ್ಗಿನ್ನು ಗೊತ್ತಿಲ್ಲ ನೋಡು ನನ್ ವಿಷಯನೂ ನಿನ್ಗಿನ್ನು ಗೊತ್ತಿಲ್ಲ ನಿನ್ ಕೈಯಲ್ಲಿ ಸೆಲ್ಯೂಟ್ ಹೊಡ್ಸ್ಕೊಂಡಿಲ್ಲ ಅಂದ್ರೆ ನಾನು ಮೀಸೆ ಬೋಳಿಸ್ತೀನಿ ತುಟಿ ಮೇಲೆ ನಾಲ್ಕ ಕೂದ್ಲಿಟ್ಕೊಂಡು ಅದೇನ್ ಮೆರಿತಿರೋ ಜಿರಳೆಗೂ ನಿಮ್ಗಿಂತ ಉದ್ದ ಮೀಸೆ ಇರುತ್ತೆ ಏನೋ ಭಾರಿ ಗನಂದಾರಿ ಕೆಲಸ ಮಾಡಿರೋ ಹಾಗೆ ಕೊಚ್ಕೋತಾನೆ ಮೀಸೆ ಬೋಳಿಸ್ತಾನಂತೆ ಗುರು ಅವನ ಟ್ರ್ಯಾಕ್ ಬರಲ್ಲ ಗುರು ನಿಂದು ರಫ್ ಅಂಡ್ ಟಫ್ ಟ್ರ್ಯಾಕ್ ಗುರು ಅವಳಿಗೂ ಅದೇ ಇಷ್ಟ ಕಣ್ರು ಅವಳು ಸಲ್ಯೂಟ್ ಹೊಡಿಯಲ್ಲ ನಾನು ಬಿಡಲ್ಲ ನನ್ಗೂ ಅವಳಿಗೂ ಆವಾಗ ಆವಾಗ ಕ್ಲಾಶ್ಗಳು ನಡೀತಾನೆ ಇರ್ಬೇಕು
ನಿನ್ ಗೊತ್ತ ಅಂತ ಆಟೋ ಅಂತ ಕೇಳ್ಕೊಂಡ್ ಬರ ರೇ ಈ ಫೋಟೋದಲ್ಲಿ ಇರೋ ನೋಡಿದ್ರಾ ನೋಡಿಲ್ಲ ಸರ್ ನೀವು ನೋಡಿದ್ರಾ ಗೊತ್ತಿಲ್ಲ ಗುರು ರೇ ಇವ್ ನಿಮ್ಗೆ ಗೊತ್ತಾ ಇಲ್ಲ ಸರ್ ಏನಂತ ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಗುರು ಹತ್ರ ಗಾಡಿನ ಈ ಫೋಟೋದಲ್ಲಿ ಇರೋ ಇಲ್ಲಿ ಏನಾದರೂ ಬರ್ತಾರಾ ಇವನು ನಮ್ಮ ಅಂಗಡಿಗೆ ಯಾವತ್ತೂ ಹಾಲು ತಗೊಳಕ್ಕೆ ಬಂದಿಲ್ಲ ಯಾರುನು ಮನೋರ ಗುಲಾಮನೋ
ಸೌಂಡ್ ಅದು ಅಲಾರಾಮ್ ಪೀಸ್ ಬಿದ್ದೋಗಿತ್ತು. ಕಾಫಿ ತಗೋ. ನಾನು ಕಾಲೇಜ್ ಅಡ್ಮಿಷನ್ ಅಡ್ಮಿಷನ್ ಆಗಿದೆ. ನೀನ್ ಇವತ್ತಿಂದನೇ ಕಾಲೇಜಿಗೆ ಜಾಯಿನ್ ಆಗ್ಬೋದು. ನಾನು ಯಾರಂತ ಗೊತ್ತಿಲ್ಲ ನಿಂಗೆ? ನಮಸ್ಕಾರ. ನಾನು ಈ ಕಾಲೇಜ್ ಲೀಡರ್, ನಾ ಹೇಳ್ದಂಗೆ ಕೇಳ್ಬೇಕು. ಅಲ್ಲಡ, ಕಾಲೇಜ್ ಯಾರ ಹೊಸ ಬರ್ತಾನ? ಏಯ್ ಲಂಬೋ, ನೀವು ಅಡ್ಮಿಷನಾ? ಗುಡ್ ಮಾರ್ನಿಂಗ್ ಹೇಳಕ್ ಬರುತ್ತಾ? ಏನೇನು ಹಿಂಗೂ ರಾಯಿಸ್ತಾವನ? ಏ ಬಚ್ಚಾ, ಏನು ತಿರುಗ್ ನೋಡ್ದೆ ಹೋಗ್ತಾ ಇದ್ಯಾ? ಏನಮ್ಮ ನ್ಯೂ ಅಡ್ಮಿಷನ್? ಏನ್ ಹೆಸರು? ಕಿಟ್ಟಿ. ಯಾವ ಏರಿಯಾ ಕಿಟ್ಟಿನಾ? ಯಶವಂತಪುರ ಕಿಟ್ಟಿನಾ? ಅವರು ನಮ್ ಕಾಲೇಜ್ ಲೀಡರ್ ವಿಜಯ್ ಅಂತ. ದಿನನಿತ್ಯ ಸ್ಟೂಡೆಂಟ್ಸ್ ಇಂದ ಹಿಡಿದು ಲೆಕ್ಚರರ್ಸ್ ವರ್ಗೂ ಬೆಳಗ್ಗೆ ಬಂದಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳೇ ಕ್ಲಾಸ್ಗೆ ಎಂಟ್ರಿ ಕೊಡೋದು. ಸಲ್ಯೂಟ್. ಏನು ಗುರಾಯಿಸ್ತಾ ಇದ್ಯಾ? ಬಂದು ಗುಡ್ ಮಾರ್ನಿಂಗ್ ಹೇಳಿ ಸಲ್ಯೂಟ್ ಹೊಡೆದೋಗು. ಏನ್ ಗುರು ನೀನು, ಆ ನನ್ನ ಮಗನ ಬುದ್ಧಿ ಕಲಿಸ್ತೀಯ ಅನ್ಕೊಂಡಿದ್ರೆ ಹೋಗಿ ಹೋಗಿ ಅವ್ರು ನೀನ್ ಗುಡ್ ಮಾರ್ನಿಂಗ್ ಹೇಳಿ ಬರ್ತಾ ಇದೆಯಲ್ಲ, ಇದ್ ಸರಿನಾ? ನಾವು ಕಾಲೇಜಿಗೆ ಬರೋದು ಓದೋದಕ್ಕೆ, ಸುಮ್ನೆ ಯಾಕೆ ಜಗಳ ಮಾಡ್ಕೋಬೇಕು? ಅವನು ಗುಡ್ ಮಾರ್ನಿಂಗ್ ಹೇಳೋದ್ರಿಂದ ನಾನೇನ್ ಕಳ್ಕೊಳ್ಳಿಲ್ವಲ್ಲ, ಇರೋಷ್ಟು ದಿನ ಫ್ರೆಂಡ್ಸ್ ಆಗಿರೋಣ. ಏನ್ ಹೇಳ್ತೀಯ? ಜಿರಾಫೆ ಬರ್ತಾ ಇದೆ. ನೀನೇನ್ ಐಶ್ವರ್ಯ ರೈ, ಕರೀನಾ ಕಪೂರ್ ಅನ್ಕೊಂಡಿದ್ಯಾ? ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೆ. ಹಾಯ್, ಐ ಆಮ್ ಪ್ರಿಯಾ. ಕೂತ್ಕೊಳ್ಳಿ. ಎದ್ದೇಳೋ ಮೇಲೆ, ನೀವ್ ಕೂತ್ಕೊಳ್ಳಿ. ಇದನ್ ಕೇಳಕ್ ನೀನ್ ಯಾವನೋ? ಇದು ನನ್ ಸೀಟು. ಹೌದು, ನಿಂದು ಅಂತೇನ್ ಸೀಲ್ ಹೊಡೆದಿದೆ. ಅದನ್ ಕೇಳಕ್ ನೀನೇ ಅವಳೆ? ಏಯ್, ಇದನ್ ಕೇಳಕ್ ನೀನ್ ಯಾವನೋ? ಏಯ್, ಚುಟ್ಕೆ ಹೊಡಿಬೇಡ ಪ್ಲೀಸ್. ಇಲ್ ನೋಡಿ, ನಾನ್ ಕೂತ್ಕೊಳ್ಳೋದಕ್ಕೋಸ್ಕರ ನೀವಿಬ್ರಾಗ ಜಗಳ ಆಡ್ತಾ ಇದೀರಾ? ನಾನ್ ಕಾಲೇಜಿಗೆ ಬಂದಿರೋದು ಪಾಠ ಕೇಳಕ್ಕೆ ಹೊರತು ಸೀಟ್ಗೋಸ್ಕರ ಅಲ್ಲ. ನೀವ್ ಬಂದ್ ಕೂತ್ಕೊಳ್ಳಿ. ಇದು ಬದುಕೋರ ಲಕ್ಷಣ. ಕಂಡಿದ್ದೀನಿ ಕುಕ್ಕು. ನೀನ್ ಕೂತ್ಕೊಳ್ಳೆ. ಲೇ ಪ್ರಿಯಾ, ಮಾಲ್ ನೋಡಿ ಮೋಸ ಹೋಗ್ಬಿಡ್ವೆ, ಅದು ಥರ್ಮಾಕೋಲು. ನೋಡಿದಿರಾ? ಇಲ್ಲ ನೋಡಿಲ್ಲ. ಈ ಫೋಟೋದಲ್ಲಿರೋನೆಲ್ಲ ನೋಡಿದಿರಾ? ಇವ್ನು ಯಾರಂತ ನೋಡೇ ಇಲ್ಲ ನಾನು. ಇವರೆಲ್ಲ ನಿಜವಾಗ್ಲೂ ನನ್ ಸ್ಟೂಡೆಂಟ್ಸ್. ಒಂದೇ ಒಂದ್ ಕೂಗಿಗೆ ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಇಷ್ಟು ವರ್ಷ ಲೆಕ್ಚರ್ ಆಗಿದ್ದಕ್ಕೆ ಸಾರ್ಥ ಆಯ್ತು. ಇವತ್ತು ನಾನು ಏನ್ ಹೇಳ್ಬೇಕು ಅಂತ ಇದೀನಿ ಅಂತಂದ್ರೆ, ಯಾಕ್ರಯ್ಯ ನನ್ನ ಪಾಠ ಅಷ್ಟು ಕರ್ಕಶವಾಗಿರುತ್ತೆ? ಬೇಡಪ್ಪ ಬೇಡ, ಹೇಳಬೇಡಿ. ನೀವು ಹೇಳದೆ ಹೋದ್ರು ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಆದ್ರೆ ಒಂದ್ ರಿಕ್ವೆಸ್ಟ್, ಒಂದೇ ಒಂದ್ ಕಣಯ್ಯ, ಒಂದೇ ಒಂದಪ್ಪ ಒಡಿಬೇಡ. ಹಂಗಾರೆ ಹೇಳ್ಕೊಳ್ಳಿ, ನಾನೊಂದು ಪದ್ಯ ಬರ್ದಿದ್ದೀನಿ ಇಂಗ್ಲಿಷ್ ಅಲ್ಲಿ, ಅದನ್ನೇನಾರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ. ನಿಂತ್ಕೊಳ್ರಯ್ಯ, ಯಾಕ್ರಯ್ಯ ಹೋಗ್ತಾ ಇದ್ರ? ನಿಮ್ ಪದ್ಯ ಕೇಳಕ್ಕಾಗಲ್ಲ, ಅದಕ್ಕೆ ದೂರ ಹೋಗ್ತಾ ಇದೀವಿ ಸರ್. ಬಿಟ್ಬಿಡಿ ಸರ್, ಹಾಳಾಗೋಗಿ. ಅವ್ರು ಹೋದ್ ಹೋಗ್ಲಿ, ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಲವ್ ಬಗ್ಗೆ ಒಂದು ಲೇಖನ ಬರ್ದಿದ್ದೀನಿ.
ಲವ್ ಹೆಂಗ್ ಮಾಡೋದು ಲೈನ್ ಹೆಂಗ್ ಹೊಡೆಯೋದು ಯಾವ ಹುಡುಗಿಗೆ ಹೆಂಗ್ ಬಿಸ್ಕತ್ ಹಾಕಿದ್ರೆ ಬೆಸ್ಟ್ ಬೀಳ್ತಾಳೆ ಲವ್ ಅಂತಂದ್ರೆ ಬ್ಯಾ ಅಂತ ಬಾಯ್ ಬಿಟ್ಕೊಂಡು ಕೇಳ್ತಾವ ಏನ್ ಹುಡುಗರು ಏನ್ ಕಾಲೇಜು ಏನ್ ಎಜುಕೇಶನ್ ಸಿಸ್ಟಮ್ ಎಲ್ಲ ಎಕ್ಕುಟ್ಟು ಲವ್ ಅಂತಂದ್ರೆ ಏನ್ ಹೇಳಿ ನೋಡೋಣ ಪ್ಯಾಷನ್ ನೋ ಬರೀ ಕಿರಿಕು ಸರ್ ನೋ ಬರೀ ಚೀಟಿಂಗ್ ಸರ್ ಕರೆಕ್ಟ್ ಆಗಿ ಹೇಳ್ದೆ ಮಗ ನೋ 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 ಎಕ್ಸ್ಕ್ಯೂಸ್ ಮಿ ಸರ್ ಲವ್ ಅಂದ್ರೆ ಸ್ನೇಹ ನಂಬಿಕೆ ಪ್ರಾಮಾಣಿಕತೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಆರಾಧಿಸ್ಕೊಂಡು ಅನುಸರಿಸ್ಕೊಂಡು ಒಟ್ಟಿಗೆ ಬಾಳೋಂತ ಶಕ್ತಿ ದಟ್ಸ್ ಲವ್ ಸರ್ ವಾವ್ ಎಕ್ಸಲೆಂಟ್ ಸರಿ ಫೋಟೋ ನೋಡಿದೀರಾ ಹಾಯ್ ಫ್ರೆಂಡ್ ಹಾಯ್ ಏನ್ ಗುರು ಕಾಲೇಜ್ ಓಪನ್ ಆಗಿನ 15 ದಿನ ಆಗಿಲ್ಲ ಆಗ್ಲೇ ಡೀಪ್ ಸ್ಟಡಿನಾ ಏ ಫಸ್ಟ್ ರ್ಯಾಂಕ್ ತಗೊಳಕ್ ಇರ್ಬೇಕು ಬಿಡಮ್ಮ ಎಕ್ಸಾಮ್ಗೆ ಇನ್ನು ಬಹಳ ದಿನ ಇದೆ ಈಗಲೇ ಓದಿ ತಲೆ ಕೆಡಿಸ್ಕೊಂಬೇಡ ಪ್ಲೀಸ್ ಬುಕ್ ಕೊಡಿ ಡಿಸ್ಟರ್ಬ್ ಮಾಡಬೇಡಿ ಕೊಡ್ತೀನಿ ಗುರು ಅರೆ ಹೊಸ ಶರ್ಟ್ ಏನ್ ಗುರು ನೀನು ಅಲ್ಲ ಹೀರೋ ತರ ಕಲರ್ಫುಲ್ ಆಗಿರೋದ್ ಬಿಟ್ಟು ಹೆಣದ ಮೇಲೆ ಹಾಕೋ ಉಜಾಲ ವೈಟ್ ತರ ಹಾಕೊಂಡಿದ್ಯಲ್ಲ ನೀನು ಅದಕ್ಕೆ ಅಂತಕ್ಕ ಕಲರ್ಫುಲ್ ಮಾಡ್ರಾಯ್ತು ಹೌದಲ್ವಾ ಸೂಪರ್ ಕಲರ್ ನೋಡು ಮಗ ಈ ತರ ಕಾಣ್ತದ ನೋಡು ಈ ಕಲರ್ 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 ರಾಸ್ಕಲ್ಸ್ ಅನ್ಯಾಯವಾಗಿ ಇವನ್ ಶರ್ಟ್ನ ಈ ರೀತಿ ಹಾಳು ಮಾಡಿದಿರಲ್ಲ ನೀವೇನು ಕಾಲೇಜ್ಗೆ ಓದಕ್ ಬರ್ತಿರೋ ಇಲ್ಲ ರೌಡಿಸ ಮಾಡಕ್ ಬರ್ತಿರೋ ಸಾರಿ ಮೇಡಮ್ ಇಟ್ಸ್ ಓಕೆ ಇನ್ನೊಂದ್ಸರಿ ಇವನ ಹತ್ರ ಈ ರೀತಿ ಏನಾದ್ರೂ ನಡ್ಕೊಂಡ್ರೆ ಒಬ್ಬೊಬ್ರು ಕಮ್ಮಿಗಳು ಅನಿಸ್ಬೇಕಾಗತ್ತೆ ಹುಷಾರ್ ಕಿಟ್ಟಿ ಬಾ ಹೋಗೋಣ ಬಚ್ಚ ಬದುಕದ ಅವರೆಲ್ಲ ನೀನ್ ಅಷ್ಟು ಟೀಸ್ ಮಾಡ್ತಿದ್ರು ನೀನ್ ಬಫನ್ ತರ ನಿಂತಿದ್ಯಲ್ಲ ನಿನ್ಗೇನು ಅನಿಸ್ಲಿಲ್ವಾ ನೀನ್ ಊಟ ಬಿಡ್ತೀನಿ ಏನು ನಾನ್ ಮಾಡೋಂತ ಒತ್ತಾಯ ಮಾಡಲ್ಲ ನೀನ್ ಕಾಲೇಜೇ ಬಿಡ್ತೀನಿ ಏನು ನಾನು ಓದು ಅಂತ ಒತ್ತಾಯ ಮಾಡಲ್ಲ ನಿನ್ ಪ್ರಾಣ ಬಿಡ್ತೀನಿ ಏನು ನಾನ್ ಬದುಕು ಅಂತ ನಿನ್ನ ಬಲವಂತ ಮಾಡಲ್ಲ ಆದ್ರೆ ಸ್ವಾಭಿಮಾನನೇ ಬಿಟ್ಟು ಬದುಕ್ತೀನಿ ಅಂದ್ರೆ ಐ ಹೇಟ್ ಯು ಐ ಹೇಟ್ ಯು ನಿನ್ನೇ ನಂಬಿದ್ದೀನಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ
ಗಾಗಲ್ ಹೊಸ ವಾಚು ಗೌನ್ ಮನೆಯ ಕರೋಡ್ಪತಿನಾ ಅಲ್ಲ ಮಗ ಕರ್ನಾಟಕ ಬಂಪರ್ ಲಾಟ್ರಿ ಅದೆಲ್ಲ ಏನು ಇಲ್ಲ ಈ ಡ್ರೆಸ್ ಪಕ್ಕದ ಮನೆ ಪ್ರಕಾಶ ಕೊಡ್ಸಿದ್ದು ಯಾ ಈ ಗಾಗಲ್ ಸಿಕ್ಸ್ ಕ್ರಾಸ್ ಶೈಲೇಂದ್ರ ಕೊಡ್ಸಿದ್ದು ಅಂಡ್ ಈ ವಾಚ್ ನನ್ನ ಓಲ್ಡ್ ಫ್ರೆಂಡ್ ಕೈಲಾಶ್ ಕೊಡ್ಸಿದ್ದು ಮತ್ತೆ ಸೂ ಯಾರು ಕೊಡ್ಸಿದ್ದು ಅದನ್ನ ಎದ್ರ ಮನೆ ಎಲ್ಲಪ್ಪ ಕೊಡ್ಸಿದ್ದು ಇದರೆಲ್ಲ ನಿನ್ ಬರ್ತ್ಡೇ ಕೊಡ್ಸಿದ್ದ ಅಲ್ಲ ಪಾಪ ಅವರೆಲ್ಲ ನನ್ನ ಲವರ್ಸ್ ಇದೇನಪ್ಪ ಇದು ಬಾಯ್ ಕ್ಯಾಂಟೀನ್ ಹೋಗೋಣ ಹೋಗೋಣ ಏ ಅಲ್ಲಿ ವಿಜಯ್ ನಿಂತ್ಕೊಂಡಿದ್ದಾನೆ ಆ ಕಡೆ ನಾನು ಬರಲಪ್ಪ ಏ ಅವನಿಗೆ ಯಾಕೆ ಹೆದರ್ಕೋತೀನಿ ಬನ್ನಿ ಇಲ್ಲಪ್ಪ ಇಲ್ಲಪ್ಪ ಅಯ್ಯೋ ಏನು ಆಸನ್ನು ಹೋಗ್ತಾಳೆ ಏಯ್ ನಿನಗೆ ಎಷ್ಟು ಸಲ ಹೇಳಿದಿನೋ ಚಿಟಕೆ ಹೊಡಿಬೇಡ ಅಂತ ನಿನಗೂ ಎಷ್ಟು ಸಲ ಹೇಳಿದಿನಿ ಸಲ್ಯೂಟ್ ಹೊಡೆದೋಬೇಕು ಅಂತ ಅದೇ ಟೇಪ ಅಲ್ಲ ಎದರೇಟು ಓಕೆ ನಿನಗೆ ನಾನು ದಿನ ಸಲ್ಯೂಟ್ ಹೊಡಿಬೇಕು ಅಷ್ಟೇ ತಾನೆ ಎಸ್ ಅಷ್ಟೇ ಸರಿ ನಿನಗೂ ನನಗೂ ಒಂದು ಚಾಲೆಂಜ್ ಈ ಸರ್ಕಲ್ ಒಳಗೆ ಪೆಪ್ಸಿ ಇಟ್ಟಿದ್ದೀನಿ ಇದನ್ನ ನೀನು ಕೈಯಲ್ಲಿ ಮುಟ್ಟ ಹಾಗೆ ಬಾಯಲ್ಲೇ ಕ್ಯಾಪ್ ತೆಗೆದು ಬಾಯಲ್ಲೇ ಎತ್ಕೊಂಡು ಕುಡಿಬೇಕು ನಿನಗೆ ಟೈಮು 60 ಸೆಕೆಂಡ್ಸ್ ಇದನ್ನ ಮಾಡಿ ತೋರಿಸು ಆಮೇಲೆ ನಿನಗೆ ಸಲ್ಯೂಟ್ ಹೊಡಿತೀನಿ ಆದ್ರೆ ನಂದು ಒಂದು ಕಂಡೀಷನ್ ನಾನು ಈ ಚಾಲೆಂಜ್ ಅಲ್ಲಿ ಗೆದ್ರೆ ನನಗೆ ಸಲ್ಯೂಟ್ ಮಾತ್ರ ಹೊಡೆಯೋದಲ್ಲ ಇಷ್ಟು ಜನರ ಮುಂದೆ ನನಗೆ ಕಿಸ್ ಕೂಡ ಕೊಡಬೇಕಾಗತ್ತೆ ಈ ಚಾಲೆಂಜ್ ಒಪ್ಪಬೇಡ ಪ್ರಿಯಾ ಕಾಕತ್ತಿದ್ರೆ ಒಪ್ಪಬೇಕಪ್ಪ ಏಯ್ ಫಿಟ್ಟಿಂಗ್ ಇಡಬೇಡವೋ ಬೋಲ್ಟ್ ಕಟ್ ಆಗಿಬಿಡುತ್ತೆ ನನ್ನ ಮಗ ಅವನಿಗೇನು ರೂಪಕ್ಕೆ ಚಾಲೆಂಜ್ ಮಾಡಿದವಳು ನೀನು ನೀನು ಒಪ್ಕೋಬೇಕು ಏ ಪ್ರಿಯಾ ಬೇಡ ಬಾರೆ ಏ ಬಿಡ್ರೆ ಅವನು ಏನು ಕಿಸಿತಾನೆ ಐ ಆಮ್ ರೆಡಿ ಎಸ್ ನಾನು ರೆಡಿ ಹಾಂ ಸೋತ್ರೆ ನಾನ್ ನಿನಗ್ ಸಲ್ಯೂಟ್ ಹೊಡೆಯಲ್ಲ ನೀ ನನಗ್ ಸಲ್ಯೂಟ್ ಹೊಡಿಬೇಕು ಏನೋ ಮರಿ ಚಾಲೆಂಜ್ ಮಾಡ್ತೀಯಾ ಫ್ರೆಂಡ್ಸ್ ಇನ್ಮೇಲೆ ನೀವ್ ಯಾರು ಇವನಿಗೆ ಸೆಲ್ಯೂಟ್ ಮಾಡ್ಬೇಕಾಗಿಲ್ಲ ಇವನು ನನಗ್ ಸೆಲ್ಯೂಟ್ ಮಾಡ್ತಾನೆ ನೇಮಿಚಂದ್ರ ಕವಿಯ ಲೀಲಾವತಿ ಎಂಬ ಕಾವ್ಯದಲ್ಲಿ ಈ ಪದ್ಯವಿದೆ ಕವಿ ಕಲ್ಪನೆಯ ಶಕ್ತಿಯ ಪ್ರಶಂಸೆ ಇಲ್ಲಿದೆ ನಡೆದ ಕಾರ್ಯಗಳಾಗಿರಬಹುದು ಆದರೆ ಕಲ್ಪನಾ ವೈಭವವನ್ನು ಮೆರೆದ ಸೈಲೆನ್ಸ್ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಪಾಠ ಕೇಳಕ್ಕೆ ಇಷ್ಟ ಇಲ್ದಿರೋರು ಹೊರಗಡೆ ಹೋಗ್ಬೋದು ಗೆಟ್ ಔಟ್ ಆದರೆ ಕಲ್ಪನಾ ವೈಭವವನ್ನು ಮೆರೆದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಅಂತಹ ಯಾರದು ಸೌಂಡ್ ಮಾಡಿದ್ದು ಯಾರು ಹೇಳಿ ಯಾರು ಅಂತ ಹೇಳದೆ ಇದ್ರೆ ಕ್ಲಾಸ್ ಮುಗಿಯೋರ್ಗೂ ಎಲ್ರು ಎದ್ದು ನಿಂತ್ಕೋಬೇಕಾಗುತ್ತೆ ಇವನೇ ಮೇಡಮ್ ಕಿರ್ಚಿದ್ದು ನಾನಲ್ಲ ಕಣ ಗುದ್ದು ಬಿಡ್ತೀನಿ ನಾನಲ್ಲ ಮೇಡಮ್ ಗೆಟ್ ಅಪ್ ಆತರ ಅರ್ಚೋ ಪ್ರಾಣಿ ಯಾವುದು ಮೇಕೆ ಮೇಡಮ್ ಮೇಕೆ ತರ ಅರ್ಚದ ಮೇಲೆ ಮೇಕೆ ಕ್ಲಾಸ್ ಅಲ್ಲಿ ಇರಬಾರ್ದು ನಾನಲ್ಲ ಮೇಡಮ್ ಶಟ್ ಅಪ್ ನಾನು ಕೊಡ ಪನಿಷ್ಮೆಂಟ್ ಏನು ಅಂತ ಗೊತ್ತು ತಾನೆ ಗೊತ್ತು ಮೇಡಮ್ ಮೆಟ್ಲತ್ತದು ಮೆಟ್ಲಿಳಿಯೋದು ಕ್ಲಾಸ್ ಮುಗಿಯೋರ್ಗೂ ಅದನ್ನೇ ಮಾಡ್ತಾ ಇರು ಗೆಟ್ ಔಟ್ ಗೆಟ್ ಔಟ್ ಫ್ರಮ್ ಹಿಯರ್ ಯಾವನೋ ಮಾಡಿ ತಪ್ಪಿ ನಾನು ಶಿಕ್ಷೆ ಅನುಭವಿಸ್ಬೇಕು ಸಾಲ ತಗೊಂಡವ ಮಕ್ಕ ತೋರಿಸಿದ್ದು ತಲೆ ತಪ್ಪಿಸ್ಕೊಡ್ತೀರ ತಂತ್ರಿ ನನ್ನ ಮಗನೇ ತಗೊಂಡ್ ವಾಪಸ್ ಈ ನನ್ನ ಮಗನ ಕಂಬು ಕಟ್ಟಾಕಿ
ಅಷ್ಟು ಕೊಟ್ರೆ ಬಡ್ಡಿ ನಿಮ್ಮ ಅಪ್ಪ ಕೊಟ್ಟಾರಲ್ಲ ಯಾವಾಗ ಅಂತೆಲ್ಲ ತಿಕ್ಕಿ ಆದ್ಮೇಲ ನಾನು ಸಾಲ ತೀರಗಂಟೆ ಈ ನನ್ನ ಮಗನ ನಲವತ್ತೊಂದು ನಲವತ್ತೆರಡು ಇನ್ನು ಹದಿನೆಂಟು ಸೆಕೆಂಡ್ ಬಾಕಿ ಇರೋದು ಗುರು ಕಮಾನ್ ಹರಿ ಅಪ್ ಹರಿ ಅಪ್ ಇದೇನ್ ಗುರು ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದೆಯಲ್ಲ ಇದೇನ್ ಮಹಾ ಇದನ್ ತಗೊಳ್ಳದಪ್ಪ ಅವಳು ಕಾಣದಂಗೆ ಹಿಂಗ್ ಓಪನ್ ಮಾಡ್ಬಿಟ್ಟು ತಿರ್ಗ ಹಿಂಗ್ ಮುಚ್ಚಿಬಿಟ್ಟು ಆಮೇಲೆ ತೆಗ್ದು ಹಿಂಗೆ ಎಸ್ಬಿಟ್ಟು ಹೆಂಗಿದೆ ಐಡಿಯಾ ಇದು ಹೂವೇ ಕಣ ಬೇಡ ಈ ಫೋಟೋದಲ್ಲಿ ಇರೋಣ ಎಲ್ಲಾದ್ರೂ ನೋಡಿದಿರಾ ಇಲ್ಲ ಅಣ್ಣ ಕೌಂಟ್ ದ ಟೈಮ್ ಸ್ಟಾಪ್ ಅವತ್ ಕೊಟ್ಟಿದ್ 60 ಸೆಕೆಂಡ್ಸ್ ಆದ್ರೆ ಇವತ್ತು 30 ಸೆಕೆಂಡ್ಸ್ ಮಾತ್ರ ಚಿಲ್ಡ್ರೆ ನನ್ನ ಮಕ್ಕಳ ತರ ಆಡಬೇಡಿ ಬಾಯ್ ಮುಚ್ಕೊಂಡು ಕೂತ್ಕೊಳ್ರು ಸ್ವಲ್ಪ ಸಮಯ ಕೊಟ್ರೆ ತೆವಳ ಮಗನು ಎದ್ದು ಓಡಾಡುತ್ತಂತೆ ಅಂತದ್ರಲ್ಲಿ ಅವತ್ ಫ್ರೆಶ್ ಥಾಟ್ ಅದಕ್ಕೆ 60 ಸೆಕೆಂಡ್ಸ್ ಇವತ್ತು ಇವನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾನೆ ಅದಕ್ಕೆ ಇವನಿಗೆ 30 ಸೆಕೆಂಡ್ಸ್ ಮಾತ್ರ ದಮ್ ಇದ್ರೆ ಕುಡಿಲಿ ಇಲ್ಲ ಅಂದ್ರೆ ರೈಟ್ ಹೇಳಿ ಏಯ್ ನಾನು ರೈಟ್ ಹೇಳಕ್ಕೆ ಬಂದಿಲ್ವೇ ನಾನು ಬಂದಿರೋದು ನೀನು ಹಾಕಿರೋ ಬೆಟ್ಸ್ ಅಲ್ಲಿ ಗೆದ್ದು ನಿನ್ನ ಕೈಯಿಂದ ಸೆಲ್ಫಿ ತೋರಿಸ್ಕೊಂಡು ನಿನ್ನಿಂದ ಕಿಸ್ ತಗೊಳಕ್ಕೆ ಬಂದಿದ್ದೀನಿ ಏ ಅದು ನಿನ್ನ ಹಣೆಲೂ ಬರ್ದಿಲ್ಲ ಹೋಗ ಏಯ್ ಹಣೆಲಿ ಬರ್ದಿಲ್ಲ ಅಂದ್ರೆ ನಾನೀಗ ಬರೀತೀನಿ ಕಣೆ ಕೌಂಟ್ ದ ಟೈಮ್ ಏನಂದೆ ಹಣೆ ಬರಹನೆ ಬದಲಾಯಿಸ್ ಬರೀತೀನಿ ಇಂದ್ಯಾ ಆದ್ರೆ ಈಗೇನ್ ಹೇಳ್ತ್ಯಾ ಏ ಈ ಪ್ರಿಯಾನ ಕಿಸ್ ಮಾಡೋ ಗಂಡು ಇನ್ನು ಈ ಕಾಲೇಜಲ್ಲಿ ಹುಟ್ಟಿಲ್ಲ ಮರಿ ಅದಕ್ಕೆಲ್ಲ ದಿಲ್ ದಿಲ್ ಇರ್ಬೇಕು ನಿಂತ್ಕೋ ನಾನ್ ಟ್ರೈ ಮಾಡ್ಬೋದಾ ನೀನಾ ಏ ನೋಡ್ರೆ ಯೂ ಟ್ರೈ ಮಾಡ್ತಾನಂತೆ ಮಾತಾಡಕ್ಕೆ ನಾಚ್ಕೊಳ್ಳೋ ನೀನು ನೀನ್ ಟ್ರೈ ಮಾಡ್ತ್ಯಾ ಏ ಬಚ್ಚು ನಿಂಗೆ ಯಾಕೋ ಇದಲ್ಲ ಮರಿ ಹೋಗಿ ಪಾಚ್ಕೊ ಮರಿ ಟೈಮ್ ನೋಟ್ ಮಾಡ್ಕೊಳ್ಳಿ ಓಕೆ ಕಂಗ್ರಾಚುಲೇಷನ್ ಕಿಟ್ಟಿ ನೀನೇ ರಿಯಲ್ ಹೀರೋ ಏನಮ್ಮ ಜಾನ್ಸಿ ರಾಣಿ ನಿನಗೆ ಕಿಸ್ ಕೊಡೋ ಯೋಗ್ಯತೆ ಇರೋ ಗಂಡು ಇಡೀ ಕಾಲೇಜ್ ಅಲ್ಲೇ ಯಾರು ಇಲ್ಲ ಅಂತ ಇದೆ ಈಗೇನಂತೀಯ ಕಿಸ್ ನೋ ಮಿಸ್ ವಡಿಲಿ ಬಿಡು ಗುರು ತಪ್ಪು ಪ್ರಿಯ ಸಿಕ್ ಸಿಕ್ ಜಾಗದಲ್ಲಿ ಸಿಕ್ಕದವ್ರಿಗೆಲ್ಲ ತಪ್ಕೊಂಡು ಮುತ್ಕೊಡೋದಕ್ಕೆ ನಾವು ಅಮೆರಿಕನ್ಸ್ ಅಲ್ಲ ವಿ ಆರ್ ಇಂಡಿಯನ್ಸ್ ನಮಗೆ ನಮ್ಮದೇ ಆದಂಥ ಸಂಸ್ಕೃತಿ ಇದೆ ಸಂಪ್ರದಾಯ ಇದೆ ಮುತ್ತಿಗೆ ಅದರದೇ ಆದಂಥ ಪವಿತ್ರವಾದ ಸ್ಥಾನ ಇದೆ ಅದು ಗಂಡಾಗಲಿ ಹೆಣ್ಣಾಗಲಿ ತನ್ನ ಪ್ರೇಮಿಗೆ ಗಂಡ ಹೆಂಡತಿಗೆ ಮಾತ್ರ ಮೀಸಲಾಗಿರ್ಬೇಕೆ ಹೊರತು ಮುತ್ತು ಸಿಕ್ ಸಿಕ್ಕದವ್ರಿಗೆಲ್ಲ ಹಂಚೋದಕ್ಕೆ ಎಲೆಕ್ಷನ್ ಟೈಮಲ್ಲಿ ಪೊಲಿಟಿಷಿಯನ್ಸ್ ಹಂಚೋಂಥ ಪಾಂಪ್ಲೆಟ್ಗಳಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವನ ಜೊತೆ ಚಾಲೆಂಜ್ ಮಾಡಿ ಮುತ್ಕೊಡೋ ಕೊಟ್ಟಿದ್ಯಲ್ಲ ಅವನೇನಾದ್ರು ಗೆದ್ದು ನೀನು ಮುತ್ಕೊಡ್ಬೇಕಾಗಿದ್ದಿದ್ರೆ ನಿಜವಾಗ್ಲೂ ನೀನು ಕೊಡ್ತಾ ಇದ್ದ ಅದಕ್ಕೆ ನೀನು ಮನಸ್ಸಾಕ್ಷಿ ಒಪ್ತಾ ಇತ್ತ ಮನುಷ್ಯ ಆಸ್ತಿ ಅಂತಸ್ತು ಒಡವೆ ವಸ್ತ್ರ ವೈಡೂರ್ಯ ಏನ್ ಬೇಕಾದ್ರೂ ಕಳ್ಕೊಂಡು ಗಳಿಸ್ಕೋಬಹುದು ಆದ್ರೆ ಗಳಿಸಿದ್ರೆ ಕಳಿಯೋಕ್ಕಾಗದಿರೋದೆರಡು ಪಾಪ ಪುಣ್ಯ ಕಳೆದ್ರೆ ಗಳಿಸೋಕ್ಕಾಗದಿರೋದೆರಡು ಶೀಲ ಪ್ರಾಣ ಮೈಂಡ್ ಇಟ್ Thank you.
ಸಿಗ್ದವ್ರಿಗೆಲ್ಲ ತಪ್ಕೊಂಡು ಮುತ್ಕೊಡೋದಕ್ಕೆ ನಾವು ಅಮೆರಿಕನ್ಸ್ ಅಲ್ಲ. ಮನುಷ್ಯ ಆಸ್ತಿ ಅಂತಸ್ತು ಒಡವೆ ವಸ್ತ್ರ ವೈಡೂರ್ಯ ಏನ್ ಬೇಕಾದ್ರೂ ಕಳ್ಕೊಂಡು ಗಳಿಸ್ಕೋಬಹುದು. ಆದ್ರೆ ಗಳಿಸಿದ್ರೆ ಕಳಿಯೋಕಾಗ್ದಿರೋದೆರಡು ಪಾಪ ಪುಣ್ಯ, ಕಳೆದ್ರೆ ಗಳಿಸೋಕಾಗ್ದಿರೋದೆರಡು ಶೀಲ ಪ್ರಾಣ. ಮೈಂಡ್ ಇಟ್. ನಿಜ ಕಿಟ್ಟಿ, ನಾನ್ ದುಡುಕಿ ತಪ್ಪ ಮಾಡ್ಬಿಡ್ತಿದ್ದೆ, ನೀನ್ ನನ್ಗೆ ಬುದ್ಧಿ ಕಲಿಸ್ದೆ. ಯು ಆರ್ ರಿಯಲಿ ಗ್ರೇಟ್. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಟು. ಕಿಟ್ಟಿ ನೀನು? ನಾನೇ. ಇಷ್ಟೊತ್ತಲ್ಲಿ ನೀನು ಹೊಸೂಲಿಗೆ ಅಲ್ಲಿ ಬೇಡ ಅಂದೆ. ಅದು ಪಬ್ಲಿಕ್, ಇದು ಪ್ರೈವೇಟ್. ನೋ, ಅದು ನನ್ನ ಲವರ್ ಮಾತ್ರ ಮೀಸಲು. ನಾನು ನಿನ್ನ ಲವರ್ ಆಗಬಾರ್ದಾ? ರಿಯಲಿ? ಯಾ, ಐ ಲವ್ ಯು.
ಮುಂಜಾನೆ ಮುಂಜಾನೆ ಈ ನಗು ಒಂದು ಬೆಳ್ಳಿ ಮುಂಜಾನೆ ಎಳೆ ಬಿಸಿಲು ಬಂತು ಗುಟ್ಟಾಗಿ ಎಲೆಗಳಿಗೆ ಲವ್ ಯು ಅಂದಾಗ ನಮ್ಮ ಒಳಗು ಪ್ರೀತಿ ಬಂದೀಗ ಮುಂಜಾನೆ ಬೆಳ್ಳಿ ಮುಂಜಾನೆ ಫಿಶ್ ಬೇಕಾಗಿತ್ತಾ ಸರ್? ಅಕ್ವೇರಿಯಂ ಬೇಕಾಗಿತ್ತು. ಚಿಕ್ಕದೋ ದೊಡ್ಡದೋ? ಮೀಡಿಯಂ. ಏ ಅಕ್ವೇರಿಯಂ ತೋರಿಸು. ಬನ್ನಿ ಸರ್, ಇದು ಮೀಡಿಯಂ ಸೈಜ್ ಸರ್, ವೆರೈಟೀಸ್ ಇದೆ. ಇದು ಇಂಪೋರ್ಟೆಡ್ ಗಮ್ಮಿಂದ ಪೇಸ್ ಮಾಡಿರೋದು ಸರ್. ಎಷ್ಟಿದು? 450. ಏನು ಸ್ಟ್ರಾಂಗ್. ಎಸ್ಕೇಪ್ ಆಗ್ಬಿಟ್ನಲ್ಲ. ಹೇಯ್ ಹಾಗೆ ನೋಡ್ರ ನೋಡ್ರ ನೀನಾ? ಐ ಆಮ್ ಸಾರಿ. ಏ ಪರವಾಗಿಲ್ಲ. ಹೌದು, ಏನ್ ಇಷ್ಟೊತ್ತಲ್ಲಿ ಹೀಗೆ ಓಡ್ ಬರ್ತಿದ್ಯಲ್ಲ? ಜಾಗಿಂಗ್ ಮಾಡ್ತಾ ಇದ್ದೀನಿ. ಏ ನನ್ನ ಹತ್ರನೇ ರೀಲ್ ಬಿಡ್ತಿದ್ಯಾ? ನನಗ್ ಗೊತ್ತು ಇದು ಜಾಗಿಂಗ್ ಟೈಮಾ. ನನಗ್ ಗೊತ್ತು ಕಣೋ, ನೀನ್ ಯಾವ್ದೋ ಹುಡ್ಗಿಗ್ ಲೈನ್ ಹೊಡಿಯಕ್ ಹೋಗಿದ್ಯಾ, ಅವಳು ನಾಯಿನ್ ಬಿಟ್ಟಿದ್ದಾಳೆ, ಅದ್ ಅಟ್ಟಿಸ್ಕೊಂಡ್ ಬಂತು, ನೀನ್ ಓಡ್ಬಂದ್ ನನ್ ಗಾಡಿಗೆ ಡಿಕ್ಕಿ ಹೊಡೆದಿದ್ಯಾ. ಆಮ್ ಐ ರೈಟ್? ಬಹುಶಃ ಆ ನಾಯಿ ನೀನೇ ಇರ್ಬೇಕು. ವಾಟ್? ಬಾಯ್. ಏ ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ. ನಾನೇ ಡ್ರಾಪ್ ಮಾಡ್ತೀನಿ ಬಾರೋ. ಪರವಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ನಾನೇನು ಆಟೋ ತರ ಮೀಟ್ರ್ ಇಟ್ಟಿಲ್ಲ, ಬಾ ಕೂತ್ಕೋ. ಬಾ ಅಂದ್ರೆ ನನ್ನ ಗಟ್ಟಿ ಇಟ್ಕೋ, ಇಲ್ಲ ಅಂದ್ರೆ ಬಿದ್ದೋಗ್ಬಿಡ್ತೀಯ. ಇದೇ ನಮ್ಮ ಮನೆ, ತುಂಬಾ ಚೆನ್ನಾಗಿದೆ ಕಣೋ. ಏ ಗಿಟ್ಟಿ ಗಿಟ್ಟಿ ನಿಂತ್ಕೋ. ಒಂದ್ ಥ್ಯಾಂಕ್ಸ್ ಹೇಳ್ದೆ ಹೋಗ್ತಾ ಇದ್ದಾನೆ. ಗಂಡಸರ ಬುದ್ಧಿನೇ ಇಷ್ಟು, ಕೆಲ್ಸ ಆಗ್ತಿದ್ದಂಗೆ ಮರ್ತ್ ಬಿಡ್ತಾರೆ. ಗಿಟ್ಟಿ ಅದು ಗಿಟ್ಟಿ ಡ್ಯಾಶ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಆಫ್ಟರ್ನೂನ್. ಹಾ, ಗಿಟ್ಟಿನ ನಾಯಿ ಅಟ್ಟಿಸ್ಕೊಂಡ್ ಬಂತು ಅಂತ ಅವ್ನ್ ಬಂದ್ ನನ್ ಕೈನಿಟ್ಟಿಗೆ ಡ್ಯಾಶ್ ಹೊಡ್ದ. ಯಾರೋ ಕಳ್ಳ ಇರ್ಬೇಕು ಅಂತ ತಿರುಗ್ ನೋಡಿದ್ರೆ ಇವನು. ಹೋಗ್ಲಿ ಪಾಪ ಅಂತ ಮನೆವರೆಗೂ ಡ್ರಾಪ್ ಮಾಡ್ದೆ. ಓಹೋ ಅಲ್ಲ ಮೇಡಮ್, ಅಷ್ಟು ದೂರದಿಂದ ನಾನು ಕರ್ಕೊಂಡ್ಬಂದು ಡ್ರಾಪ್ ಮಾಡಿದ್ದೀನಿ. ಒಂದ್ ಮಾತು, ಪ್ರಿಯಾ ಒಳಗ್ ಬಾ ಅಂತೇನಾದ್ರೂ ಕರೆದ್ನ ಅವನು? ಇದು ತಪ್ಪಲ್ವಾ ಮೇಡಮ್? ತಪ್ಪೇ. ನೀವಾದ್ರೂ ಒಳಗ್ ಕರೆದ್ರೆ. ಬಾ ಒಳಗೆ. ಕಿಟ್ಟಿ ಏನ್ ಕುಡಿತೀಯಾ? ಕಾಫಿ, ಟೀ, ತಿಂಡಿ, ಕೂಲ್ ಡ್ರಿಂಕ್ಸ್ ಇದೆಲ್ಲ ಏನು ಬೇಡ. ಒಂದ್ ಲೋಟ ನೀರ್ ಕೊಟ್ರೆ ಕೊಡ್ತಿದ್ರೆ ಅದೂನು ಬೇಡ. ವಾವ್, ನೀವ್ ಎಷ್ಟ್ ಚೆನ್ನಾಗ್ ನಗ್ತೀರ ಗೊತ್ತಾ? ಬ್ಯೂಟಿಫುಲ್. ನಕ್ಕಿದ್ರೆ ನೀವ್ ತುಂಬಾ ಚೆನ್ನಾಗ್ ಕಾಣಿಸ್ತೀರಾ. ಸುಮ್ನೆ ಬುರುಡೆ ಬಿಡ್ಬೇಡ. ಇಲ್ಲ ಮೇಡಮ್, ಪ್ರಾಮಿಸ್. ಇಷ್ಟು ಸುಂದರವಾದ ನಗುನ ಎದೆಯೊಳಗ್ ತುಂಬಿಟ್ಕೊಂಡು ಯಾಕ್ ಯಾವಾಗ್ಲೂ ಉಪ್ಪು ಅಂತ ಮುಖ ಗಂಟ ಹಾಕೊಂಡಿರ್ತೀರಾ? ಜೋರಾಗಿ ನಕ್ಕಿದ್ರೆ ಆಯಸ್ ಜಾಸ್ತಿ ಆಗುತ್ತಂತೆ. ನಕ್ಕಿದ್ರೆ ಆಯಸ್ ಜಾಸ್ತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪೂಸಿ ಹೊಡೆದ್ರೆ
ಕ್ಲಾಸ್ ಅಲ್ಲಿ ಗೂಸ ಮಾತ್ರ ಕಮ್ಮಿ ಆಗಲ್ಲ. ಪರವಾಗಿಲ್ಲ, ಅಲ್ ಗೂಸ ಕೊಡಿ, ಇಲ್ಲೊಂದು ಲೋಟ ಜ್ಯೂಸ್ ಕೊಡಿ. ಕಿಟ್ಟಿ, ನೀನ್ ಜ್ಯೂಸ್ ಕುಡಿತೀಯಾ? ಅಯ್ಯೋ, ಇವನ್ ಕುಡಿಯಲ್ಲ ಬಿಡಿ. ನಾಯಿ ಬೇರೆ ಅಟ್ಟಿಸ್ಕೊಂಡ್ ಬಂದಿರೋದ್ರಿಂದ ಸುಸ್ತಾಗ್ ಬಂದ್ ಇಲ್ ಕೂತಿದ್ದಾನೆ. ಇವನ್ ಸುಧಾರಿಸ್ಕೊಳಕ್ಕೆ ಇನ್ನೂ ಒಂದ್ ವಾರ ಬೇಕು ಅಲ್ವೇನೋ ಕಿಟ್ಟಿ? ನೋಡಿ ನೋಡಿ, ಸತ್ಯ ಹೇಳಿದ್ರೆ ಹೇಗ್ ಗುರಾಯಿಸ್ತಾನೆ. ಸ್ವಲ್ಪ ಬಿಸಿನೀರ್ ಶಾಖ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಓಕೆ ಮೇಡಮ್, ಜ್ಯೂಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಇನ್ ಬರ್ತೀನಿ. ಬಾಯ್ ಕಿಟ್ಟಿ. ಅಬ್ಬಾಬಾ, ಎಷ್ಟು ಮಡ್ರು ಗುಡ್ತಾಳೆ. ಕಿಟ್ಟಿ, ನೀನು ಅಕ್ವೇರಿಯಂ ತರ್ತೀನಂತ ತಾನೇ ಹೋಗಿದ್ದು? ಹೌದು, ಆದ್ರೆ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಚೆನ್ನಾಗಿದ್ರ ಸರ್? ಬರಲಿ, ನಾ ಚೆನ್ನಾಗಿಲ್ಲ ಕಣೆಯ. ಏನಿವಾಗ? ಏನಿಲ್ಲ ಸರ್, ಸುಮ್ನೆ ಕೇಳ್ದೆ. ಕೇಳದೆ ಆದ್ರೆ ಸುಮ್ನೆ ಯಾಕ್ರೆ? ಯಾಕೆ ಹೇಳ್ತೀರಾ? ಕಾಸು ಕೊಟ್ಟು ಕೇಳ್ರಯ. ಅದೇ ಸರ್ ಮಾಮೂಲಿ. ನಾನ್ ಕಾಸಿನ ವಿಷಯ ಹೇಳ್ತಿದ್ದಂಗೆ ಮಾಮೂಲಿ ಬಂದ್ಬಿಟ್ಯ? ನಾನ್ ನಿಂಗೆ ಮಾಮೂಲಿ ಕೊಡ್ಬೇಕಾ? ಇಲ್ಲ ಸರ್. ಮತ್ತಿನ್ನೇನು? ನಾನಿನ್ ಕೇಳಲ್ಲ ಸರ್. ಏನ್ ಕೇಳಲ್ಲ? ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಸರ್. ಓ, ಅಂದ್ರೆ ಬಡ್ಡೆ ತವಕ್ಕೆ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ. ನಾನ್ ಚೆನ್ನಾಗಿಲ್ದೆ ಹೋದ್ರೆ ಚೆನ್ನಾಗಿಲ್ವ ಸರ್ ಅಂತ ಕೇಳ್ತೀರಾ? ಸರ್, ನಾನು ಹಾಗಂತ ಕೇಳಿಲ್ವಲ್ಲ ಸರ್. ನೀನೇನೆ ಹೇಳಿದ್ದು? ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಅಂತಂದ್ರೆ ನೀವು ಚೆನ್ನಾಗಿಲ್ವಾ ಅಂತ ಕೇಳ್ತೀನಿ ಅಂತ ತಾನೇ ಅರ್ಥ? ಸರ್, ನಾನು ಹಾಗಂತ ಕೇಳಲ್ಲ. ಅಲ್ಲಯ್ಯ, ನಾನು ಈ ಕಾಲೇಜಲ್ಲಿ ಸೀನಿಯರ್ ಮೋಸ್ಟ್ ಲೆಕ್ಚರರ್. ನಾನು ಎದುರುಗಡೆ ಬಂದ್ರೆ ನನ್ನ ಏನು ಕೇಳಲ್ಲ ಅಂತೀಯಾ? ಸರ್, ಹಾಗಂತ ಕೇಳಲ್ಲ. ನಿಮ್ ಕಾಲ್ ಹಿಡಿತೀನಿ, ಬಿಟ್ಬಿಡಿ ಸರ್, ನಾನು ಹೋಗ್ಬೇಕು. ಈಗ ತಾನೇ ನೀನೇ ಹೇಳಿದ್ದು ನಿಮ್ಮನ್ನ ಏನು ಕೇಳಲ್ಲ ಅಂತ. ಸರ್, ಬಿಟ್ಬಿಡಿ ಸರ್. ಬಿಟ್ರೆ ಎಲ್ಲ ಹೋಗ್ತೀಯಾ? ಮನೆಗೆ ಹೋಗ್ತೀನಿ ಸರ್. ಮುಂಡದ ಕ್ಲಾಸ್ ಇಲ್ವಾ? ಇದೆ ಸರ್. ಮತ್ ಮನೆಗೆ ಯಾಕೆ ಹೋಗ್ತೀಯ? ಸರ್, ಬಿಟ್ಬಿಡಿ, ನಿಮ್ ಕಾಲ್ ಬೈತೀನಿ. ಕ್ಲಾಸ್ ಬಿಟ್ ಮನೆಗೆ ಯಾಕಯ್ಯ ಹೋಗ್ತೀಯ? ಊಟಕ್ಕೆ ಹೋಗ್ತೀನಿ. ಮುಂಡದ ತಿಂದು ತಿಂದು ಹಿಂಗಾಗಿದೆ, ಇನ್ನೂ ತಿನ್ನ ಹೋಗ್ತೀಯ? ನಿತ್ಕಳಯ್ಯ. ಲೋ, ನೀರಿದ್ದೆ ತಲೆ ಮೇಲೆ ಇರೋ ಬಿಸಿ ಆಗ್ಬಿಟ್ಟೈತೆ. ಯಾಕೋ, ಏನಾಯ್ತು ಮಗ? ಲೋ, ಆ ಭುಜಂಗ ಏನತ್ರ ತಪ್ಪಿಸ್ಕೊಂಬರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಗುರು, ಪೆಪ್ಸಿ ಪಂದ್ಯಲ್ಲಿ ಗೆದ್ದು ಆಲ ಡೌಡಿ ಅಕ್ಷರ ಹಚ್ಕೊಂಡ ನೋಡಿ. ಮಾತಾಡೋ ಮರಾಯ. ಅವನೇಲೆ ಮಾತಾಡ್ತಾನೆ, ಅವನ್ನ ಸಿನಿಮಾ ಕರ್ಕೊಂಡು ಹೋಗು, ಅಲ್ಲಿ ಚೆನ್ನಾಗಿ ಮಾತಾಡ್ತಾನೆ. ಹಾ, ಸಿನಿಮಾಕ್ಕೇನು, ನೀನ್ ಎಲ್ಲಿ ಕರೆದ್ರೆ ಅವನ್ ಬರ್ತಾನೆ. ಯಾಕೋ ಕಡಿತಿದ್ಯಾ? ಹ್ಮ್, ಕಡಿತಾ ಇದೆ. ಕೆರಿ ಬಾ. ಕೆರಿಯೋದಲ್ಲ, ಕೆರ ತಗೊಂಡು ಹೋಗ್ತೀನಿ. ಪ್ರಿಯಾ, ನನ್ ಮಾತ್ ಕೇಳು, ಅದನ್ ಕೆಳಗಡೆ ಹಾಕು. ನೋಡು ವಿಜಯ್, ನಾವು ಕಾಲೇಜಿಗೆ ಬರೋದು ಓದೋದಕ್ಕೆ, ಸುಮ್ನೆ ಕಾಲ್ ಕೆರ್ಕೊಂಡು ಜಗ್ಳಕ್ ಬರ್ಬೇಡ. ಏಯ್, ಬಂದ್ರೆ ಏನೋ ಮಾಡ್ತೀಯ? ಏನೋ ಮಾಡ್ತೀಯ ಬಂದ್ರೆ? ಏನೋ ಮಾಡ್ತೀಯ ನೀನು? ಪಕ್ಕದಲ್ಲಿ ಹುಡುಗಿ ಇದ್ದಾಳಂತ ಪೋಸ? ಮಗನೇ, ಜಾಸ್ತಿ ಮಾತಾಡಿದ್ಯೋ, ಬೋಟಿ ಬೋಟಿ ಎತ್ಬಿಡ್ತೀನಿ. ಯಾಕೋ ಅವನ ಮೇಲೆ ದಿಮಾಗ್ ತೋರಿಸ್ತಿದ್ಯಾ? ಏಯ್, ಅದನ್ ಕೇಳಕ್ಕೆ ನೀನೇ ಅವಳೆ? ನೀನೇನು ಇವ್ನ ಲವ್ವರ? ನಿನ್ ಲವ್ವರ ಇವನು? ಹೌದು, ನನ್ ಲವ್ವರೇ. ಏನೋ ಈಗ ಎಸ್, ಐ ಲೈಕ್ ಹಿಮ್, ಐ ಲವ್ ಹಿಮ್. ನಿನಗಷ್ಟೇ ಅಲ್ಲ, ಇಡೀ ಕಾಲೇಜ್ ಹೇಳ್ತೀನೋ? ಕಾಲೇಜ್ ಹೇಳ್ತೀನಿ. ನನ್ ಮಾತ್ ಕೇಳು. ಏಯ್ ಪ್ರಿಯಾ, ಏಯ್ ಫ್ರೆಂಡ್, ನಾನು ಕಿಟ್ಟಿನ ಲವ್ ಮಾಡ್ತಾ ಇದ್ದೀನಿ. ನಾನು ಕಿಟ್ಟಿನ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಹಿಮ್, ಐ ಲವ್ ಹಿಮ್. ಲವ್ ಅಂದ್ರೆ ನಿನ್ ದೃಷ್ಟಿಲಿ ಏನ್ ಅನ್ಕೊಂಡಿದ್ಯಾ? ಪ್ರೀತಿ. ನಾನ್ ಕೇಳಿದ್ದು ಟ್ರಾನ್ಸ್ಲೇಷನ್ ಅಲ್ಲ. ಅಷ್ಟು ಜನಗಳ ಮುಂದೆ ಐ ಲವ್ ಯು ಅಂತ ಗಂಟ್ಲ ಅರಿಯೋ ಕಿರ್ಚ್ಕೋತಾ ಇದೆಯಲ್ಲ, ಪ್ರೀತಿ ಅಂದ್ರೆ ಏನ್ ಕುಂಟೆಬಿಲ್ಲೆ ಆಟ ಅನ್ಕೊಂಡಿದ್ಯಾ? ಕುಂಟೆಬಿಲ್ಲೆ ಆಟ ಅನ್ಕೊಳ್ಳೋದಿಕ್ಕೆ ನಾನೇನ್ ಪ್ರೈಮರಿ ಸ್ಕೂಲ್ ಹುಡುಗಿನ? ನನ್ಗೀಗ 20 ವರ್ಷ, ನೂರಾರು ಕಾದಂಬರಿಗಳು ಓದಿದ್ದೀನಿ, 10 ಸಿನಿಮಾ ಕತೆಗಳ ಲವ್ ಸ್ಟೋರಿ ನೋಡಿದ್ದೀನಿ. ಲವ್ ಅಂದ್ರೆ ಏನು ಅಂತ ಫಸ್ಟ್ ಕ್ಲಾಸ್ ಆಗಿ ಗೊತ್ತು. ಗೊತ್ತಿದ್ದು ಯಾಕೆ ಈಗ ಮಾಡ್ದೆ? ಲವ್ ಅನ್ನೋದು ಒಂದು ಕೈಯಿಂದ ಹೊಡೆಯೋ ಚಿಟಿಕೆ ಅಲ್ಲ, ಎರಡು ಕೈ ಸೇರಿ ತಟ್ಟೋ ಚಪ್ಪಾಳೆ. ನೀನೊಬ್ಳು ಲವ್ ಮಾಡ್ಬಿಟ್ರೆ ಸಾಕಾ? ಅದ್ ಹೇಗಾಗುತ್ತೆ? ನೀನು ನಾನು ಇಬ್ರು ಲವ್ ಮಾಡ್ಬೇಕು. ಮಾಡು, ನಾನೇನ್ ಚೆನ್ನಾಗಿಲ್ವಾ? ಕಾಂಟೆಸ್ಟ್ ಮಾಡಿದ್ರೆ ಮಿಸ್ ಇಂಡಿಯಾ ಆಗ್ತೀಯ ಅಂತ ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಒಂದ್ ಮೈನಸ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬಾಯ್ ಜಾಸ್ತಿ ಅಷ್ಟೇ, ಆದ್ರೆ ನಿನಗ್ ಕಮ್ಮಿ ಇದೆಯಲ್ಲ, ಸೊ ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ. ಗಂಡ ಹೆಂಡತಿ ಇಬ್ರು
ಡೀಸೆಂಟ್ ಆಗಿದ್ರೆ ಸೊಸೈಟಿಲಿ ಬದುಕೋದು ಕಷ್ಟನಪ್ಪ. ತಮಾಷೆ ಮಾಡಬೇಡ ಪ್ರಿಯ, ನನಗೆ ಈ ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡೋಷ್ಟು ತಾಳ್ಮೆನೂ ಇಲ್ಲ, ಅದರ ಅಗತ್ಯನೂ ನನಗಿಲ್ಲ. ನನಗೆ ನಂದೇ ಆದಂತ ಕಮಿಟ್ಮೆಂಟ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಇನ್ನೊಂದು ಪ್ರಾಬ್ಲಮ್ ಸೇರಿಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಡಿಸ್ಟರ್ಬ್ ಮಾಡಬೇಡ. ನೋಡು, ನೀನ್ ನನ್ನ ಲವ್ ಮಾಡ್ತೀಯಲ್ವಾ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ನ ತುಂಬಾ ತುಂಬಾ ಲವ್ ಮಾಡ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಸೈಲೆನ್ಸ್, ಸೈಲೆನ್ಸ್. ನೀವೆಲ್ಲ ಏನು ಗಲಾಟೆ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ರೆ ನಿಮ್ಗೆಲ್ಲ ಒಂದು ಬ್ಯೂಟಿಫುಲ್ ಆಗಿ ಫಿಗರ್ ಬರ್ ತೋರಿಸ್ತೀನಿ. ಯಾರ್ದು ಗುರು? ನಿಮ್ ಮಜ್ಜಿದ್ದು ಬರೀವರೆಗೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನೀನ್ ಬರೀ ಗುರು. 36, 24, 36 ಪರ್ಫೆಕ್ಟ್ ಆಗಿರ್ಲಿ ಗುರು. ಬಲ್ ನನ್ ಮಗ ಓ ಜನದಲ್ಲಿ ಟೈಲರ್ ಆಗಿದ್ದ ಅನ್ಸುತ್ತೆ. ಸೂಪರ್ ಗುರು. ಫ್ರೆಂಡ್ಸ್, ಇವಳು ಯಾರು ಅಂತ ಗೊತ್ತಾಯ್ತಾ? ಮುಖ ಮನುಷ್ಯ ಕೈರಲ್ಲ ಗುರು. ಚೆಸ್ಟ್ ಬೇವಚ್ ಬ್ಯೂಟಿ, ಸೊಂಟ ಐಶ್ವರ್ಯ ರೈ, ಸೈಜು 1980 ಶ್ರೀದೇವಿ. ಟೋಟಲಿ ಈ ಫಿಗರ್ ಯಾರ್ದು ಅಂತ ಕನ್ಫ್ಯೂಸ್ ಗುರು. ಗೊತ್ತಾಗ್ಲಿಲ್ವಾ? ಪ್ರಿಯಾ, ಎಸ್ ಕರೆಕ್ಟ್. ಇದನ್ನ ಯಾರು ಅಳಿಸ್ಬಾರ್ದು, ಯಾಕಂದ್ರೆ ಅವಳು ಬಂದ ತಕ್ಷಣ ನಾನು ಇದನ್ನ ಅವಳಿಗೆ ಪ್ರೆಸೆಂಟ್ ಮಾಡಬೇಕು. ಫ್ಯಾಂಟಾಸ್ಟಿಕ್ ಗುರು. ಅದನ್ನೇನಾದ್ರೂ ಟಚ್ ಮಾಡಿದ್ರೆ ಸ್ಕಿನ್ ಔಟ್ ಮಾಡಿ ಬಾಡಿನ ಮಟನ್ ಸ್ಟಾಲ್ ಅಲ್ಲಿ ನೇತಾಕ್ಬಿಡ್ತೀನಿ. ನಿಂತ್ಕೊಳ್ಳ, ಇಟ್ಕೋಬೇಡ ನನ್ನ ಹತ್ರ. ಹೇಳಿ ಕೇಳಲ್ಲ ನಿಂಗೆ. ಅಳ್ಸ್ಬೇಡ. ಅಳ್ಸೋದಕ್ಕೆ ಮುಗ್ದೋದ್ರೆ ಈ ಲೋಫರ್ಗೆ ಮತ್ತೆ ಮತ್ತೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಟ್ಟ ಹಾಗೆ ಅದ್ ಹಾಗಾಗ್ಬಾರ್ದು. ಇವನ್ ಲೈಫ್ ಅಲ್ಲಿ ಮತ್ತೆ ಯಾರ ಬಗ್ಗೆನೂ ಈ ರೀತಿ ಬರೀಬಾರ್ದು. ಬರೀತೀನಿ, ಬರೆದ್ರೆ ಏನ ಮಾಡ್ತೀನಿ ನೀನು? ಫಿಂಗರ್ ಚಿಪ್ಸ್ ಅಂತ ಹೆಸರು ಕೇಳಿದ್ಯಾ? ನಿನ್ ಬೆರಳುಗಳನ್ನ ಪೀಸ್ ಪೀಸ್ ಮಾಡಿ ಎಣ್ಣೆಲ್ ಫ್ರೈ ಮಾಡಿ ಒರಿಜಿನಲ್ ಫಿಂಗರ್ ಚಿಪ್ಸ್ ತಿನ್ನೋ ಮಗ್ನೆ ಅಂತ ನಿನ್ ಮುಂದೆ ತಂದಿಡ್ತಾರೆ ನಮ್ ಚಿಕ್ಕಪ್ಪಂದ್ರು. ನಿನ್ ಅಪ್ಪನಂತ ಜನಗಳು ನನ್ನ ಹತ್ರ ಇದ್ದಾರೆ, ಅದ್ ಏನ್ ಮಾಡ್ಕೊಳ್ತೀಯ ಮಾಡ್ಕೊಳ್ಳಿ, ಹೋಗೆ. ಸೈಲೆನ್ಸ್. ವಾಟ್ ಇಸ್ ದಿಸ್? ಏನ್ ಗಲಾಟೆ? ಯಾಕೆ? ಯಾರು ಚಿತ್ರ ಬರ್ದಿದ್ದು? ಈ ಲೋಫರೇ ಮೇಡಮ್. ಅವಳು ಹೇಳ್ತಿರೋ ನಿಜನಾ? ನಿಜಾನೇ, ನಾನೇ ಬರ್ದಿರೋದು. ಏನೀಗ ಅಶ್ಲೀಲವಾಗಿ ಒಂದು ಹೆಣ್ಣಿನ ಚಿತ್ರ ಬರ್ದು ಅದನ್ನ ನಾನೇ ಬರ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಇದೇನ್ ಕಾಲೇಜು ಅನ್ಕೊಂಡಿದ್ಯೋ ಇಲ್ಲ ನಿನ್ ಬೆಡ್ರೂಮ್ ಅನ್ಕೊಂಡಿದ್ಯೋ? ರಿಮೂವ್ ಯೋರ್ ಶರ್ಟ್. ಐ ಸೆಡ್ ರಿಮೂವ್ ಯೋರ್ ಶರ್ಟ್. ಏನು ನೋಡ್ತಾ ಇದ್ಯಾ? ಒರ್ಸೋ, ಒರ್ಸೋ ಅದನ್ನ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಹೀಗೇನಾದ್ರು ಮಾಡಿದ್ಯೋ ಕಾಲೇಜಿಂದ ಸಸ್ಪೆಂಡ್ ಆಗ್ತೀಯ. ಗೆಟ್ ಔಟ್. Thank you.
ಇದ್ಯಾ ನಡಿ ಹೋಗೋಣ ಅದು ಗಾಡಿಲಿ ಬರ್ತಾ ಇದೆ ಗಾಡಿ ಕೆಟ್ಟೋಯ್ತು ಅದಕ್ಕೆ ಆಟೋಲ್ ಬಂದೆ ನಡಿ ಮಾರಯ್ಯ ಇಲ್ಲ ಪರವಾಗಿಲ್ಲ ನೀನು ಹೋಗು ನಡಿಯಪ್ಪ ಹೋಗೋಣ ರೈಟ್ ರೈಟ್ ಏನು ಮೇಡಂ ಲವರ್ಸಾ ಇಲ್ಲ ಗುರು ಒನ್ ವೇ ಪ್ರಾಬ್ಲಮ್ ಯಾಕೆ ರೋಡ್ ಬ್ಲಾಕ್ ಆಗಿದ್ಯಾ ರೋಡ್ ಓಪನ್ ಆಗಿ ಇದೆ ಆದ್ರೆ ಏನು ಮಾಡೋದು ಸಿಗ್ನಲ್ ಏ ಬೀಳ್ತಾ ಇಲ್ಲ ಹಂಗೆಲ್ಲ ಕಾಯ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರದು ಸುಮ್ಮನೆ ನುಗ್ತಾ ಇರಬೇಕಷ್ಟೇ ಥ್ಯಾಂಕ್ಸ್ ಬ್ರದರ್ ನೀವು ಇಷ್ಟು ಧೈರ್ಯ ಕೊಟ್ಟ ಮೇಲೆ ನಾನು ನುಗ್ಗೆ ನುಗ್ತೀನಿ ರಿವರ್ಸ್ ಗೇರ್ ಅಲ್ಲಿ ಬರೋಕೆ ಗೊತ್ತಿರೋರು ಧಾರಾಳವಾಗಿ ನುಗ್ಗಬಹುದು ಏಯ್ ಯಾಕೆ ಸರ್ ಹಂಗ್ ಚಿಟ್ ಮಾಡ್ಕೊತೀರಾ ನಿಮ್ಮ ಜೋಡಿ ನೋಡ್ತಾ ಇದ್ರೆ ಸೂಪರ್ ಸೂಪರ್ ಆಗಿದೆ ವಾವ್ ಏನ್ ಬ್ರದರ್ ಒಳ್ಳೆ ಸ್ಕ್ಯಾನಿಂಗ್ ಮಷಿನ್ ತರ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ರಿ ಎಷ್ಟಾಯ್ತು ತಗೊಳ್ಳಿ ಏನಿ ಸುಮ್ಮನೆ ಇರಪ್ಪ ನಾನು ಕೊಡ್ತೀನಿ ತಗೊಳ್ಳಿ ನಿಮ್ಮ ಇಬ್ಬರ ಹತ್ರನ ದುಡ್ಡು ತಗೊಳಕ್ಕಿಲ್ಲ ಯಾಕೆಂದ್ರೆ ನನ್ನ ಆಟೋ ಅಥವಾ ಎಲ್ಲ ಲವರ್ಸು ನೆಕ್ಸ್ಟ್ ಟೈಮ್ ಸಿಗೋಷ್ಟೊತ್ತಿಗೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಇವಾಗ ನಂಗೆ ದುಡ್ಡು ಬೇಡ ನೀವು ಸಿಕ್ಕಿದಾಗ ನನ್ನ ಮದುವೆ ಕರೀರಿ ಬಂದು ಊಟ ಮಾಡ್ತೀನಿ ಅದೇ ನನ್ನ ಮೀಟರ್ ಚಾರ್ಜು ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬ್ರದರ್ ಹಿಂಗೆ ಮಾಡಿದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ನನ್ನ ಆಟೋ ಲವರ್ಸಿಗೆ ಮಾತ್ರ ಫ್ರೀ ಕಿಟ್ಟಿ ನೋಡು ಅಲ್ಲಿ ಹೆಂಗ್ ಬರ್ದಿದ್ದಾರೆ ಇವತ್ತು ಮಾತ್ರ ನನ್ನ ತಡಿಬೇಡಿ ನೋ ನೀನೇನಾದ್ರೂ ಅವನ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲಾಣೆ ಬೇಡ ಕಿಟ್ಟಿ ಇದು ವಿದ್ಯಾ ದಾನ ಮಾಡೋ ದೇವಸ್ಥಾನ ಇಲ್ಲಿ ಸ್ನೇಹ ಪ್ರೀತಿ ಶಾಂತಿ ಇರಬೇಕೆ ಹೊರತು ದ್ವೇಷ ಹೊಡೆದಾಟ ಅಲ್ಲ ಅಂದ್ರೆ ನಮ್ಮ ನನ್ನ ಪಬ್ಲಿಕ್ ಅಲ್ಲಿ ಹರಾಜ್ ಮಾಡಿರೋ ಹಲಾಲ್ ಕೋರನ್ನ ಹಾರ ಹಾಕಿ ಮೆರವಣಿಗೆ ಮಾಡು ಅಂತೀರಾ ಇಲ್ಲ ಅವನಿಗೆ ಶಿಕ್ಷೆ ಕೊಡಬೇಕು ಅಂತಾನೆ ಕಾನೂನು ಇದೆ ಅದನ್ನ ನಾವು ಕೈಗೆ ತಗೋಬಾರ್ದು ಅವನ ತಪ್ಪಿಗೆ ಶಿಕ್ಷೆ ಅಲ್ಲೇ ಆಗ್ಬೇಕು ಇದನ್ನೇನ್ ಕಾಲೇಜ್ ಅನ್ಕೊಂಡಿದ್ಯೋ ಸಿಕ್ಕಿದ್ನೆಲ್ಲ ಬರೆಯೋ ಕಾರ್ಪೊರೇಷನ್ ಗೋಡೆ ಅನ್ಕೊಂಡಿದ್ಯೋ ಒಂದು ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಇಷ್ಟೊಂದು ಅಶ್ಲೀಲವಾಗಿ ಬರ್ತಿದ್ಯಲ್ಲ ಅವಳ ಭವಿಷ್ಯ ಏನಾಗುತ್ತೆ ಅಂತ ಆಲೋಚನೆ ಮಾಡಿದ್ಯಾ ಯು ರಾಸ್ಕಲ್ ಎಕ್ಸ್ಕ್ಯೂಸ್ ಮೀ ಯಾರಿಗೆ ಹೇಳ್ತಾ ಇದ್ದೀರಾ ಸ್ಕೌಂಡ್ರಲ್ ನಿನಗೆ ಕಣ ಹಲೋ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇದನ್ನ ನಾನೇ ಬರೆದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಹತ್ರ ಈ ಕೆಲಸ ಮಾಡಿರೋದು ಇವನೇ ಹೌದು ಸರ್ ಈ ಲೋಫರ್ನ ಬಿಟ್ಟು ಇನ್ಯಾರು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಏಯ್ ಲೋಕಿಯಾ ವಿಜಯ್ ನಿನಗೂ ಅವಳಿಗೂ ಆಗಿರೋ ಕ್ಲಾಶು ನೀನು ಅವಳ ಅರಬೆತ್ಲೆ ಚಿತ್ರನ ಕ್ಲಾಸ್ ರೂಮ್ ನಲ್ಲಿ ಬರೆದಿದ್ದು ಯಮುನಾ ನಿನ್ನ ಕ್ಲಾಸ್ ರೂಮಿಂದ ಹೊರಗಡೆ ಹಾಕಿದ್ದು ಪ್ರಿನ್ಸಿಪಲ್ ಆಗಿ ನನಗೆ ಗೊತ್ತಿಲ್ವಾ ನಾನೇ ನಿದ್ದೆ ಮಾಡ್ತಿದ್ದೆ ಅಂತ ತಿಳ್ಕೊಂಡಿದ್ಯಾ ನೋಡು ದಿಸ್ ಈಸ್ ದ ಲಾಸ್ಟ್ ವಾರ್ನಿಂಗ್ ಟು ಯು ಇನ್ನೊಮ್ಮೆ ಇತರ ತಪ್ಪು ಮಾಡಬೇಡ ಮರ್ಯಾದೆಗೆ ನಿನ್ ತಪ್ಪನ್ನ ಒಪ್ಕೊಂಡು ಇವ್ರ ಹತ್ರ ಕ್ಷಮೆ ಕೇಳು ಇವನ ಕ್ಷಮೆ ನನಗೆ ಬೇಕಾಗಿಲ್ಲ ಇವನಿಗೆ ಶಿಕ್ಷೆ ಆಗ್ಲೇಬೇಕು ಈ ಕಾಲೇಜಿಂದ ಡಿಬಾರ್ ಮಾಡ್ಬೇಕು ಹೌದು ಹೌದು ಡಿಬಾರ್ ಮಾಡ್ಲೇಬೇಕು ಹೌದು ಹೌದು ಡಿಬಾರ್ ಮಾಡ್ಲೇಬೇಕು ಡಿಬಾರ್ ಮಾಡ್ಲೇಬೇಕು ಹೇ ಬನ್ರೋ ಬನ್ನಿ ಇನ್ಸ್ಪೆಕ್ಟರ್ ಇವನೇ ಅಭಿಜಯ್ ಪ್ಲೀಸ್ ಅರೆಸ್ಟ್ ಹಿಮ್ ಹೇ ನಡೆಯೋ ಸ್ಟೇಷನ್ ಗೆ ಇಲ್ಲ ಸರ್ ನಾನೇನ್ ಮಾಡ್ಲಿಲ್ಲ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಇವನೇ ನಮ್ಮ ಬಗ್ಗೆ ಎಲ್ಲ ಅಶ್ಲೀಲವಾಗಿ ಬರ್ದಿರೋದು ಹೌದು ಹೌದು ಇವನೇ ಬರ್ದಿರೋದು ವೈಟ್ ಇನ್ಸ್ಪೆಕ್ಟರ್ ಮಿಸ್ಸಸ್ ಯಮುನಾ ಇವನು ನಿಮಗೆ ಮಾಡಿರೋ ಅವಮಾನಕ್ಕೆ ಏನ್ ಶಿಕ್ಷೆ ಕೊಟ್ಟರು ಕಡಿಮೆನೆ ಒಂದ್ಸಾರಿ ಜೈಲ್ಗೆ ಹೋಗ್ಬಿಟ್ರೆ ಇವನ್ ಸ್ಟೂಡೆಂಟ್ ಲೈಫ್ ಹಾಳಾಗೋಗುತ್ತೆ ಕೈಂಡ್ಲಿ ರೀಕನ್ಸಿಡರ್ ಸಾರಿ ಸರ್ ನಿಮ್ಗಿಂತ ಮುಂಚೆ ಅದನ್ನ ಯೋಚನೆ ಮಾಡಿದವಳು ನಾನು ನಮ್ ಮೂರ್ ಜನದ ಕೆರಿಯರ್ ಇವನ್ ಮಸಿ ಬಡದ್ರು ಇವನ್ ಕೆರಿಯರ್ ಹಾಳಾಗ್ಬಾರ್ದು ಅಂತ ಇವನ್ಗೆ ನೀವು ಬುದ್ಧಿ ಮಾತು ಹೇಳಿದ್ರಿ ಆದ್ರೆ ಇವನ್ ನಿಮ್ಗೆ ಮರ್ಯಾದೆ ಕೊಟ್ನ ಜಾಣರಿಗೆ ಮಾತಿನ ಪೆಟ್ಟು ದಡ್ರಿಗೆ ದೊಣ್ಣೆ ಪೆಟ್ಟು ಅಂತಾರೆ ಇಂಥವರೆಲ್ಲ ಮಾತಿಗೆ ಪ್ರೀತಿಗೆ ಬಗ್ಗವರಲ್ಲ ಸರ್ ಇಂಥವ್ರನ್ನೆಲ್ಲ ಇಟ್ಕೊಂಡು ಕಾಲೇಜ್ ಮಾನನ ಹರಜ್ ಮಾಡ್ಕೋಬೇಡಿ ಇನ್ಸ್ಪೆಕ್ಟರ್ ಟೇಕ್ ಹಿಮ್ ಕಾನ್ಸ್ಟೇಬಲ್ಸ್ ಓಕೆ ಸರ್ ಮೇಡಮ್ ಸ್ಟೇಷನ್ಗೆ ಬಂದು ಇವನ ಮೇಲೆ ಒಂದು ಕಂಪ್ಲೇಂಟ್ ಬರೆದುಕೊಡಿ ಓಕೆ ಸರ್ ಕಿಟ್ಟಿ
ಪ್ರಿಯಾ ಬಗ್ಗೆ ನಿನ್ಗೆ ಏನನ್ಸುತ್ತೆ? ಗುಡ್ ಫ್ರೆಂಡ್. ಗುಡ್ ಲವರು ಆಗಿರ್ಬೋದಲ್ಲ. ನಾನೇ ನಿನ್ನ ಈಗಲೇ ಮದುವೆ ಆಗು ಅಂತ ಹೇಳ್ತಿಲ್ಲ. ನಿನ್ನ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಮದುವೆ ಆಗ್ಬೋದಲ್ಲ. ನನಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಕಿಟ್ಟಿ, ಪ್ರಿಯಾ ನಿನ್ನ ತುಂಬಾ ಪ್ರೀತಿಸ್ತಿದ್ದಾಳೆ, ತುಂಬಾ ಇಷ್ಟಪಡ್ತಿದ್ದಾಳೆ. ಅವಳ ನಿರಾಶೆ ಮಾಡ್ಬೇಡ. ಒಂದು ಹೆಣ್ಣಿನ ಜೀವನದಲ್ಲಿ ಅವಳ ಮೊದಲನೇ ಪ್ರೇಮ ಫೇಲ್ಯೂರ್ ಆದ್ರೆ ಅವಳ ಜೀವನ ಪರ್ಯಂತ ಅದು ಕಾಡ್ತಾ ಇರುತ್ತೆ. ದಯವಿಟ್ಟು ಇದೊಂದು ವಿಷಯದಲ್ಲಿ ಮಾತ್ರ ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. ಕಿಟ್ಟಿ ನಿಂತ್ಕೋ. ಒಂದು ಒಂಟಿ ಹೆಣ್ಣಿನ ಜೊತೆ ಒಬ್ಬ ಮದುವೆ ಆಗ್ತಿರೋ ಗಂಡಿದ್ದಾನೆ ಅಂದ್ರೆ ಅವ್ರ ತಾಯಿ ಮಗ ಆಗಿರ್ಲಿ ಅಣ್ಣ ತಂಗಿರಾಗಿರ್ಲಿ ಜನ ಅವ್ರನ್ನ ಅನುಮಾನದ ದೃಷ್ಟಿಯಿಂದಾನೇ ನೋಡ್ತಾರೆ. ಸಮಾಜದಲ್ಲಿ ಸಂಬಂಧಗಳಿಗಿಂತ ಗಂಡು ಹೆಣ್ಣು ಅನ್ನೋದೇ ಮುಖ್ಯ. ಅದರಿಂದಾನೇ ಅವರು ನಮ್ಮಿಬ್ಬರ ಬಗ್ಗೆ ಗೋಡೆ ಮೇಲೆ ಏನೇನೋ ಬರೆದ್ರು, ನಾಳೆ ಇನ್ಯಾರೋ ಇನ್ನೇನೋ ಬರೀತಾರೆ. ಇದೆಲ್ಲ ಆಗ್ಬಾರ್ದು ಅಂದ್ರೆ ನಮಗಿರೋದು ಎರಡೇ ದಾರಿ. ಒಂದು, ನಾವಿಬ್ರು ಬೇರೆ ಬೇರೆ ವಾಸ ಮಾಡೋದು, ಇಲ್ಲ ನೀನು ಮದುವೆ ಆಗೋದು. ಎರಡು ಆಯ್ಕೆನೂ ನಿನ್ ಮುಂದೆನೆ ಇದೆ. ಯಾವ್ದನ್ ಬೇಕೋ ಅದನ್ನ ನೀನ್ ಸೆಲೆಕ್ಟ್ ಮಾಡ್ಕೋ. ಏನ್ ಭೀತಿ ಆಗಿದ್ಲು ಅವಳು? ನಮಸ್ಕಾರ ಕಣಕ್ಕ. ಏನ್ ನೋಡ್ತಾ ಇದೀರೋ ತಮ್ಮಂದ್ರ? ನ್ಯೂಸ್ ರೀಲ್ ನೋಡ್ತಾ ಇದೀವಕ್ಕ. ಲೋಪರ್ ನನ್ ಮಗನೆ, ನ್ಯೂಸ್ ರೀಲ್ ನೋಡಕ್ ಇದೇನ್ ಸಿನಿಮಾ ಥಿಯೇಟರ್? ಐಸ್ ಕ್ರೀಮ್ ತಿಂತಾ ಇದೀವಕ್ಕ. ನನಗೆ ಚಮಕ್ಕ, ನಿಮ್ ಥರ್ಡ್ ಕ್ಲಾಸ್ ವಿಷಯನ ಆ ಹುಡುಗಿರ್ಗ್ ಹೇಳ. ಹೇಳ್ಬಿಟ್ರೆ ಕಾಲೇಜಲ್ಲಿ ತಲೆ ಎತ್ಕೊಂಡು ಓಡಾಕ ಆಗಲ್ಲ ನಾವು. ಆಮೇಲೆ ತಲೆ ತಗಿಸ್ಕೊಂಡೇ ಓಡಾಡ್ಬೇಕಾಗ್ತದೆ. ಈ ಗಂಡಸರ ಬುದ್ಧಿನೇ ಇಷ್ಟು ಕಣೆ. ನಾಯಿ ಬಾಲ, ಏನ್ ಮಾಡಿದ್ರು ನೆಟ್ಗಾಗಲ್ಲ. ಎಲ್ರು ಅಲ್ಲ, ಕೆಲವ್ರು ಮಾತ್ರ. ಹೌದೌದು, ಇನ್ ಕೆಲವರು ಮರದ ಕೊರಡು, ಬಗ್ಗೋದು ಇಲ್ಲ ಮುರಿಯೋದು ಇಲ್ಲ. ಏನೇ ಪ್ರಿಯಾ, ಲವ್ ಕ್ಲಾಶಾ? ಕ್ಲೋಸೇ ಆಗಿಲ್ಲ, ಇನ್ ಕ್ಲಾಶ್ ಅಲ್ಲಿಂದ ಬಂತು. ನಮ್ಗಿಲ್ವ ಐಸ್ ಕ್ರೀಮ್? ಹ್ಮ್, ಐಸ್ ಕ್ರೀಮ್ ಪಾರ್ಲರ್ ಇನ್ನ ಮುಚ್ಚಿಲ್ಲ, ದುಡ್ಡು ಕೊಟ್ರೆ ಸಿಗುತ್ತೆ. ಆದ್ರೆ ನಮಗ್ ಬೇಕಾಗಿರೋ ಫ್ಲೇವರ್ ಇಲ್ಲೇ ಇದೆಯಲ್ಲ. ಗುಬ್ಬಚ್ಚಿಯೊಂದು ಹುಲ್ಲು, ದಾರ, ಹತ್ತಿ ಇತ್ಯಾದಿ ವಸ್ತುಗಳನ್ನು ತಂದು ತಂದು ಗೋಡೊಂದನ್ನು ಕಟ್ಟುತ್ತಿತ್ತು. ಅದು ಬರುವಾಗ ಹೋಗುವಾಗ ಉಲ್ಲಾಸದಿಂದ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬಂದೆ 5 ನಿಮಿಷ ಆಗ್ಲಿಲ್ಲ, ಆಗ್ಲಿ ಎಕ್ಸ್ಕ್ಯೂಸ್ ಮಿನಾ? ಅದು ಯಾಕೆ ಕೂತ್ಕೋಬಿಟ್ಟೆ? ವಾಟ್ಸ್ ದ ಮ್ಯಾಟರ್? ಅದು ಮೇಡಮ್, ಇವತ್ತು ಹೋಳಿ ಹಬ್ಬ, ನೀವು ಪರ್ಮಿಷನ್ ಕೊಟ್ರೆ. ಹಾ, ಎಲ್ಲರೂ ಸೇರಿ ನಿಮಗೆ ಬಣ್ಣ ಹಚ್ಚಬೇಕು ಅನ್ಕೊಂಡಿದೀವಿ. ಬಣ್ಣನ? ನೋ 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 ನೋ, ಐ ಡೋಂಟ್ ಲೈಕ್ ಇಟ್. ತುಂಬಾ ಅನ್ಯಾಯ ಮೇಡಮ್. ಯಾರು, ಯಾರದ್ ಗೊಣಗಿದ್ದು? ನಾನೇ ಮೇಡಮ್. ಏನ್ ಮೇಡಮ್, ನಿಮ್ ಮಾತಿಗೆ ಎಷ್ಟು ಬೆಲೆ ಕೊಡ್ತೀವಿ. ನೀವು ಹಾಕಿದ ಗೆರೆ ನಾವು ದಾಟಲ್ಲ, ನೀವ್ ಹೇಳಿದ್ದೆಲ್ಲಾನು ಮಾಡ್ತೀವಿ. ಆದ್ರೆ ನೀವು ಮಾತ್ರ ನಮ್ದೊಂದ್ ಸಣ್ಣ ಆಸೆಗೂ ಬೆಲೆ ಕೊಡಲ್ಲ ಅಂತೀರಾ? ಹೌದು, ನಮ್ಗೆಲ್ಲ ತುಂಬಾ ಬೇಜಾರಾಗಿದೆ. ನೋ, ಮೊದಲು ಪಾಠ ಆಮೇಲೆ ಆಟ. ಸಿಡಾಂ. ಎಲ್ಲ ನಿನ್ನಿಂದಾನೆ. ನನಗೆ ಬಣ್ಣ ಹಾಕೋದ್ರಿಂದ ನಿಮ್ಗೆ ಸಂತೋಷ ಆಗೋ ಹಾಗಿದ್ರೆ ಐ ಅಗ್ರೀಡ್. ರಂಗು ಹೋಲಿ, ದೇಹ ಕಂಡ ತಂಗಾಳಿ, ರಂಗು ಹೋಲಿ,
ದೊಡಗೆ ಇದೆ ನೀಲಿ ನೀಲಿ ಹೋಲಿ ಮಳೆಯ ಮೇಘಗಳಿಗೆ ಕಪ್ಪು ಛಾಯೆ ಬಳಿದ ಹೋಲಿ ನಗುವೆ ಹೋಲಿಯು ನಮ್ಮೊಳಗೆ ಸಿರಿ ಹೋಲಿಯು ಪ್ರೀತಿಗೆ ಕಲರುಗಳು ಎದೆ ಕಲಕುತ್ತಿವೆ ಇದು ಹೋಲಿ ಹಾಲಿಡೇ ರಂಗಿನ ಕಟ್ಕೊಂಡು ಬಂದಿರೋದು ನೋಡಿದ್ರೆ ಏನೂ ಇದೆ. ನೀನ್ ಇಲ್ಲಿರೋದು ಬೇಡ, ಬಾ ಕಿಟ್ಟಿ, ನೀನ್ ಒಳಗಡೆ ಹೋಗು. ಅದಕ್ಕೆ ನನ್ ಮಾತು ಕೇಳಿ, ಇವತ್ತು ನನ್ ಕೈ ಕಟ್ಟಾಕ್ಬಿಡಿ, ದಯವಿಟ್ಟು. ನೋಡು ಕಿಟ್ಟಿ, ಯಾವ್ದೇ ಕಾರಣಕ್ಕೂ ನೀನ್ ಈ ರೂಮ್ ಬಿಟ್ಟು ಹೊರಗಡೆ ಬರಬಾರ್ದು. ಅಲ್ಲಿ ಏನೇ ನಡೆದ್ರು ನಾನು ಅದಕ್ಕೆ ಫೇಸ್ ಮಾಡ್ತೀನಿ. ನೀನ್ ಒಳಗಡೆ ಹೋಗ್ ಕಿಟ್ಟಿ. ಅದಕ್ಕೆ ನನ್ ಮಾತು ಕೇಳಿ. ಅದಕ್ಕೆ ಅದಕ್ಕೆ ವಿಜಯ್, ಒಂದ್ಸಾರಿ ತಪ್ಪು ಮಾಡಿ ಕಾಲೇಜಿಂದ ಡಿಬಾರ್ ಆಗಿದ್ಯಾ, ಇನ್ನೊಂದ್ಸಾರಿ ತಪ್ಪು ಮಾಡಿ ನಿನ್ ಲೈಫ್ನೇ ಹಾಳು ಮಾಡ್ಕೋಬೇಡ. ಹೋಗೋ ಐ ರಾಸ್ಕಲ್. ನನ್ನ ಕಾಲೇಜಿಂದ ಡಿಬಾರ್ ಮಾಡಿಸ್ತೀಯ ನೀನು? ಏಯ್ ಕೇಳ್ರೋ ಇಲ್ಲಿ, ಯಾರೆಲ್ಲ ಕಾಲೇಜಿಂದ ನನ್ನ ಡಿಬಾರ್ ಮಾಡಕ್ಕೆ ಸಪೋರ್ಟ್ ಮಾಡಿದ್ರು ಅವರೆಲ್ಲ ಬನ್ರೋ ಈಗ, ಇಲ್ಲಿ ಬನ್ರೋ ಈಗ ತಾಕತ್ತಿದ್ರೆ. ಏಯ್ ಒಳಗಡೆಯಿಂದ ಯಾರು ಹೊರಗೆ ಹೋಗ್ಬಿಡ್ದು, ಹೊರಗಡೆಯಿಂದ ಯಾರು ಒಳಗೆ ಬರ್ಬಿಡ್ದು, ಎಲ್ಲ ಗೇಟ್ರು ಮುಚ್ಚಿಬಿಡ್ರು, ಮುಚ್ಚಿಬಿಡ್ರೆ ಎಲ್ಲ ಗೇಟ್ನ. ಆವತ್ತು ಇವಳ ಬೆತ್ತಲೆ ಪೋಸ್ನ ನೀವು ಗೋಡೆ ಮೇಲೆ ಮಾತ್ರ ನೋಡಿದ್ರಿ, ಆದ್ರೆ ಇವತ್ತು ಇವತ್ತು ಅದನ್ನ ನಾನು ನಿಮ್ಗೆ ರಿಯಲ್ ಆಗಿ ತೋರಿಸ್ತೀನಿ. ಹೌದು, ನಾನೀಗ ಇವಳು ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರಿಸಿ ಈ ಕಾಲೇಜೆಲ್ಲ ಮೆರವಣಿಗೆ ಮಾಡ್ತೀನಿ. ಇವತ್ತು ನಿಮ್ಗೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ವಿದ್ಯೆ ಕೊಟ್ಟ ಗುರುನ ಜನ್ಮ ಕೊಟ್ಟ ತಾಯಿಗೆ ಸಮಾನ ಅಂತಾರೆ. ನಿನಗೆ ನಿನ್ ತಾಯಿ ಸೀರೆ ಬಿಚ್ಚಿ ಅಭ್ಯಾಸ ಇದ್ರೆ ನನ್ ಮೈ ಮುಟ್ಟ ನೋಡೋಣ. ಈ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ?
ಕೈ ಎತ್ತಲ್ಲ, ಕೈ ಎತ್ತಿದ್ರೆ ಯಾರು ಉಳಿಯಲ್ಲ. ಪ್ರಿಯಾ, ಇಲ್ಲಿಗೆ ಕರ್ಕೊಂಬಂದೆ? ನಿನ್ ಮುಖವಾಡದ ಹಿಂದೆ ಇರೋ ಸತ್ಯ ಅಂತ ತಿಳಿಯೋಕೆ. ಸತ್ಯನ? ಇಷ್ಟು ದಿನ ನೀನ್ ನಾಟಕ ಮಾಡಿದ್ ಸಾಕು. ಹಿಂದೆ ಮುಂದೆ ನೋಡ್ದೆ ನಾನ್ ನಿನ್ನ ಪ್ರೀತಿಸ್ದೆ. ಯಾಕ್ ಗೊತ್ತಾ? ನೀನ್ ಒಳ್ಳೆಯವನು, ಮುಗ್ಧ ಅಂತ. ಆದ್ರೆ ನೀನು ಮುಗ್ಧ ಅಲ್ಲ, ರೋಷಗಾರ. ಇಷ್ಟು ದಿನ ಮುಗ್ಧಂತರ ಯಾಕೆ ನಾಟಕ ಮಾಡಿದೆ? ಹೇಳಿ ತರ ಯಾಕೆ ಮುದ್ರಕೊಂಡಿದ್ದೆ? ನಿಜ ಹೇಳು, ನೀನ್ ಯಾರು? ಅಲ್ಲ ಪ್ರಿಯಾ, ಅದು ನೋ. ಮತ್ತೆ ಸುಳ್ಳು ಹೇಳ್ಬೇಡ. ನಿನ್ ಮಾತನ್ ನಂಬೋಕೆ ನಾನೇನ್ ಎಳೆ ಮಗು ಅಲ್ಲ. ನೋಡು, ನಾನು ಈ ಹೊಡೆದಾಟದ ಮಧ್ಯಾಹ್ನ ಬೆಳೆದವಳು. ನಮ್ಮಪ್ಪ ಚಿಕ್ಕಪ್ಪಂದ್ರು ಸಾಲ ವಸೂಲಿ ಮಾಡಕ್ಕೆ ಜನಗಳನ್ನ ಎಳ್ಕೊಂಡ್ ಬಂದು ನಾಯಿಗೆ ಹೊಡೆದಂಗ್ ಹೊಡಿತಿರ್ತಾರೆ. ಅದನ್ನ ನಾನ್ ದಿನ ನೋಡ್ತಾನೆ ಇರ್ತೀನಿ. ಆದ್ರೆ ನೀನ್ ಅವ್ರಿಗೆ ಹೊಡೆದು ಒಂದೊಂದ್ ಏಟನು ನನ್ ಲೈಫ್ ಅಲ್ಲೇ ನೋಡಿರ್ಲಿಲ್ಲ. ನಿನ್ ಆಕ್ರೋಶ ನೆನ್ಸ್ಕೊಂಡ್ರೆ ನನಗ್ ಭಯ ಆಗುತ್ತೆ. ನಿನಗ್ ಮಾತ್ರ ಅಲ್ಲ, ನನಗೂ ಭಯ ಆಗ್ತಾ ಇತ್ತು. ಅದಕ್ಕೆ ಇವನ್ ಯಾರ ಜೊತೆನೂ ಮಾತಾಡ್ದಾಗೆ, ಯಾರ ಮೇಲೂ ಕೈ ಎತ್ತಿದ ಹಾಗೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿದ್ದೆ. ಆದ್ರೆ ಬೇಡಿ ಅದಕ್ಕೆ, ನೀವೇನು ಹೇಳ್ಬೇಡಿ ಪ್ಲೀಸ್. ಇಲ್ಲ ಕಿಟ್ಟಿ, ಪ್ರಿಯಾ ನಿನ್ನ ಪ್ರೀತಿಸ್ತಿದ್ದಾಳೆ. ಮುಂದೆ ಅವಳು ನಿನ್ ಲೈಫ್ ಪಾರ್ಟ್ನರ್ ಆಗೋಳು. ಗಂಡನಾಗೋನು ಹೆಂಡತಿ ಅವಳ ಹತ್ರ ಏನನ್ನ ಮುಚ್ಚಿಡ್ಬಾರ್ದು. ಮುಚ್ಚಿಟ್ಟು ಅದು ಮುಂದೆ ಗೊತ್ತಾದ್ರೆ ಸಂಸಾರನೇ ಹಾಳಾಗೋಗುತ್ತೆ. ನಿನ್ಗಾಗಬಾರ್ದು, ನೀನ್ ಚೆನ್ನಾಗಿರ್ಬೇಕು. ಅವನಿಷ್ಟು ದಿವಸ ಹೇಡಿ ತರ ಇದ್ದ, ಆದ್ರೆ ಅವನ್ ನಿಜವಾಗ್ಲೂ ಹೇಡಿಯಲ್ಲ, ಧೀರ.
ನೀನು ಹೇಳಿದ ನಿಜ. ಇಷ್ಟು ದಿವಸ ಅವನು ಮೌನಿಯಾಗಿದ್ದ, ಆದರೆ ಅವನು ಮೌನಿಯಲ್ಲ, ಮಾತಿನ ಮಲ್ಲ. ಈ ಭೂಮಿನ ಅಂಗೈಲಿ ಇಟ್ಕೊಂಡು ಆಟ ಆಡ್ತೀವನ್ ಬಂದ ಅಲೆಕ್ಸಾಂಡರ್, ಹಿಟ್ಲರ್, ನೆಪೋಲಿಯನ್ ಅಂತವ್ರೆ ನೆಗೆದ್ ಬಿದ್ದೋದ್ರು. ಎಷ್ಟೋ ಜನ ರಾಜಮಹಾರಾಜರು ಸೈನ್ಯ, ಯುದ್ಧ, ಹೋರಾಟ, ಕೋಟೆಗಳನ್ನ ಕಟ್ಟಿ, ಅರಮನೆಗಳನ್ನ ಕಟ್ಟಿ ಆರಡಿ ಮೂರಡಿ ನೆಲದಲ್ಲಿ ಮಣ್ಣಾಗೋದ್ರು. ಇನ್ ನೀನ್ಯಾವ ಪುಡ್ಗೋಸಿನ? ನಿನ್ನ ಹತ್ರ ಇರೋ ಹಣ್ಣಿಂದ ಆಸ್ತಿ, ಅಂತಸ್ತು, ಒಡವೆ, ವಸ್ತ್ರ ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ಮನುಷ್ಯನ ಪ್ರೀತಿನ ಕೊಂಡ್ಕೊಳಕಾಗಲ್ಲ. ಅದಕ್ಕೆ ಬೇಕಾಗಿರೋದು ಒಳ್ಳೆ ಹೃದಯ, ವಿಶ್ವಾಸ, ಪ್ರೀತಿ. ಅದು ನನ್ನ ಹತ್ರ ಇದೆ. ನಿನ್ನ ಹಣ್ಣಿಂದ ನಿನ್ ಮಣ್ಣು ಮುಕ್ತ್ಯ, ನಾನ್ ಪ್ರೀತಿಯಿಂದ ನಮ್ ಜನರನ್ನ ಗೆದ್ದೇ ಗೆಲ್ತೀನಿ. ಇಟ್ಸ್ ಮೈ ಚಾಲೆಂಜ್. ನೀನ್ ತಿಳ್ಕೊಂಡಿರೋ ಹಾಗೆ ಅವನು ಒಂಟಿಯಲ್ಲ, ಅವನಿಗೂ ಒಂದು ಮನೆ ಇತ್ತು, ನಮ್ದು ಒಂದು ಸುಂದರವಾದ ಸಂಸಾರ. Thank you.
ನಿಮಿಷತ್ರ ನಗುತ್ತಾವೆ ನಮ್ಮ ಹತ್ರ ಬರುತ್ತಾವೆ ನಾವೆಲ್ಲ ಒಂದಾಗಿರುವ ಗುಟ್ಟು ಕೇಳೋಕೆ ಈ ನಮ್ಮ ಪ್ರೀತಿ ನೋಡಿ ಹೊಗಳಿ ಹಾಡೋಕೆ ಬರ್ತೀನಿ ರಮ ಡ್ರೆಸ್ ಮಾಡ್ಕೋತಲ್ವಾ ಅಣ್ಣ ನೀ ಹುಡುಗಿಯಾಗಿ ಹುಟ್ಟಬೇಕಾಗಿತ್ತು ಯಾವಾಗ ನೋಡಿದ್ರು ಮೇಕಪ್ ಡ್ರೆಸ್ ಅನ್ನೋದ್ರಲ್ಲೇ ಇರ್ತೀಯ ಛೇ ಏನ್ ಹುಡುಗನೋ ಏನೋ ಅದು ಅವನ್ ತಪ್ಪಲ್ಲಮ್ಮ ಎಲ್ಲ ನಿಮ್ಮ ಅಮ್ಮನ ತಪ್ಪು ಮೊದಲನೇದು ಗಂಡಾಯ್ತು ಎರಡನೇದು ಹೆಣ್ಣಾಗ್ಲಿ ಅಂತ ಹಗಲು ರಾತ್ರಿ ನಿಮ್ಮಮ್ಮ ಜಪ ಮಾಡ್ತಾ ಇದ್ಲು ತಪ್ಪಿ ಇವನು ಹುಟ್ಟಿಬಿಟ್ಟ ಆದ್ರೆ ನಿಮ್ಮಮ್ಮನ ಜಪದ ಪ್ರಭಾವ ಇತ್ತಲ್ಲ ಅದಕ್ಕೆ ಹೆಣ್ಣಾಗಿ ಹುಟ್ಟದೇ ಇದ್ರು ಹೆಣ್ಣಿನ ಅಲಂಕಾರದ ಗುಣ ಮಾತ್ರ ಅಂಟ್ಕೊಂಡ್ಬಿಡ್ತು ಪುಣ್ಯ ಅಲಂಕಾರದ ಗುಣ ಮಾತ್ರ ಅಂಟ್ಕೊಂತು ಎಡವಟ್ಟಾಗಿ ಅದು ಇಲ್ಲ ಇದಿಲ್ಲ ಅಂತ ಹುಟ್ಟಿಬಿಟ್ಟಿದ್ರೆ ಡ್ಯಾಡಿ ಎಡವಟ್ಟ ಅಂದ್ರೆ ಏನು ಎಡವಟ್ಟ ನಾನೇ ಒಂದು ಎಡವಟ್ಟು ಈ ಎಡವಟ್ಟ ಕೇಳ್ತೀಯಾ ನೋಡು ನಿಮ್ಮಮ್ಮ ಲೆಕ್ಚರ್ ಅಲ್ವೇನೋ ಹೋಗವಳು ಕೇಳು ಹೇಳ್ತಾಳೆ ಹೌದು ಕಣೋ ನಿಮ್ಮ ಅಪ್ಪನ ಎಡವಟ್ಟು ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕೆ ನಾನು ಲೆಕ್ಚರರ್ ಆಗಿರೋದು ಎಡವಟ್ಟುಗಳೆಲ್ಲ ಗೊತ್ತಿರೋದು ನಿಮ್ಮ ಅಪ್ಪನಿಗೆ ಅವನ್ನೇ ಕೇಳು ನೀನು ಎಡವಟ್ಟೆ ಅತ್ತೆ ನಾನ್ ಬರ್ತೀನತ್ತೆ ನಾನ್ ಬರ್ಲೇನೋ ಯಮುನಾ ಹೊಟ್ಟೆಗೆ ಏನು ತಿಂದೆ ಹಾಗೆ ಹೋಗ್ತಿದ್ದಲ್ಲಮ್ಮ ತಿಂಡಿ ತಗೊಂಡಿದ್ದೀನತ್ತೆ ನಾನ್ ಸಾವಿರ ಸಲ ಹೇಳಿದ್ದೀನಿ ಕೆಲ್ಸ ನಾನ್ ಮಾಡ್ಕೋತೀನಿ ನೀನ್ ತಿಂಡಿ ತಿಂದ್ ಹೋಗು ಅಂತ ಯಾವಾಗ್ಲೂ ಹೀಗೆ ಮಾಡ್ತೀಯ ನನ್ ತುಂಬಾ ಬೇಜಾರಾಗುತ್ತಮ್ಮ ಪರವಾಗಿಲ್ಲ ಅತ್ತೆ ನಾನ್ ನಿನ್ ಉಪವಾಸ ಎದ್ಬಿಡ್ತೀನ ಮಾಡಿದ್ರೆ ಏನು ತಪ್ಪಿಲ್ಲ ಬಿಡಮ್ಮ ಸ್ವಲ್ಪ ತೂಕನಾದ್ರೂ ಕಮ್ಮಿ ಆಗತ್ತೆ ನಿನ್ ಸೊಸೆದು ಹಾ ಹಾ ದಿವಸ ನೀವೇ ನನ್ ಭಾರ ಹೊರತಿದ್ದೀರ ನೋಡಿ ಹ್ಮ್ ಅದು ನಿಜನ ಬಿಡು ಪಾಪ ನನ್ ಬಾರ ನೀನ್ ತಾನ ಹೊರದು ಏನಂದ್ರಿ ಏನು ಇಲ್ಲಮ್ಮ ನಾನೇ ನಂದೆ ಬಸ್ಸಲ್ಲಿ ಇಡದು ಹೊರಡು ಅಂದೆ ಹೊರಡು ಬರ್ತೀನತ್ತೆ ಬಾಯ್ ಪುಟ್ಟಿ ಬಾಯ್ ಬರ್ತೀನಿ ಮಾವ ಆಯ್ತಮ್ಮ ಏನದ್ಗೆ ಬಸ್ಕಾ ಇಲ್ಲ ನಿಮ್ಮ ಅಣ್ಣ ಹೊಂಡಾ ಸಿಟಿ ಕಾರ್ ಕೊಡ್ಸಿದ್ದಾರೆ ಹೆಂಡತಿ ಕಾಲೇಜಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ಲಿ ಅಂತ ಅದನ್ನು ಬುಕ್ ಮಾಡಿದೀನಿ ಕಣೆ ಅಮೆರಿಕದಿಂದ ಬರಬೇಕು ಅಣ್ಣ ಅಮೆರಿಕಾಗೆ ಏನು ಹೋಗ್ಬೇಕಾಗಿಲ್ಲ ಈಗ ಇಲ್ಲೇ ಸಿಗುತ್ತೆ ಕಾರ್ ಕೊಡ್ಸಿದ್ರೆ ಏನಂತ ಅದ್ಗೆ ಬೈಕ್ ಕೊಡ್ಸಿದನಲ್ಲ ಬನ್ನಿ ಡ್ರಾಪ್ ಮಾಡ್ತೀನಿ ಇವಳು ಟ್ರಿಪಲ್ ರೈಡ್ ಅಯ್ಯೋ ಬೇಡಪ್ಪ ನಾನು ಒಬ್ಳೆ ಕಾಲೇಜ್ಗೆ ಹೋಗ್ತೀನಿ ಇವಳು ನೀನ್ ಕರ್ಕೊಂಡು ಹೋಗು ಏಯ್ ಟೈಮ್ ಆಯ್ತು ಬಾಬಾ ಬಾಬಾ ಆ ಇಷ್ಟೊತ್ತಂಕ ವೇಟ್ ಮಾಡ್ದೋಳು ನಾನು ಈಗ ಏನೋ ಟೈಮ್ ಆಗೋಯ್ತು ಕಾಲೇಜ್ ಮುಗಿದ ಮೇಲೆ ಬಸ್ ಅಲ್ಲಿ ಹೊರಟ್ಬಿಡು ನಾನು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ ಮುಗಿಸ್ಕೊಂಡು ಬರ್ತೀನಿ ಏನೋ ಆಯ್ತು ಯಾಕೋ ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟೆ ಕತ್ತೆ ಏಯ್ ಕತ್ತೆ ಗಿತ್ತಿದ್ರೆ ಕೆಳಗಡೆ ತಾಕ್ಬಿಡ್ತೀನಿ ಅಷ್ಟೇ ನಾನೇನು ರೋಸ್ ತಗೊಳ್ಳೋಣ ಅಂತ ಗಾಡಿ ನಿಲ್ಸಿದ್ರೆ ನನ್ನೇ ಬೈತ್ಯಾ ಹೋಗಿ ರೋಸ್ ತಗೊಂಬ ತಗೋ ಓಹೋ ಏನು ರೋಸ್ ಗೀಸ್ ಎಲ್ಲ ಅಂತಿದ್ಯಾ ಯಾವ್ದಾರು ಹುಡುಗಿಗೆ ಲೈನ್ ಹೊಡಿತಿದ್ಯಾ ಅಯ್ಯೋ ಜುಜ್ಬಿ ರೋಸ್ ಕೊಟ್ ಲೈನ್ ಹೊಡೆಕಾಲೆಲ್ಲ ಹೊರಟೋಯ್ತಮ್ಮ ಈಗೆಲ್ಲ ಹುಡುಗಿರಿಗೆ ಲೈನ್ ಹೊಡಿಬೇಕಂತಂದ್ರೆ ಕಾಸ್ಟ್ಲಿ ರಿಂಗ್ ಚೈನ್ ಪೆನೆಂಟ್ ಇದನ್ ಕೊಟ್ಟೆ ಲೈನ್ ಹೊಡಿಬೇಕು ಇದೆಲ್ಲ ನಮ್ ಕೈಲಾಗಲ್ಲ ಮಾತೆತ್ತಿದ್ರೆ ಔಟಿಂಗ್ ಅಂತಾರೆ ಡೇಟಿಂಗ್ ಅಂತಾರೆ ನಾನು ಟ್ರೈ ಮಾಡಿ ಸುಮ್ನೆ ಆಗ್ಬಿಟ್ಟೆ ಆ ಈ ರೋಸು ಅವ್ರಿಗಲ್ಲ ನನ್ ಮುದ್ದು ತಂಗಿ ಬೆಳ್ಸಿರೋ ಈ ಸಿಲ್ಕ್ ಕೂದ್ಲಿಗೆ ಏನಪ್ಪ ರೋಸ್ ಒಂದೇ ಇದ್ಯಾ ಒಂದೇ ಒಂದಿರೋದಮ್ಮ ಬೇರೆ ಇದ್ರೆ ಕೊಡಪ್ಪ ಇಲ್ಲಮ್ಮ ಒಂದೇ ಒಂದಿರೋದು ಆಗೋಯ್ತು ಅಣ್ಣ ರೋಸ್ ಒಂದೇ ಇದೆ ತಗೊಳ್ಳ ಈ ರೋಸ್ ನಂಗ್ ಬೇಕು ಏಯ್ ನಮ್ಮ ಅಣ್ಣ ರೋಸ್ ನ ಆಸೆ ಪಟ್ಟು ಕೊಡ್ಸಿರೋದು ದಾನ ಮಾಡಕ್ಕಲ್ಲ ಅರ್ಥ ಆಯ್ತಾ ದಾನ ನಾನ್ ತಗೊಳಲ್ವೇ ದುಡ್ಡು ಬಿಸಾಕ್ತೀನಿ ಕೊಡು ಓ ಶ್ರೀಮನ್ ನಾರಾಯಣ ಅವ್ರ ಧರ್ಮಪತ್ನಿ ಲಕ್ಷ್ಮೀದೇವಿ ಅವರು ಕೈ ನೀಡಿದ್ರೆ ಸಾಕು ಹಣ ಜನ ಜನ ಅಂತ ಉದುರೋಗುತ್ತೆ ಬನ್ನಪ್ಪ ಬನ್ನಿ ಬನ್ನಿ ಬೇಗ ಬನ್ನಿ ಎಲ್ಲ ಬಂದು ಗುಡ್ಸ್ಕೊಳ್ಳಿ ಏನ್ ಕುಬೇರನ್ ಮೊಮ್ಮಗಳಿವಳು ಬಿಸಾಕ್ತಾಳಂತೆ ಮರ್ಯಾದಿಂದ ಕೈ ಬಿಡ ಬಿಡಲ್ಲ ಕಣೋ ಈ ರೋಸ್ ನಂಗೆ ಬೇಕು ನಾನ್ ಇಷ್ಟಪಟ್ಟಿದ್ದಿನ ನನ್ ಜೀವನದಲ್ಲಿ ಬೇರೆಯವ್ರಿಗೆ ಬಿಟ್ಕೊಡೋ ಅಭ್ಯಾಸ ನಂಗಿಲ್ಲ ಆಸೆ ಪಟ್ಟು ತಗೊಂಡಿದ್ನ ಬಿಡೋ ಅಭ್ಯಾಸ ನನಗೂ ಇಲ್ಲ ಮರ್ಯಾದಿಂದ ಅವಳ ಕೈ ಬಿಡ್ತೀಯೋ ಇಲ್ವೋ ನಾನ್ ಬಿಡಲ್ಲ ಕಣೋ ಏನೋ ಮಾಡ್ತೀಯಾ ಏನ್ ಮಾಡ್ತೀನ ಏನೋ ನನ್ ಕೈನ ಹಿಡ್ಕೋತಿಯೇನೋ ಬಿಡೋ ನನ್ ಕೈನ ಬಿಡೋ ನೀನ್ ಮೊದ್ಲು ಅವಳ ಕೈ ಬಿಡು ಆಮೇಲೆ ನಿನ್ ಕೈ ಬಿಡೋ ನನ್ ಕೈನ ಅಣ್ಣ ಹೋಗ್ಲಿ ಬಿಟ್ಬಿಡೋ ರೋಸ್ ತಾನೆ ಕೊಟ್ ಕಳ್ಸು ಯಾಕೆ ಬಿಡ್ಬೇಕು ಇದೇನ ಅವ್ರ ಅಪ್ಪಂದ ನೋಡು
ತಪ್ಪೆಜೆ ಇಟ್ ಮೇಲೆ ಅವ್ರ ಜಾರಿ ಬೀಳಲೇಬೇಕು. ಬಿದ್ದಿರ್ಲಿ ಬಿಡ, ನೀನ್ ಯಾಕೆ ತಕ್ಕ ಹೋಗ್ತೀಯ? ಏ, ಇದ್ ನಿನ್ ಕುದುರೆ ಜುಟ್ಗಲ್ಲ ಕಣೆ ಹೂವ. ಇದೇನಿದ್ರು ನನ್ ತಂಗಿಗೆ. ಈ ರಾಜಮ್ಮನ್ ಮಗಳ ಮ್ಯಾಗ ಕೈ ಮಾಡಿ ಕೊಚ್ಚಾಕ್ತಾಳದ್ನ ಬೇವರ್ಸಿ ನನ್ ಮಗ, ಅವನಿಗೆ ಎಷ್ಟೇ ಗುಂಡಿಗೆ. ಹಾ ಗೌಡ್ರೆ, ಅದೇ ನಾ ಹೇಳಿದ್ದು. ನೋಡ್ರಿ ಗೌಡ್ರೆ, ಈ ರಾಚಮ್ಮನ ಮಕ್ಕಳು ಮಾತು ಕೊಟ್ಟ ಮೇಲೆ ಮುಗೀತು, ನೀವು ಧೈರ್ಯವಾಗಿರಿ, ಹೋಗ್ ಬನ್ನಿ. ಬಂದ್ರ ಬ್ಯಾವರ್ಸಿ ನನ್ ಮಕ್ಕಳ್ರ, ನಿಮ್ ಎಂಡ್ರ ಗಂಡ ತಿನ್ಕೊಂಡ್ ಗಂಜೆ ಕೊಡಿಯ ಒತ್ತಾರೆ ಹೋದವ್ರು ಇವಾಗ ಬುಡೆ. ಅವ್ರನ್ನ ಕಡ್ಡಿನ ಯಾಕೆ ಗುಡ್ಡ ಮಾಡ್ತೀಯ? ನಿನ್ ಮಗಳೆ ಏನೋ ತೆಪ್ಪ ಮಾಡವಳೆ, ಅದಕ್ಕೆ ಆ ಕಿಟ್ಟಿ ಇವಳನ್ನ ಕೆಸರಿಗೆ ತಳ್ಳವನೆ. ನಿನ್ನ ಬಾಯಿಗೆ ನಾನು ಅಳೆಯಕ ಹಾಕ, ನೀನು ಗಂಡ್ಸ ನರ್ಸತ್ತೆ ನಾ ಮರ್ದ ಹೋಗಿ ಅವನ ಕೊಚ್ಚಾಕ ಬಿಟ್ಬಿಟ್ಟು ನನಗೆ ಬುದ್ಧಿ ಹೇಳಕ್ ಬತ್ತೀಯ? ಹೋಗೋ ಸೀರೆ ಉಟ್ಕೊಂಡು ಕುತ್ಕ. ಲಕ್ಷ್ಮಿ, ಆ ಚಂದ್ರಪ್ಪನ ಮಗ ಕಿಟ್ಟಿ ನಿನ್ ಮೇಲೆ ಕೈ ಮಾಡ್ದ, ನೀನ್ ಅವನ ಸುಮ್ನೆ ಬಿಟ್ಬಿಟ್ಟು ಬಂದ್ಯಾ? ಅವಳ ಹತ್ರ ಎಂತ ಮಾತು ನಡಿರ್ಲ, ಮಚ್ಚು ದೊಣ್ಣೆ ತಕೊಂಡು ಕೊಚ್ಚಾಕ್ ಬಿಡ. ನೋಡ್ರಲ್ಲ ಕಿಟ್ಟಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಊಟ ಸಮೀಕಾದ್ರೂ ಬರೋದು ಬೇಡವಾ? ಹೋ, ಮಳೆ ಬೇರೆ ಬರೋ ಹಾಗಿದೆ. ಅಮ್ಮ ಸಾಕು. ಎಲ್ರು ನನ್ನ ಮಗ ಹುಡುಕ್ರು, ಅವನ ಬುರುಡಕ್ ಬಿಸಿ ಕಾಯಿಸ್ರು. ಏ ರಾಚಮ್ಮ, ಏನಿದೆಲ್ಲ, ಯಾಕೆ ನುಗ್ತಾ ಇದ್ದೀರಾ ಮನೆಗೆ? ಏಯ್, ಎಲ್ಲೋ ನಿನ್ ತಮ್ಮ ನನ್ ತಂಗಿ ಮೇಲೆ ಕೈ ಮಾಡೋದಕ್ಕೆ ಎಷ್ಟು ಕೋಪ ಅವನಿಗೆ? ರಕ್ತ, ಅವನ್ ರಕ್ತ ಕುಡಿದ್ಬಿಡ್ತೀವಿ ಇವತ್ತು ನಾವು. ಏಳು ಎಲ್ಲವನೆ ಮಗಳು ಬಿಡೆ ರಾಕ್ಷಸಿ, ಒಂದು ಹೆಣ್ಣಾಗಿದ್ಕೊಂಡು ಗಂಡಸ್ ಮೇಲೆ ಕೈ ಮಾಡ್ತೀಯ? ಇವಳಿಂದನೇ ನಂಗೆ ಅವಮಾನ ಆಗಿದ್ದು, ಇವಳೇ ನನ್ನ ಹೂ ಕಿತ್ಕೊಂಡಿದ್ದು. ಏನೇ ಪಿತ್ರಿ, ಏನೋ ನನ್ನ ಮಗಳ ಮೇಲೆ ಹಠ ಸಾಧಿಸ್ತೀಯನೆ? ಬಿಕ್ಲೋಸಿ ಬಾ, ನೀನ್ ಇವತ್ತೊಂದು ಗತಿ ಕಾಣಿಸ್ತೀನಿ. ರಾಜಮ್ಮ ದಯವಿಟ್ಟು ನಮ್ಮ ಮಾತು ಕೇಳು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವಳ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ರಾಜಮ್ಮ, ನಾವೆಲ್ಲ ಕ್ಷಮೆ ಕೇಳ್ತೀವಿ, ನನ್ನ ತಂಗಿನ ಬಿಟ್ಬಿಡು. ಬಿಡ್ತೀನೋ ಬಿಡ್ತೀನಿ, ನನ್ನ ಮಗಳ ಅವಮಾನ ಆದ ಕಾರಣ ಏನು ನಾಲ್ಕಾಟ ತಂಗಿಯಿಂದ ಕಂಡಲ್ಲ. ಏನೇ ನೀನ್ ನನ್ ಗುಲಾಬಿ ಹೂ ಕಿತ್ಕೊಂಡು ಮುಡ್ಕೊಂಡಿದ್ದು ಈ ಮಾರುದ ಜಡೆಗೆ ಅಲ್ವೇನೆ? ಇಷ್ಟೊಂದು ಕೂತಿದೆ ಅಂತ ನಿನಗ್ ಸೊಕ್ಕ? ಅಮ್ಮ, ಇವಳ ಜಡೆನ ಕಟ್ ಮಾಡಿ ಬಿಸಾಕು. ಲೇ ಬದಲಿ ತಗೊಂಬರ್ಲ ಕತ್ತಿನ.
ರಾಜಮ್ಮನ್ ಮಗಳಿಗೆ ಹೂ ಕೊಡ್ದೆ, ನಾನೇ ಮುಡ್ಕೊಂಡಿದ್ದಕ್ಕೆ ರಾಜಮ್ಮ ಮಗಳು ಬಂದು ನೀನು ಒಂದ್ ಹೆಣ್ಣಾಗಿ ಇದ್ಕೊಂಡು ಆ ಹುಡುಗಿ ತಲೆ ಬೋಳಿಸ್ ಬಂದಿದ್ದೀನಿ ಅಂತ ಹೇಳ್ತಿದೀಯಲ್ಲ, ನಿನ್ ಜನ್ಮ ಖೇಸ್ಗೆ ಆಗಕ್ಕಿಲ್ವ? ನೀನು ಒಂದ್ ಹೆಣ್ಣ ಮಗ ಬತ್ತಲ್ಲ ಕೊಚ್ಚಾಕಿರ್ಲ ಅವನ ಗೊತ್ತಿಲ್ಲದೆ ಚೆಕ್ ಮಾಡ್ಬಿಡ್ಲು ಕಣೋ, ಅವ್ಳಿಗೇನು ಮಾಡ್ಬಿಡ ನನ್ ಮಗನಿಗೇನು ಮಾಡ್ಬೇಡ, ಬಿಟ್ಬಿಡಪ್ಪ ಹಲ್ಕಾ ನನ್ ಮಗನ ಬಿಡ, ನನ್ ಮಗನ ಬಿಡ, ಬಿಡ್ತೀನಿ ಬಿಡ್ತೀನಿ. ಒಂದು ಗುಲಾಬಿಗೋಸ್ಕರ ನನ್ ತಂಗಿ ತಲೆನ ಇಡೀ ಊರ್ ಜನಗಳ ಮುಂದೆ ಬೋಡ್ಸಿದ್ರಲ್ಲ, ನಿಮ್ಮನ್ನೆಲ್ಲ ನಾನು ಸುಮ್ಮನೆ ಬಿಡ್ಬೇಕಾ? ಏಯ್ ಕೂತ್ಕೊಳ್ಳ ಕೂತ್ಕೋ. ನನ್ ತಂಗಿ ಅನ್ಭವಿಸ್ತಿರೋ ನೋವು ಸಂಕ್ತಾನ ನೀವುಗಳು ಅನ್ಭವಿಸ್ಬೇಕು, ಇನ್ನೊಬ್ರು ನೋವು ಸಂಕ್ತ ಏನು ಅಂತ ನಿಮ್ಗಳಿಗೆ ಅರ್ಥ ಆಗ್ಬೇಕು. ಹಾಗ್ ಮಾಡ್ತೀನಿ. ನನ್ ಮಗಳನ್ನೇನು ಮಾಡ್ಬೇಡ, ಅವಳ ಮೈಯನ್ನಾರ ಮುಟ್ಟಿದ್ರೆ ನಿನ್ ಜೀವ ಸಹ ಬಿಡಕ್ಕಿಲ್ಲ. ನಾನೇನು ಮಾಡ್ಬೇಡ ಪ್ಲೀಸ್, ನಿನ್ ಕೈ ಮುಗಿತೀನಿ. ಅವಾಗ ನನ್ ತಂಗಿ ನಿಮ್ಗಳ ಹತ್ರ ಇದೇ ರೀತಿ ಗೋಗರ್ದಾಗ ನೀವ್ ಅವಳ ಸುಮ್ಮನೆ ಬಿಟ್ರೇನೆ ಸುಮ್ಮನೆ ಬಿಟ್ರೇನೆ ಇವರಿಂದ ನೀಚ್ ಕೆಲಸ ಮಾಡಿದ್ರು ಅಂತ ನೀನು ಮಾಡ್ತೀಯ? ನೀನು ಅದನ್ನೇ ಮಾಡಿದ್ರೆ ನಿನ್ಗೂ ಅವ್ರಿಗೆ ಏನ್ ವ್ಯತ್ಯಾಸ ಇಲ್ಲ? ಅದಕ್ಕೆ ಬೊಗ್ಳ ನಾಯಿಗಳಾದ್ರೆ ಕ್ಷಮಿಸ್ಬಿಡ್ಬೋದು, ಆದ್ರೆ ಇವ್ರುಗಳೆಲ್ಲ ಇದಾರಲ್ಲ ಎಲ್ಲ ಹುಚ್ಚು ನಾಯಿಗಳು, ಸುಮ್ನೆ ಬಿಟ್ರೆ ಸಿಕ್ ಸಿಕ್ಕದವ್ರನ್ನೆಲ್ಲ ಕಚ್ಚಕ್ ಹೋಗ್ತವೆ. ಕಿಟ್ಟಿ, ಮನುಷ್ಯರನ್ನ ಮನುಷ್ಯ ಶೋಷಣೆ ಮಾಡೋದು ಮನುಷ್ಯತ್ವ ಅಲ್ಲ. ಇವ್ರಗಳ ಮೃಗ ಆದ್ರೆ ನೀನ್ ಯಾಕೋ ಮೃಗ ಆಗ್ತೀಯ. ಹೌದು ಕಿಟ್ಟಿ, ಮನುಷ್ಯತ್ವ ಬಿಟ್ಟು ನಡ್ಕೋಬೇಡ, ಬಿಟ್ಬಿಡ ಅವ್ರನ್ನ. ನೀನು ಒಬ್ಬ ಗಂಡ್ಸು ಅಂತ ತೋರಿಸಿದಲ್ಲ, ಅಷ್ಟು ಸಾಕು. ಅವ್ರು ಮಾಡಿದ ಪಾಪ ಅವರೇ ಅನುಭವಿಸ್ತಾರೆ. ಬೇಡ ಕಿಟ್ಟಿ ಬೇಡ. ಏಯ್, ನಿನ್ನ ಒಂದ್ ಹೆಣ್ಣು ಅಂತ ಬಿಡ್ತಾ ಇಲ್ವೇ, ಹೆಣ್ಣು ಕುಲಕ್ಕೆ ಅವಮಾನ ಮಾಡಬಾರ್ದು ಅಂತ ಬಿಡ್ತಾ ಇದ್ದೀನಿ. ಇದೇ ಕೊನೆ, ಇನ್ನೊಂದು ಸಲ ನಮ್ ತಂಟೆಗೆ ಏನಾದ್ರು ಬಂದ್ರೆ ಒಬ್ಬೊಬ್ಬರು ಸಿಕ್ಕಿ ಊರ್ ಬಾಗಿಲು ತೋಣ ಕಟ್ಬಿಡ್ತೀನಿ. ಹುಷಾರ್ ಪಾಪ. ಬೀದಿನಲ್ಲಿ ನನ್ನ ಮಗಳನ್ನ ಕೆಸರಿಗೆ ತಾಕಿ ಅವಮಾನ ಮಾಡಿದ್ದು ಸಾಲದು ಅಂತ ಸಾಲದಕ್ಕೆ ಮನಗ್ ನುಗ್ಗಿ ಎಲ್ಲರನ್ನ ಉಚ್ಚನಾಯ ಹೊಡ್ತಂಗ್ ಹೊಡ್ತಾವನೆ. ಇಷ್ಟಾದ್ರೂ ನಾ ಮಾಡಿದ್ರು ಕುಂತ ಕೂತಿದ್ದೀರಲ್ರು. ನಾಳೆ ಒತ್ತಾರ ಹುಟ್ಟೋ ಸೂರ್ಯನ ಅವ್ರು ಯಾರು ನೋಡಬಾರ್ದು. ಇಷ್ಟಾದ್ರೂ ನಿನಗ್ ಬುದ್ಧಿ ಬರ್ಲಿಲ್ವಲ್ಲೆ, ನೀನ್ ಮಾಡಿರೋ ಹೊಲ್ಕಟ್ ಕೆಲ್ಸಕ್ಕೆ ಹೊಡೆಯೋದಲ್ವೇ ನಿನ್ನ ತುಂಡು ತುಂಡ ಕತ್ತರಿಸಬೇಕಾಗಿತ್ತು. ಅವರು ದೊಡ್ಡ ಮನಸ್ಸರು, ಅದಕ್ಕೆ ನಿನ್ನ ಮಗಳ ಮಾನ ಕಾಪಾಡಿ
ಅವ್ರ ಮಗನ್ನ ಮನೆಗೆ ಕರ್ಕೊಂಡು ಹೋಗವ್ರೆ. ಯಾಯ್ ನಿನ್ನ ಬಾಯ್ನ ಜಗಡ ಹಾಕ. ನನಗೆ ಎದ್ರ ಮಾತಾಡ್ತೀಯನೋ? ಕಟ್ಕ ನೆಂಟಿನ ಗಟಾರಕ್ಕೆ ತಳ್ಳಿ ಆ ನನ್ನ ಮಕ್ಕಳನ್ನ ಉಪ್ಪುರಿಗೆ ಮ್ಯಾಕ್ ಕೂರಿಸ್ತೀಯಾ? ನಿನ್ ಕೈಲೇನೋ ಕಿಸಕ್ ಆಗ್ದಾ ಇದ್ರೆ ಮೂರ್ನ ಮುಚ್ಕೊಂಡು ಮೂಲಲ್ಲಿ ಕುತ್ಕ. ಮಾತಾಡ್ತಾನೆ, ನಾನು ಮಾತ್ರ ಅವ್ರನ್ನ ಸುಮ್ಕ ಬಿಡಕ್ಕಿಲ್ಲ, ಅವ್ರ ವಂಶನೇ ಸರ್ವನಾಶ ಮಾಡ್ತೀನಿ. ಪಾರಂ ಕೋಳಿ ತಂದು ಮಸಾಲೆ ಇಕ್ಕಿ ಸಾರ್ ಮಾಡಿವ್ನಿ, ಹೆಂಗೈತ್ಲಾ? ಓ, ಸಾಂಬಾರ್ ಮಸಾಲೆ ಬೋ ಸೊಂದಾಗ ಹಾಕಿದ್ಯಾ ಕಣವೋ? ಅದೇನೋ ಸರಿ, ಆದ್ರೆ ಕೋಳಿ ಸರಿ ಬೆಂದೇ ಇಲ್ಲವೋ? ಯಾವ್ದೋ ಬಲ್ತ್ ಕೋಳಿ ಇರ್ಬೇಕು, ತಿಂದ ಮಗ ಏನಾಗಕ್ಕಿಲ್ಲ. ನನಗೂ ಒಂದ್ ತುಂಡ್ ಹಾಕೆ, ಎಲ್ಲ ಮಕ್ಕಳಿಗೆ ಹಾಕ್ತಿಯಲ್ಲೇ. ಏ ಭೂದೇವಿ, ನೀನ್ ತಿಂದ್ ಏನ್ ಕಿಸ್ತೀಯ? ನನ್ ಮಕ್ಕಳಾರ ತಿಂದು ಸಂದಾಕಿರ್ಲಿ, ಮುಚ್ಕೊಳ್ತೀನ ಮುಂದಿರೋದ. ಇವಳೆಲ್ಲ ಆಳ್ ಬಿದ್ದೋದ್ಲೋ, ನೀರ್ ತರ ಕೋದೋಳಿಲ್ಲ. Oh!
ಆಗಿ ನಾನು ಕ್ಷಮೆ ಕೇಳ್ತೀನೋ? ಬಿಟ್ಬಿಡು. ನನ್ ತಡಿಬೇಡ, ಇವಳು ಸಾಯ್ಬೇಕು. ಮನುಷ್ಯರ ಜೊತೆ ಬದುಕೋದಕ್ಕೆ ಇವಳಿಗೆ ಯೋಗ್ಯತೆ ಇಲ್ಲ. ಇವಳನ್ನ ಕೊಲ್ಲೇಬೇಕು ಅನ್ನಾಗಿದ್ರೆ ಮೊದಲು ನನ್ ಕೊಂದಾಕು, ನನ್ ಕೊಂದಾಕು. ಕೊಲ್ಲೋ ಕೊಲ್ಲೋ, ಬೇರೆ ಕಡೆ ಬಿಟ್ಬಿಡು. ಇವನ್ನ ಕರ್ಕೊಂಡು ಹೋಗಮ್ಮ. ಬಾಕಿಟಿ, ನೀವು ಮಾವ, ನೀವು ಹೋಗಮ್ಮ, ನಾನು ಬರ್ತೀನಿ. ಆರ್ಡರ್, ಆರ್ಡರ್, ಆರ್ಡರ್. ಈ ಮೊಕದ್ದಮೆಗೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದಾಗ ಮಾರೇನಹಳ್ಳಿಯ ಯಾಲಕ್ಕಿಗೌಡ ಹಾಗೂ ಆತನ ಮಕ್ಕಳಾದ ಭದ್ರೇಗೌಡ, ರುದ್ರೇಗೌಡ, ಮಗಳು ಲಕ್ಷ್ಮಿ ಮತ್ತು ನಂಜಯ್ಯ ನರಸಿಂಹ ಎಂಬ ಕೆಲಸಗಾರರನ್ನು ದಾರುಣವಾಗಿ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುವುದರಿಂದಲೂ ಹಾಗೂ ಆರೋಪಿ ಚಂದ್ರಪ್ಪನು ತಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದಲೂ ಐಪಿಸಿ ಸೆಕ್ಷನ್ 302 ಪ್ರಕಾರ ಆರೋಪಿ ಚಂದ್ರಪ್ಪನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಯಾಕೆ ಅಳ್ತೀಯೋ? ಅಳ್ಬೇಡಪ್ಪ, ಇನ್ಮುಂದೆ ನೀನು ಯಾವತ್ತೂ ಅಳಬಾರದು. ನೋಡು, ಇದುವರೆಗೂ ಆಗಿದ್ದನ್ನೆಲ್ಲ ಮರೆತು ನೀನು ಹೊಸ ಮನುಷ್ಯನಾಗಬೇಕು. ಹಾ, ಹೊಸ ಬಾಳು ಶುರು ಮಾಡಬೇಕು. ನನ್ನ ಮಗ ದೊಡ್ಡ ವ್ಯಕ್ತಿ ಆಗುದನ್ನ ನಾನು ಇಲ್ಲಿಂದಾನೆ ನೋಡಿ ಸಂತೋಷ ಪಡ್ತೀನಪ್ಪ. ಈ ಪಾಪಿ ಮಾಡಿದ ತಪ್ಪಿದ ತಪ್ಪಿಗೆ ನಿಮ್ಮನ್ನ ಜೈಲಲ್ಲಿ ಕೊಳೆ ಹೋಗಿ ಮಾಡ್ಬಿಟ್ನಲ್ಲಪ್ಪ, ನಿಮ್ ಜೀವನನೇ ಹಾಳು ಮಾಡ್ಬಿಟ್ನಲ್ಲ. ಬೀಸು ಗಾಳಿಗೆ ಬಿದ್ದೋಗು ಮರ ಕಣೋ ಇದು. ಮನೆ ಆದ್ರೇನು, ಜೈಲಾದ್ರೇನು, ಆದ್ರೆ ನೀನು ಬಾಳಿ ಬದುಕಬೇಕಾದವನು. ನೀನ್ ಚೆನ್ನಾಗಿರ್ಬೇಕು. ಹಾ, ನನ್ನ ವಂಶದ ಹೆಸರನ್ನ ಹೇಳ್ಬೇಕಾದ ಅನ್ಕೊಂಡು ನೀನು ನಂದೊಂದ್ ಮಾತು ನಡ್ಸ್ಕೊಡ್ತೀಯ ಕಿಟ್ಟಿ? ಮಾತೇನಪ್ಪ, ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇನ್ ಹೇಳಿಪ್ಪ? ಈ ದುರಂತ ಇಲ್ಲಿಗೆ ಮುಗಿಬೇಕು. ನಿನ್ನ ಸೇಡ್ ಇಲ್ಲಿಗೆ ಕೊನೆ ಆಗ್ಬೇಕು. ನಿನ್ ಕೋಪ ಇವತ್ತು ಶಾಂತವಾಗ್ಬೇಕು. ಇನ್ಮೇಲೆ ಯಾವತ್ತೂ ಯಾರ ಮೇಲೂ ಕೈ ಮಾಡಲ್ಲಂತ ನನಗೆ ಮಾತು ಕೊಡು. ಆಯ್ತಪ್ಪ, ಇನ್ಮೇಲೆ ಯಾರ ಮೇಲೂ ಯಾವತ್ತೂ ಕೈ ಎತ್ತಲ್ಲ. ಅಮ್ಮ, ಈ ವಯಸ್ಸಿಗೆ ಗಂಡನ್ನು ಮಕ್ಕಳನ್ನು ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಿರೋ ನಿನಗೆ, ನಿನ್ನ ಕಣ್ಣೀರ್ ಹೊಡಿಸೋ ಅದೃಷ್ಟನ ನಾನು ಪಡ್ಕೊಂಡು ಬರ್ಲಿಲ್ಲಮ್ಮ. ಆ ನೋವಿನ ಜೊತೆ ಇನ್ನೊಂದು ದೊಡ್ಡ ಜವಾಬ್ದಾರಿನ ಹೊರಿಸ್ತಾ ಇದ್ದೀನಿ. ಇಲ್ಲೇ ಇದ್ರೆ ಆ ಪಾಪಗಳು
ಇವನ್ನ ಜೀವ ಸಹಿತ ಉಳಿಸಲ್ಲಮ್ಮ, ಜೀವ ಸಹಿತ ಉಳಿಸಲ್ಲ. ಅದಕ್ಕೆ ಎಲ್ಲಿಯಾದ್ರೂ ದೂರ ಕರ್ಕೊಂಡು ಹೋಗಿ ಅವ್ರ ಕಣ್ಣಿ ಬೀಳದ ಹಾಗೆ ನನ್ನ ಮಗನ್ನ ಕಾಪಾಡ್ತೀಯ ತಾಯಿ. ಮಾವ, ನನ್ನ ಕರ್ತವ್ಯ ನಾನ್ ಮಾಡೋದಕ್ಕೆ ನೀವೇ ಕೈ ಮುಗಿತೀರಾ? ಇವತ್ತಿಂದ ಇವನು ನಿಮ್ಮ ಮಗ ಅಲ್ಲ, ನನ್ನ ಮಗ. ಇವನು ಒಂದು ಕೂದಲು ಕೊಂಕದ ಹಾಗೆ ನಾನು ಇವನ್ನ ನೋಡ್ಕೋತೀನಿ. ಇವನ್ ಕೈಯಿಂದ ನಮ್ಮನೆ ನಂದಾ ದೀಪನ್ ಬೆಳಗಿಸ್ತೀನಿ. ಇದು ಸತ್ಯ, ಇದು ಸತ್ಯ ಮಾವ. ಆವತ್ತು ಊರು ಬಿಟ್ಟು ಬಂದವರು ಆ ಸೇಡಿನ ನೆರಳು ನಮ್ಮೇಲೆ ಬೀಳ್ಬಾರ್ದು ಅಂತ ಪಾಂಡವರ ತರ ಅಜ್ಞಾತವಾಸ ಮಾಡ್ಕೊಂಡಿದೀವಿ. ಯಾರು ಏನೇ ಅಂದ್ರು, ಎಷ್ಟೇ ಅವಮಾನ ಮಾಡಿದ್ರು, ಅವನು ನನಗೋಸ್ಕರ ಸಹಿಸಿಕೊಂಡು ಹೇಳಿ ತರ ಬದುಕ್ತಿದ್ದಾನೆ. ತನ್ನ ಕಣ್ಣೆದ್ರಿಗೆ ತನ್ನ ಅತ್ತಿ ತಲೆ ಬೋಳ್ಸಕ್ ಬಂದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಅದಕ್ಕೆ ಅವನ್ ಬೆಂಕಿ ಆದ, ಬಿರುಗಾಳಿ ಆದ. ಆ ರೌಡಿ ವಿಜಯ್ ಕೈಕಾಲು ಮುರಿದು ನನ್ನ ಮಾನನ್ ಕಾಪಾಡ್ದ. ಇತ್ತಪ್ಪ ನಿನ್ ಜೀವನದಲ್ಲಿ ಎಷ್ಟೋ ನೋವುಗಳನ್ನ ತುಂಬಿಕೊಂಡಿದ್ಯಾ, ತಿಳಿದೇನೆ. ಏನೇನೋ ಹೇಳ್ಬಿಟ್ಟೆ, ಐ ಆಮ್ ಸಾರಿ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಿನ್ನ ಹಳೆ ಘಟನೆಗಳನ್ನೆಲ್ಲ ಕೇಳಿ ನಾನು ನಿನ್ನ ಪ್ರೀತಿಸಲ್ಲ ಅನ್ಕೊಂಡಿದ್ಯಾ? ಐ ಸ್ಟಿಲ್ ಲವ್ ಯು. ಅವನೇ ಹುಡುಕೋ ಬಂದ್ ಮಾತಾಡಿಸ್ತಾನೆ. ಇವತ್ತು ಅವನಿಗೆ ರಿವರ್ಸ್ ಗೇರ್ ಹಾಕಿ ತಲೆ ತಿನ್ ಮಾಡ. ರಿವರ್ಸ್ ನೀವು, ನಾನು ಕಾಲೇಜಿನ ಸೀನಿಯರ್ ಮೋಸ್ಟ್ ಲೆಕ್ಚರರು, ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ರೆ, ಗುಡ್ ಮಾರ್ನಿಂಗ್ ಹೇಳದೆ ಮಾತು ಆಡಿಸದೆ ಅವ್ನು ತಿರುಗಿಸ್ಕೊಂಡು ಆಕಾಶ ನೋಡ್ತಾ ಇದ್ದೀರಾ? ನಿಮ್ಮನ್ನ ಹಿಂಗೆ ಬಿಟ್ರೆ ಸುಧಾರಣೆ ಆಗಲ್ಲ, ನಿಮ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಏನ್ ಬೇಡ, ಆಕ್ಷನ್ ತಗೋಬೇಡಿ ಸರ್. ಮತ್ತಿನ್ನೇನ್ ಆಕ್ಷನ್? 500 ತಗೊಳಕಾಗುತ್ತೆ. ನೀವು ಸಿಕ್ಕಿದ್ದೀ ಸಲ ನಾವೇ ತಗೋತೀವಿ ಸರ್. ಅಂದ್ರೆ ನಿಮ್ ಮಾತಿನ ಅರ್ಥ ನಾನು ನಿಮಗೆ ತಲ್ಲೋ ಅಂತಾನ? ಹಂಗಲ್ಲ ಸರ್, ನೀವ್ ಇಲ್ಲಿ ಮಾತಾಡ್ತಾ ನಿಂತ್ರೆ ಕ್ಲಾಸಿಗೆ ಟೈಮ್ ಆಗುತ್ತೆ, ಬನ್ನಿ ಸರ್. ಅದು ನನ್ನ ಕ್ಲಾಸ್, ನಂಗೆ ಗೊತ್ತು ಕಣೆಯ. ನಾವ್ ಜ್ಞಾಪಿಸ್ತಾ ಇದೀವಿ ಸರ್. ಓ, ಅಂದ್ರೆ ನಾನ್ ಮರಗುಳಿ ಅಂತಾನ ನೀನ್ ಹೇಳೋದು? ನಿಮ್ಮನ್ನ ಕ್ಲಾಸಿಗೆ ಕರ್ಕೊಂಡು ಹೋಗೋಣ ಅಂತ ಸರ್. ಓ, ಅಂದ್ರೆ ನಾನು ಕ್ಲಾಸಿಗೆ ಬರಲ್ಲ ಅಂತ ಅನುಮಾನ ನಿಮಗೆ? ಒಂದೊಂದ್ಸತಿ ನೀವು ಪಕ್ಕದ ಕಾಲೇಜ್ ಹೋಗ್ಬಿಡ್ತೀರಲ್ಲ ಸರ್. ಅಲ್ಲೂ ಪಾಠ ಮಾಡ್ತೀನಿ ಕಣಯ್ಯ. ಹೌದಾ ಸರ್? ಇದು ಪಾರ್ಟ್ ಟೈಮ್ ಫುಲ್ ಟೈಮ್? ಅದು ಪಾರ್ಟ್ ಟೈಮ್, ಇದು ಫುಲ್ ಟೈಮ್. ಸಂಬಳ ಎಷ್ಟು ಸರ್? ಎರಡು ಕಡೆ ಸೇರಿ 3692.80 ಪಿ ಎಫ್ ಕಟ್ ಮಾಡಿ. ಫ್ಯಾಮಿಲಿ ಮೇಂಟೈನ್ ಆಗುತ್ತೆ ಸರ್? ಎಷ್ಟು ಜನ ಹೆಂಡತಿರು ಸರ್? ಎಷ್ಟು ಜನ ಮಕ್ಕಳು ಸರ್? ಎಷ್ಟು ಸರ್ ಫೀಸ್? ಎಷ್ಟು ಸರ್ ಡೊನೇಷನ್? ಎಷ್ಟು ಸರ್? ಅಯ್ಯಯ್ಯ ಸುಮ್ನಿರಯ್ಯ, ಇಷ್ಟೆಲ್ಲ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ನಾನೇ ಊರೆಲ್ಲ ಸಾಲ ಮಾಡ್ಕೊಂಡು ತಿರುಗ್ತಾ ಇದೀನಿ. ಬೆಳಿಗ್ಗೆ ಬೆಳಿಗ್ಗೆ ನನಗೆ ತಲೆ ತಿಂತೀರ? ಪರವಾಗಿಲ್ಲ, ತಗಿರೋ ಕೈನಾ. ಏನಿದೆಲ್ಲ? ಅದೇ ಈ ಗೊಟ್ಸಲಾಮು ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನೋಡಿ, ನಾವೆಲ್ಲ ಸ್ಟೂಡೆಂಟ್ಸ್, ರೌಡಿಗಳಲ್ಲ. ಇಲ್ಲಿ ಪ್ರೀತಿ ಫ್ರೆಂಡ್ಶಿಪ್ ಇರಬೇಕೇ ಹೊರತು ಭಯ ದ್ವೇಷ ಗುಲಾಮ್ಗಿರಿ ಅಲ್ಲ. ಅವನ್ ತಪ್ಪು ಮಾಡ್ದ ಅದಕ್ಕೆ ಹೊಡೆದೆ, ಅಷ್ಟಕ್ಕೆ ನನ್ನ ರೌಡಿ ಅಂತೀರಾ? ಇಲ್ಲ. ನೋಡಿ, ದಯವಿಟ್ಟು ಈ ಸಂಸ್ಕೃತಿನ ಕಾಲೇಜಲ್ಲಿ ಬೆಳೆಯೋಕ್ ಬಿಡ್ಬೇಡಿ. ಏನ್ರಯ್ಯ ಎಲ್ಲ ಉಲ್ಟಾ? ಲೋ, ಅವನು ನನ್ ದೇಟ್ ಹೊಡಿತಿದ್ರೆ ನನ್ನ ಎದೆ ಮೇಲೆ ಭತ್ತ ಕುಡ್ತಂಗ ಆಯ್ತಿತ್ತು ಕಣ. ಏ ಭತ್ತ ಅಲ್ಲ ಕಣ, ರಾತ್ರಿ ಎಲ್ಲ ನಾನು ನಿದ್ದೆನೆ ಮಾಡಿಲ್ಲ. ಅವನ್ ಏನೇ ಹೇಳಮ್ಮ, ನಮ್ ನಮ್ ಹುಷಾರಲ್ಲಿ ನಿನಗೂ ಅವ್ರ ರೋಗನ ಅಂಟ್ಕೊಂಡಿದ್ಯಾ? ನನಗ ಅಂಟಿರೋದ್ ರೋಗ ಅಲ್ಲಪ್ಪ, ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಹೇಳ್ದೆ. ಇಷ್ಟು ದಿನ ಅವನ್ ಹೆದ್ರಕೊಂಡು ಎಲ್ರು ಗುಡ್ ಮಾರ್ನಿಂಗ್ ಹೇಳ್ತಿದ್ರು ಅಂತವನ್ ಹೊಡೆದೆ ಅಂದ್ಮೇಲೆ ಪ್ರೀತಿಯಿಂದ ಹೇಳ್ತಿದಾರಷ್ಟೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಿಟ್ಟಿ. ಗುಡ್ ಮಾರ್ನಿಂಗ್ ಸರ್. ಅವನಿಗೆ ಸರಿಯಾದ ಪಾಠ ಕಲಿಸಿ ನಮ್ಗಳಿಗೆ ನಮ್ಮ ಕಾಲೇಜ್ಗೆ ಕೀರ್ತಿ ತಂದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ಯು ಆರ್ ರಿಯಲಿ ಗ್ರೇಟ್. ನೀ ನಮ್ಮ ಕಾಲೇಜಿನ ಹೀರೋ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ನನ್ನ ಪಾಲ್ಗೂ ಅಷ್ಟೇ. ಯು ಆರ್ ಮೈ ರಿಯಲ್ ಹೀರೋ ಅಂಡ್ ಮೈ ಕ್ಯೂಟಿ ಪೈ.
ಸಿಲ್ಕ್ 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 ಸಿಂಗಾರಿ ಕಲುಕು 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 ಬಯ್ಯಾರಿ ಐ ಕ್ಯಾರೆಟ್ಟು ಕ್ಯಾರೆಟ್ಟು ಹೆಣ್ಣೆ ಅಯ್ಯೋ ನಿನ್ನೇಲೆ ಬಿದ್ದಲ್ಲೇ ಕಣ್ಣೆ ಗೊಂಬೆ ಗೊಂಬೆ ನಿಂಬೆ ದಾಳಿಂಬೆ ರಂಬೆ ರಂಬೆ ಲೇಡಿ ಜೀರ್ಜಿಂಬೆ ಸಿಲ್ಕ್ 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 ಸಿಂಗಾರಿ ತಿಲುಕು 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 ಬಯ್ಯಾರಿ ಶಾರದಾ, ಏನಂಗ್ ಮುಖ ನೋಡ್ತಾ ಇದ್ಯಾ? ನಾನ್ ಕಣೆ ರಾಜಮ್ಮ. ಗೊತ್ತಾದದ್ಕೆ ಬನ್ನಿ ಕೂತ್ಕೊಳ್ಳಿ, ಒಂದ್ ಲೋಟ ನೀರ್ ತಾಂಬ ಹೋಗು. ತರ್ತೀನಿ. ಏನ್ರೋ ಕದೀಮ್ರಾ, ಏನಂಗ್ ನೋಡ್ತಿದ್ದೀರಾ? 15 ವರ್ಷದ ಹಿಂದೆ ಸಂಬಂಧನ್ ಕಡ್ಕೊಂಡು ಹೋದವಳು ಹೆಂಗ್ ತಿರ್ಗ ಬಂದ್ಲು ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಬಿಡ್ತು ಅನ್ನು,
ಊರಿಗ್ ಬಂದಾಗ ಕಿತ್ತೋಗಿರ ಕೆರ ತಗೊಂಡು ನಾಲ್ಕ್ ಜನಕ್ಕೂ ಅಟ್ಟಾಡ್ಸ್ಕೊಂಡು ಹೊಡ್ಕ ಬಂದ ಊರಿಂದ ಆಚೆವರೆಗೂ ಓಹೋ ಬಂದ್ಬಿಡ್ತಾರೆ ಬಂದ್ಬಿಡ್ತಾರೆ ಸುಮ್ನೆ ರಕವ್ ಅವತ್ ನೀನ್ ಹೊಡೆದ್ ಕೆರೆದೆ ತಿಂದು ಇಲ್ಲಿಗೆ ಬಂದು ಸ್ವಾಮಿಗಳ ಹತ್ರ ಕುಲ ಸುದ್ದಿ ಮಾಡ್ಕೊಂಡಿದ್ವಿ ಗೊತ್ತಾ ಅದೇ ಗೊತ್ತಾಗ್ಬೇಕು ನಿಮ್ಗೆ ಇನ್ಯಾವ ಮುಖ ಇಕ್ಕೊಂಡು ಅಲ್ಲಿಗೆ ಬರಕಾಯ್ತದೆ ಹೇಳು ಏ ಅವ್ರ ಹಳೇದನ್ನೆಲ್ಲ ಮರ್ತ್ ಬಂದಿದಾರಲ್ಲ ಯಾಕೆ ಕೆದಕ್ತೀರಾ ಅದಕ್ಕೆ ನೀವು ಕೈಕಾಲ್ ಮುಖ ತಳ್ಕೊಂಡ್ ಬನ್ನಿ ಕೊಡೆ ತಾಟಗಿತ್ತಿ ಉಂಡೆ ಹಂಗೆ ಹೋಗ್ಬಿಡ್ತೀನಾ ಉಣ್ಣಕ್ಕೆ ಅಂತ ಬಂದಿರೋದು ಅಲ್ ಕಣಕ ಬಾಬಾಸತ್ ಇಸ್ಯಾನೇ ನಮಗ್ ತಿಳಿಸಿಲ್ಲ ನೀನು ನಿಮ್ ಬಾಬಾಸತಿ ನನ್ಗೇನು ಹೊಟ್ಟೆ ಉರಿ ಇಲ್ಲ ಕಣಪ್ಪ ಜೀವ್ ಸಹಿತ ಇದಾಗ ಏನ್ ಮಾಕಿ ತಾರಾಗ್ತಿದ್ದ ಅಡಗ್ ನಂತ ಮಗ ಹೊಂಟೋದ ಕಿಡಗ್ ನಂತ ಮಗಳು ಹೊಂಟೋದ್ಲು ಅದೇ ನನಗೆ ಹೊಟ್ಟೆ ಉರಿ ಕಣಪ್ಪ ಹೋಗ್ಲಿ ಬಿಡು ಯಾಕಲ್ತೀಯ ಏನ್ ಮಾಡಕಾಯ್ತದೆ ಆಯ್ಸ್ ಮುಗಿದ ಮೇಲೆ ಎಲ್ಲ ಹೋಗದೆ ಆಯಸ್ ತೀರ್ಸತ್ತಿದ್ರೆ ನನ್ ಮನ್ಸಿಗೆ ನೆಮ್ಮದಿ ಆಗಿರೋದು ಆಯ್ಸ್ ಇದ್ದಂಗೆ ಕೊಲೆ ಆಗೋದ್ರು ಆ ಕೊಲೆಗಾರ ಈ ಊರ್ನಾಗೆ ಅವನಂತೆ ಇಲ್ಲೇ ಅವನಂತ ಮತ್ ಸುಮ್ಮನೆ ಬಿಟ್ಕೊಂಡ್ ಕುಂತಿದೀಯ ಎತ್ತ ಬಿಡೋದಲ್ವಾ ಏನ್ರಿ ನೀವು ಸಮಾಧಾನ ಮಾಡೋದ್ ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೀರಲ್ಲ ಯಾವ್ದೇ ಸಮಾಧಾನ ನನ್ನ ಗಂಡ ಸತ್ರು ನಾನಾಕಿನೂ ಕುಂಕುಮ ತೆಗ್ದಿಲ್ಲ ಹೇಳು ನನ್ನ ಗಂಡ ಮಕ್ಕಳನ್ನ ಯಾವನ್ ಸಾಯಿಸದ್ನೋ ಅವನ ತೆಗೆಯವರೆಗೂ ನನ್ನ ಹಣೆ ಕುಂಕುಮ ತೆಗೆಕಿಲ್ಲ ಕಣೆ ಮಾವ ಅವತ್ತು ಅವನನ್ನ ಅಟ್ಟಿಸ್ಕೊಂಡು ಹೋದಿ ಆದ್ರೆ ನನ್ನ ಮಗ ಕೈ ಸಿಗದೆ ಎಸ್ಕೇಪ್ ಆಗ್ಬಿಟ್ಟ ಅಡ್ ಕಸ್ವಿ ನನ್ನ ಮಗನೇ ಮಾರಿಗ್ ಬಿಟ್ಟು ಕೋಣ ಇದ್ದಂಗ ಇದ್ಯಾ ಅವನ ತಪ್ಪಿಸ್ಕೊಳಕ್ ಬಿಟ್ಬಿಟ್ಟೆಲ್ಲ ನಾನೇನಾದ್ರೂ ಆಗಿದ್ದಿದ್ರೆ ಅವ್ನ ರಕ್ತ ರಕ್ತ ಕೊಡ್ಬಿಡ್ತಾ ಇದ್ದೆ ನೀನ್ ಸುಮ್ನಿರಕ್ಕೋ ಕೊಲೆ ಮಾಡ್ದವನ್ ಈ ಊರಾಗೆ ಅವನಂದ ಮೇಲೆ ನಾಲ್ಕ್ ದಿನ ಹುಡುಕಿದ್ರೆ ನನ್ನ ಮಗ ಎಲ್ಲಿದ್ರು ತಗಲಾಕತಾನೆ ಅದಕ್ಕಾಗ ನೀನ್ ತಲೆ ಕೆಡ್ಸ್ಕೋತಿಯಾ ಇರಾಕ ಮಂದ್ ಎತ್ ಬಿಡ್ರ ಆಗೋಯ್ತ ಅವನ್ನ ಇನ್ನ ಆಯ್ತಲ್ಲ ಬುಡಕ ಅವ್ನ ಎತ್ತಾಕ ಬಂದು ಹೆಂಗ್ ವರ್ಕ್ ಮಾಡ್ತೀವಿ ನೋಡ್ತಾ ಇರೋ ಹಾಯ್ ಡ್ಯಾಡ್ ಬಾರವಾ ಇವಳು ಯಾರ್ಲ ನನ್ ಮಗಳ ಕಣಕ ಅಲ್ಲ ಹೌದಾ ಎಷ್ಟು ಮುದ್ದಾಗೋಳಲ್ಲು ನಾನು ಯಾರಂತ ಗೊತ್ತಾಯ್ತೇನೆ ಆ ಬ್ಯಾವರ್ಸಿ ನನ್ ಮಗ ನಿಂಗೆ ಹೇಳಿದ್ರೆ ತಾನೆ ನಾನು ನಿನ್ ಸೋದರತೆ ಕಣಮ್ಮ ಇವನು ನನ್ನ ಮಗ ನಿನ್ ಬಾವ ಕಣೆ ಅಮ್ಮ ಬಾಯ್ಲಿ ಆ ಹಿಡಿಂಬಿ ನಮ್ಮ ಅತ್ತೆನ ಬಾರ್ಲಾ ಇಲ್ಲಿ ಏನಕ್ಕ ನಿನ್ ಮಗಳೊಳ್ಳೆ ಸಕ್ಕರೆ ಗೊಂಬೆ ಇದ್ದಂಗ ಅವಳೆ ನನ್ ಸೊಸೆ ಮಾಡ್ಕೋತೀನಿ ಕಣ್ಲಾ ನೀನ್ ಹೇಳಿದ್ಮೇಲೆ ಬೇಡ ಅನ್ನಕಾಯ್ತದ ಸರಿ ಒಟ್ಟಿಗೆ ಏನಾರ ಹಾಕೋ ಹೋಗೋ ಆಮೇಲೆ ಮಾತಾಡೋಣ ಮಾಡ್ತೀನಿ ಮಾವ ಹೋಗ್ಲ ನೀನು ಸರಿ ಮಾವ ಅಬ್ಬಾ ಈ ಫೋಟೋದಲ್ಲಿ ನೋಡಿದಿರೇನ್ರೆ ಇಲ್ಲ ಸರ್ ಇಲ್ವಾ ಕೊಡಿಲಿ ಏನ ಮಾಡೋದು ಯಾರನ್ನ ಕೇಳಿದ್ರು ಇಲ್ಲ ಅಂತಲ್ಲ ಯಾರನ್ನ ಕೇಳಿದ್ರು ಇಲ್ಲ ಅಂತಾರಲ್ಲ ಇವನ್ನ ರೇ ನೀವೇನಾದ್ರು ನೋಡಿದಿರೇನ್ರೆ ಅವ್ನ್ ನಿಂಗೆಲ್ಲ ಹುಡ್ಕೋ ಬದ್ಲು ಅವ್ನ್ ಯಾವ ಏರಿಯಾದಲ್ಲಿ ಸುತ್ತಾನೆ ಅಂತ ತಿಳ್ಕೊಂಡಿದ್ರೆ ಚೆನ್ನಾಗಿತ್ತು ಕಣ್ಲ ನನ್ನ ಮಗ ಈ ಕಾಲೇಜಲ್ಲೂ ಇಲ್ವಂತಲ್ಲ ಏನ್ ಮಾಡೋದಲ್ಲ ಇರ್ಲಿ ಬಿಡೋಣ ಆ ಎಂ ಎಸ್ ಕಾಲೇಜು ಗೌರ್ಮೆಂಟ್ ಕಾಲೇಜು ಆ ರಾಮಯ್ಯ ಕಾಲೇಜಲ್ಲಿ ಹುಡ್ಕೋದ್ರೆ ಆಯ್ತು ಬಿಡೋಣ ಆಯ್ತು ಹಂಗೆ ಮಾಡೋ ಬಾ ಬಿಡಬಾರ್ದು ಇವತ್ತು ಎಷ್ಟೊತ್ತಾಗ್ಲು ಗೊತ್ತಿಲ್ವಾ ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾರಲ್ಲ ನಾವ್ ಹುಡ್ಕೋ ವಿಷಯ ಅವ್ನಿಗೆ ಗೊತ್ತಾಗ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟ ಅಂತ ಸಿಕ್ಕಿದ್ನಾ ಸಿಕ್ಕಿಲ್ಲ ಮಾವ ಪ್ರಕಾಶ್ ನಗರದಲ್ಲಿ ಕೇಳಿದ್ರು ಇಲ್ಲ ಅಂತಾರೆ ಗಾಯತ್ರಿ ನಗರ ಕೇಳಿದ್ರು ಇಲ್ಲ ಅಂತಾರೆ ಹಂಗಾರೆ ಗುಟ್ಟಳ್ಳಿ ಹೋಗ್ಬಿಡಕಣ್ರಲ್ಲ ಗುಟ್ಟಳ್ಳಿ ಇಲ್ಲ ಶ್ರೀರಾಮಪುರ ಅಲ್ಲೇ ಇರಲ್ಲ ಅಲ್ಲಿರುವಾಗ ತುಂಬಾ ಥ್ಯಾಂಕ್ಸ್ ಅಮ್ಮ ಮಾವ ಅವನೇ ಅಲ್ಲಿ ನೋಡಿ ಅವನೇ ಯಾರಲ್ಲ ಅವನು ಅವನೇ ಅವನೇ ಅಲ್ಲಿ ನೀನ್ ನೋಡು ಕಾಸಿ ಆಯ್ತು ಅಣ್ಣ ಆ ಪ್ರಾಣಿ ಇಲ್ಲೇ ಹೋಟ್ಲ ಹತ್ರ ತಗಲಾಕಂಡೈತೆ ಎತ್ತಾಕಂಬರೋಣವಾ ಮುಗಿಸ್ಬಿಡೋಣವಾ ಮುಗಿಸ್ಬಿಡ್ರ ಆಯ್ತಣ್ಣ ಮುಗಿಸ್ಬಿಡ್ತೀವಿ ಏಯ್ ಎತ್ಕೊಳ್ಳೋಣ ವಾಂಗ್ನ ಬನ್ನಿ ಮಾವ ಆ ನನ್ನ ಮಗನ್ ಮುಗಿಸ್ಬಿಡೋಣ ಏ ಸ್ವಲ್ಪ ತಡ್ಕೊಳ ಅವನು ನೀನ್ ನೋಡವನೆ ನೀನು ಹೋದ್ರೆ ಅವ್ನು ಎಸ್ಕೇಪ್ ಆಗ್ಬಿಡ್ತಾನ ಅಷ್ಟೇ ತಡ್ಕೊಳ ಅಣ್ಣ ನಾವೆಲ್ಲಾರು ಒಟ್ಟಿಗೆ ಹೋದ್ರೆ ಅವ್ನಿಗೆ ಅನುಮಾನ ಬರಲ್ಲ ನೀನೊಂದ್ ಕೆಲಸ ಮಾಡೋಣ ನೀನೊಬ್ಬನೇ ಹೋಗಿ ಹೆಂಗಾದ್ರೆ ಡೌ ಮಾಡಿ ಅವ್ನ ಎತ್ತಾಕ ಬರೋಣ ಏಯ್ ನೀವು ಹೋಗ್ರೋ ಜೊತೆಲಿ ಏಯ್ ಮಚ್ ಬಿಸಾಕ್ ಬಂದ್ರ ಹಾಯ್ ಎಷ್ಟೊತ್ತ ಕಾಯಿಸೋದು ಗೊತ್ತಿಲ್ವಾ ನಾನ್ ಕಾಯ್ತಾ ಇದೀನಿ ಅಂತ ನೆವರ್ ಮೇಕ್ ಮೀ ವೇಟ್ ಓಕೆ ಹೋಗ್ಲಾಗಾದ್ರೆ ಏ ತಮಾಷೆಗೆ ಹೇಳ್ದೆ ಕೂತ್ಕೊಳಪ್ಪ ಏನ್ ಆರ್ಡರ್ ಮಾಡಿದ್ಯಾ ಜ್ಯೂಸ್ ಬಂತು ನೋಡು ಒಂದೇನಾ ಥ್ಯಾಂಕ್ ಯು ಸರ್ ಇನ್ನೊಂದು ತಗೊಂಬನ್ನಿ ಬೇಡ ಬೇಡ ಸ್ಟ್ರಾ ಕೊಡಿ ಸಾಕು ಶೇರಿಂಗ್ ಇಸ್ ಕೇರಿಂಗ್ ಮ್ಯಾನ್ ತಗೋ ಸ್ವಲ್ಪ ಮುಂದೆ ಇಡಮ್ಮ ತಗೊಳಪ್ಪ ಏಯ್ ನೀನ್ ಅಲ್ಲಿ ಹುಡ್ಕೋ ಏಯ್ ಈ ಕಡೆ ಹುಡ್ಕೋ ಹೋಗೋ
ಕೂತಳೋ ಪ್ರಿಯಾ ಇವನ ಜೊತೆ ಅವಳ ಮೊದಲು ಈ ವಿಷಯ ನಾನು ಮಣ್ಣನ್ನು ತಿಳಿಸಬೇಕು ಅಣ್ಣ ಯಾಕಣ್ಣ ಏಸಿಂದ ಬಂದ್ರೆ ಹೇಳ್ತೀನಿ ಯತಾಂಡಿ ನನ್ನ ಮಕ್ಕಳ್ರ ಸಿಕ್ಕ ಜಾಗದಲ್ಲಿ ಅವನ ಕತ್ತರಿಸಿ ಯಾಡ್ಕೊಂಡು ಬರೋದು ಬಿಟ್ಬಿಟ್ಟು ಕಣಿ ಹೇಳಕ್ ಬಂದಿದ್ದೀರಲ್ಲ ಏಯ್ ಬಂದ್ರ ನಿಮ್ ಕಲಾಗ್ಲಿಲ್ಲ ಅಂದ್ರೆ ನಾನೇ ಮಾಡಿ ತೋರಿಸ್ತೀನಿ ಬಂದ್ರ ಏಯ್ ಬರೋ ತೋರಿಸ್ ಬಾ ನೀನ್ ಯಾಕ್ ಮಚ್ಚ ತಗೊಂಡಿದ್ಯಾ ನಾವಿಲ್ವಾ ಅದಕ್ಕೆ ಬಿಡು ಏನ ಚಿಕ್ಕಪ್ಪ ಏನೇ ಮಾಡೋದು ಮಾಡಿಬಿಟ್ಟು ಏನಾಯ್ತು ಚಿಕ್ಕಪ್ಪ ಅಂತ ಕಣಿ ಕೇಳ್ತಾ ಇದೇನೆ ಅವನೆಲ್ಲ ಎಲ್ಲೋ ತೋರಿಸ್ಬಾರೆ ನಮ್ಮನೆಗೆ ಬಂದ್ಬಿಟ್ಟು ನನ್ ಜೊತೆ ಕೈ ಹಾಕ್ತೀನಿ ಬಿಡೆ ಅಯ್ಯೋ ಅದಕ್ಕೆ ಏನಿದೆ ದೌರ್ಜನ್ಯ ಇಲ್ಲಿ ತನಕ ನಾನೇ ನನ್ನ ಮಗಳ ಹೊಡೆದಿಲ್ಲ ಅಂತದ್ರಲ್ಲಿ ನೀವೇ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನನ್ನ ಯಾರು ಅಂತ ಕೇಳ್ತಿದ್ದೀಯಾ ನನ್ನ ಯಾರು ಅಂತ ಕೇಳ್ತೀಯಾನೆ ನಿನ್ನ ಗಂಡನ ಕೇಳು ಈ ಮನೆಗೆ ಇರಿ ಮಗಳು ಕಣೆ ನಾನು ನಿನಗೆ ನಿನ್ನ ಗಂಡನಿಗೆ ಒಂದು ಬುದ್ಧಿ ಕಲಿಸೋ ಅಧಿಕಾರ ಅದೇ ನನಗೆ ನಿನ್ನ ಮಗಳನ್ನ ಸಿಕ್ತವ್ರ ಜೊತೆ ಚಂಗ್ಲ ಆಡಬೇಡ ಅಂತ ಹೇಳು ಅಂತಂದ್ರೆ ನನ್ನ ಯಾರು ಅಂತ ಕೇಳ್ತೀಯಾನೆ ಏನಕ್ಕ ನೀನು ಉಚ್ಚನೆ ಬಡ್ಕೊಳಕ್ಕೆ ಮಾಡ್ಕತ್ತೀಯ ಅದನ್ನೇ ಮೆತ್ತಿ ಕೇಳಿದ್ರೆ ಹೇಳಕ್ಕಿಲ್ಲ ಅಂತಾಳ ಲೇ ಗುಲಾಮ ನಿನ್ನೇನ್ರೆ ಹೇಳಲ್ಲ ಬಾರವ ಇಲ್ಲಿ ಅವನ ಮನೆ ಎಲ್ಲದೆ ಹೇಳು ಯಾರ್ ಡ್ಯಾಡಿ ಅದೇ ಕಣವ ನೀವಿಬ್ರು ಸೇರಿ ಒಂದೇ ಗ್ಲಾಸ್ನಾಗೆ ಒಂದೇ ಜ್ಯೂಸ್ನ ಎರಡು ಪೈಪ್ನ ಕುಡಿದ್ರಲ್ಲ ಅವನೇಯ ಅದು ಪರವಾಗಿಲ್ಲ ಹೇಳವ ನಾನೇನ್ ಬಯಕ್ಕಿಲ್ಲ ನೀವು ಎಲ್ಲೋದ್ರಿ ಏನ್ ಮಾಡಿದ್ರಿ ಏನೂ ಕೆಲಕಿಲ್ಲ ನಂಗ್ ಬೇಕಾಗಿರೋದು ಅವನ ಮನೆ ಎಲ್ಲದೆ ಅಂತ ಯಾಕ್ ಡ್ಯಾಡಿ ಅವನ ತುಂಡು ತುಂಡು ಅಕ್ಕ ತಸಿ ಕಳ್ಳಿ ಕಾರದ ಪುಡಿ ತುಂಬಕ್ಕೆ ಅವನು ಯಾರು ಗೊತ್ತೇನಮ್ಮ ನಿಮ್ಮ ಮಾವನ್ನ ಅವನ ಮಗನ್ನ ಮಗಳನ್ನ ಕೊಲೆ ಮಾಡಿ ತಲೆ ತಪ್ಪಿಸ್ಕೊಂಡು ಬಂದಿರಾನು ಅಂದ್ರೆ ಇವಳೇನ ಅವನ ತಂಗಿ ತಲೆ ಬೋರ್ಸಿದ ಮಹಾತಾಯಿ ಓ ನೀನೇನ ಅವನ ಮನೆಗೆ ಬೆಂಕಿ ಹಾಕಿ ಅಣ್ಣ ತಂಗಿ ತಾಯಿ ಮಕ್ಕಳನ್ನ ಕೊಂದು ಬೂದಿ ಮಾಡಿದ ರಾಕ್ಷಸಿ ಡ್ಯಾಡಿ ಮೊದಲು ಇವಳನ್ನ ಈ ಮನೆಯಿಂದ ಆಚೆ ಕಳಿಸಿ ಇಲ್ಲ ಅಂದ್ರೆ ನೆಮ್ಮದಿಯಾಗಿರೋ ನಮ್ಮ ಮನೆನ ಸ್ಮಶಾನ ಮಾಡಿಬಿಡ್ತಾಳೆ ನಮ್ಮಕ್ಕ ಕೊಲೆಗಡಕ್ಕೆ ಈ ರಾಕ್ಷಸಿ ಅವಳು ನೀನು ದಟ್ಟಬೇಕು ಆ ಕೊಲೆಗಡಕ್ಕೆ ನನ್ನ ಮಗನ ಕರ್ಕೊಂಡ್ಬಂದು ಕಾಲು ತೊಳೆದು ನೀನು ಕನ್ಯಾದಾನ ಮಾಡಬೇಕು ಅಲ್ವೇನೆ ಕೊನೆಕ್ಕಿಂತ ಕೇಳ್ತಾ ಇವನಿ ಅವನೆಲ್ಲವನೇ ಗೊತ್ತಿಲ್ಲ ಗೊತ್ತದೆ ನಿನ್ಗೆ ಗೊತ್ತು ಆದ್ರೂ ನಾನು ನಿಮ್ಗೆ ಹೇಳಲ್ಲ ನನ್ನ ಕೊಂದ್ರು ಸರಿ ನಾನು ಅವನ್ನ ಕೊಲೆ ಮಾಡಕ್ ಬಿಡಲ್ಲ 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 ವಾಯ್ತಾವಳೆ ಇಡ್ಕಳ್ಳ ಇಡ್ಕಳ್ಳ ಅವಳನ್ನ ಏ ಬಾಯಿ ಮುಚ್ಚಕ್ಕ ನೀನು ಅವಳು ಇರ್ಬೇಕಾದ್ರೆ ಪೂಜೆ ಮಾಡಿ ಕೇಳಿದ್ರೆ ಸರ ಹೋಗಿರೋದು ನಿನ್ ತರಿದ್ರು ಬಾಯಿ ಐತಲ್ಲ ನೀನ್ ಸುಮ್ ಕಿರಣ ಇಷ್ಟಕ್ಕೆಲ್ಲ ನೀನ್ ಯಾಕೆ ತಲೆ ಕಡ್ಸ್ಕತಿಯ ಅವಳು ಹೇಳ್ದಿದ್ರು ಚಿಂತೆ ಇಲ್ಲ ಇವಳು ಓದೋ ಕಾಲೇಜಲ್ಲಿ ಅವನು ಓದ್ತಾನೆ ಅಂತ ಕಾಣ್ತೈತೆ ನಾವು ಕಾಲೇಜ್ ರೈಡ್ ಮಾಡಿದ್ರೆ ಖಂಡಿತ ಅವನ್ ಸಿಕ್ಕೇ ಸಿಗ್ತಾನೆ ಹಲೋ ಕಿಟ್ಟಿ ನಾನು ಪ್ರಿಯಾ ಪ್ರಿಯಾ ಏನು ಇಷ್ಟೊತ್ತಿನಲ್ಲಿ ಯಾಕೆ ನಿದ್ದೆ ಬರಲಿಲ್ವಾ ಪ್ರಿಯಾ ಯಾಕೆ ಅಳ್ತಾ ಇದೀಯಾ ನಮ್ಮನೆಯಲ್ಲಿ ನಮ್ಮಿಬ್ಬರ ವಿಷಯ ಗೊತ್ತಾಗ್ಬಿಟ್ಟಿದೆ ಕಿಟ್ಟಿ ಗೊತ್ತಾಗ್ಲಿ ಬಿಡು ಅದಕ್ಕೆ ಯಾಕೆ ಹೆದರ್ತಾ ಇದೀಯಾ ಲವ್ ಅಂತ ಅಂದ್ಮೇಲೆ ಕಿರಿಕ್ ಮಾಮೂಲೆ ಫೇಸ್ ಮಾಡ್ದಾಯ್ತು ಬಿಡು ನಾನು ಹೆದರ್ತಿರೋದು ನಮ್ಮ ಪ್ರೀತಿಗಲ್ಲ ನಮ್ಮ ಅತ್ತೆಗೆ ಅತ್ತೆನಾ ಹೌದು ನಮ್ಮ ತಂದೆ ಸ್ವಂತ ಅಕ್ಕ ಅವಳು ಬೇರೆ ಯಾರು ಅಲ್ಲ ನಿಮ್ಮ ತಂಗಿಗೆ ತಲೆ ಬೋಡಿಸಿ ನಿಮ್ಮ ಮನೆಗೆ ಬೆಂಕಿ ಇಟ್ಟವಳು ಅಂದ್ರೆ ರಾಚಮ್ಮನ ಹೌದು ಅವಳಿನ ಕೊಲೆ ಮಾಡಬೇಕು ಅಂತ ನಮ್ಮ ಮನೆಗೆ ಬಂದು ಸೆಟ್ಲ್ ಆಗಿದ್ದಾಳೆ ಅವಳ ಜೊತೆ ನಮ್ಮ ಅಪ್ಪ ಚಿಕ್ಕಪ್ಪನರು ಸೇರ್ಕೊಂಡಿದ್ದಾರೆ ನನ್ನ ಮನೆಗೆ ಬಂದ ತಕ್ಷಣ ಎಲ್ಲ ಸೇರ್ಕೊಂಡು ನಿಮ್ಮ ಮನೆ ಅಡ್ರೆಸ್ ಹೇಳು ಅಂತ ತುಂಬಾ ಟಾರ್ಚರ್ ಮಾಡಿದ್ರು ಆದ್ರೆ ನಾನು ಹೇಳಲಿಲ್ಲ ಕಿಟ್ಟಿ ನಾನು ಹೇಳಲಿಲ್ಲ ನೀನೇನಾದ್ರೂ ಅವ್ರ ಕೈಗೆ ಸಿಕ್ಬಿಟ್ರೆ ಅವ್ರು ನಿನ್ನ ಖಂಡಿತ ಕೊಂದ್ಬಿಡ್ತಾರೆ ಕಿಟ್ಟಿ
ಹಲೋ ಪ್ರಿಯಾ ಹಲೋ 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 ಪ್ರಿಯಾ ಹಲೋ ಎಲ್ಲ ನಿನ್ನ ಕದ್ದು ಫೋನ್ ಮಾಡ್ತೀಯೇನೆ ಅವನಿಗೆ ಹಲೋ ಪ್ರಿಯಾ ಹಲೋ ಹಲೋ ಅಮ್ಮ ಅಮ್ಮ ಏನಮ್ಮ ನನ್ನ ಗಾಡಿ ಕೀ ಏನಾದ್ರು ನೋಡಿದ್ರಾ ಇಲ್ವಲ್ಲ ನಂತವಿರೋದು ಅವಳಿಗೆ ಹೆಂಗೆ ಗೊತ್ತಾಯ್ತದೆ ಅದನ್ನ ನೀವೇನಿಗೆ ತಗೊಂಡ್ರಿ ನೀನ್ ಕದ್ದು ಕಾಲೇಜ್ಗೆ ಹೇಳ್ದೆ ಕೇಳ್ದೆ ಹೋಗ್ದೆ ಇರ್ಲಿ ಅಂತವ ನಾನೇನು ಕದ್ದು ಓಡೋಗೋ ಅಷ್ಟು ಹೇಳಿ ಏನಲ್ಲ ಅಥವಾ ಮಾಡ್ಬಾರ ತಪ್ಪೇನು ಮಾಡಿಲ್ವಲ್ಲ ಲವ್ ಲವ್ ಮಾಡಿದೀನಷ್ಟೇ ಹಾ ನಿಮ್ಮನ್ನ ಒಪ್ಸೆ ಮದ್ವೆ ಆಗ್ತೀನಿ ಒಪ್ತಿದ್ರೆ ನಿಮಗೆ ಹೇಳ್ಬಿಟ್ಟೆ ಹೋಗ್ತೀನಿ ಅದಕ್ಕೋಸ್ಕರ ನೀವು ಈ ರೀತಿ ಚಿಲ್ಲರೆ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ನನ್ನ ಕಾಲೇಜ್ಗೆ ಲೇಟ್ ಆಯ್ತು ಕೀ ಕೊಡಿ ಲೇಟ್ ಆಗಿರೋ ಕಾಲೇಜ್ಗಲ್ವೆ ಅವನು ಬರಬೇಡ ಅಂತ ಹೇಳಕ್ಕೆ ಹೋಯ್ತಾ ಇದೀಯ ಅಲ್ವಾ ಏಯ್ ನಾನು ನಿಮ್ಮಪ್ಪ ನೀನಿಗಿಂತ ಬುದ್ಧಿವಂತ ಹುಟ್ಟ ಹಿಂಗ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆಯ ನೀನಿಗಿಂತ ಮುಂಚೆ ನಮ್ಮವರು ಅಲ್ಲಿ ಹೋಗವ್ರೆ ಇವತ್ತು ಅವನ ಕತೆನ ಫಿನಿಶ್ ಮಾಡ್ಬಿಟ್ಟೆಯ ಬರೋದು ಅಲ್ಲಿ ಗಂಟ ನೀನ್ ಮನ್ಲಿ ಬಿದ್ದಿರು ಹೋಗೆ ಬಳಿಕೆ ನಿಂತ್ಕೊಳೆ ಎಲ್ಗೆ ಒಡಾಯ್ತಿದ್ಯಾ ಎಲ್ಗೆ ಒಡಾಯ್ತಿದ್ಯಾ ನಡಿಯ ಒಳಿಕೆ ನಡಿಯ ನಡಿಯ ಒಳಿಕೆ ನಡಿಯ ನಡಿಯ ಒಳಿಕೆ ಇವ್ಳನ್ನೇನಾರ ಆಚಿಗೆ ಬಿಟ್ಟು ನಿನ್ ಕೈ ಕಾಲ್ ಮುರಿದು ಮೂಲಿ ಕೊಡ್ಸ್ಬಿಡ್ತೀನಿ ಹೋಗ್ ಸಾರ್ ಪ್ರಿಯ ಕಾಲೇಜ್ ಬಂದ್ಲಾ ಇಲ್ಲ ಗುರು ನೋಡ್ಲಿಲ್ಲ ಯಾಕ್ ಗುರು ಏನ್ ವಿಷಯ ಏನಿಲ್ಲ ರಾತ್ರಿ ಫೋನ್ ಮಾಡಿದ್ಲು ನಮ್ ಲವ್ ವಿಷಯ ಅವ್ರ ಮನೇಲಿ ಗೊತ್ತಾಗಿದ್ಯಂತೆ ಮುಂದಕ್ ಮಾತಾಡಕ್ ಬಂದ್ಲು ಅಷ್ಟಲ್ಲಿ ಫೋನ್ ಕಟ್ ಆಗೋಯ್ತು ಹೌದಾ ಇಷ್ಟೊತ್ತಿಗೆಲ್ಲ ಬರ್ಬೇಕಾಯ್ತು ಬಂದಿಲ್ಲ ಅಂದ್ರೆ ಮೋಸ್ಟ್ಲಿ ಮನೇಲಿ ಪ್ರಾಬ್ಲಮ್ ಆಗಿರ್ಬೇಕು ಬಾ ಹೋಗ್ ನೋಡ್ಕೊಂಬರೋಣ ಅದೆಲ್ಲ ಏನ್ ಬೇಡ ಅವಳೆ ಕಾಲೇಜಿಗೆ ಬರ್ತಾಳಲ್ಲ ಏನಾಗಿದೆ ಅಂತ ಕೇಳಿ ನೋಡಿದ್ರಾಯ್ತು ಬಾ ಎಲ್ಲವನೇ ಅಂತ ನೋಡ್ರು ಬರ ಇಲ್ಲಿ ನನ್ನ ನಿನ್ ಜೊತೆ ಇದ್ನಲ್ಲ ಕಿಟ್ಟಿ ಎಲ್ಲ ಅವನು ಕಿಟ್ಟಿನ ಸರ್ ಕರ್ಕೊಂಡ್ ಬರ್ತೀನಿ ಬಂದ್ರು ಕಿಟ್ಟಿನ ಕರ್ಕೊಂಬರೋಣ ನಮ್ ಕಿಟ್ಟಿ ಬಂದೈತೆ ಕಣೋ ಕಿಟ್ಟಿ ಹೊಡೆ ಬಂದಿದ್ದಾರೆ ಕಣೋ ಕಿಟ್ಟಿ ನೋಡಿ ಯಾರೋ ಬಂದ್ಯಾರ ಕಣೋ ಕಿಟ್ಟಿ ನೋಡಿ ಯಾರೋ ಬಂದವ್ರೆ ಕಣ್ ಬಂದ್ರು ಕಿಟ್ಟಿ ಕಿಟ್ಟಿ ನಿನ್ ಹೊಡೆಯಕ್ಕೆ ಯಾರೋ ಹುಡ್ಕೊಂಡ್ ಬಂದಿದ್ದಾರೆ ಜಾಗ ಖಾಲಿ ಮಾಡೋದು ಒಳ್ಳೇದ್ ಅನ್ಸುತ್ತೆ ಹೌದು ಕಣ್ಲಾ ಏನ್ ಹೇಳ್ತೀಯಾ ಏನ್ ರಮಕ ನೋಡ್ತಿದ್ದೀರಾ ನಿನ್ಗೇನಾದ್ರು ಬುದ್ಧಿಗಿದ್ಯಾ ನಿನ್ ಮಾತು ಕಟ್ಕೊಂಡು ನಾವ್ ನುಗ್ಗಿದ್ರೆ ನಮ್ ಕತೆ ಅಷ್ಟೇ ಅವ್ರು ಎಷ್ಟು ಜನ ಅವ್ರೆ ನಾವ್ ಎಷ್ಟು ಜನ ಇದೀವಿ ಗೊತ್ತಾಗಲ್ವಾ ನನ್ ಮಕ್ಳ ನಮ್ ಕಿಟಿಗೆ ಒಡೆಯಕ್ ಬರ್ತೀರೇನ್ರ ಇನ್ನೊಂದ್ಸಲಿ ಕಾಂಪೌಂಡ್ ಒಳಗೆ ಕಾಲಿಟ್ರೆ ಪೀಸ್ ಪೀಸ್ ಹೋಗ್ತೀರಾ ಓ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ ನಡಿಯಕ್ಕ ಮನೆಗೆ ಹೋಗವಾ ನಡಿಯಕ್ಕ ಯಾವ್ದು ಗುರು ಇದು ಹಿಡಂಬಿ ಸೈನ್ಯ ಪ್ರಿಯಾ ಕಡೆಯವರು ಲವ್ ಪ್ರಾಬ್ಲಮ್ ಅದಕ್ಕೆ ಅನ್ಸುತ್ತೆ ಅವಳು ಇವತ್ತು ಕಾಲೇಜಿಗೆ ಬಂದಿಲ್ಲ ನಡಿ ಗುರು ಹೋಗವಳನ್ನೇ ತಕೊಂಬರೋಣ ಏನಾಗುತ್ತೋ ಆಗ್ಲಿ ಇದು ನನ್ನ ಪರ್ಸನಲ್ ಪ್ರಾಬ್ಲಮ್ ನಿಮ್ಗಳಿಗೆ ತೊಂದರೆ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ ತೊಂದರೆ ಏನ್ ಬಂತು ನೀನ್ ನಮ್ ಫ್ರೆಂಡ್ ನಿನ್ ಪ್ರಾಬ್ಲಮ್ ನಮ್ ಪ್ರಾಬ್ಲಮ್ ಏನಪ್ಪ ದಯವಿಟ್ಟು ಎಕ್ಸೈಟ್ ಆಗ್ಬಿಡಿ ನಿಮ್ ಸಹಾಯ ಬೇಕಾದಾಗ ನಾನೇ ಕೇಳ್ತೀನಿ ಅಲ್ಲಿವರೆಗೂ ನಾನು ಬಿಟ್ಬಿಡಿ ಯಾಕೆ ಇನ್ನು ಸುಮ್ಮನೆ ನಿಂತಿದ್ಯಾ ಸಾಮಾನುಗಳೆಲ್ಲ ಟೆಂಪೋಗ್ ಹಾಕಾಯ್ತಾ ಹೋಗಿ ನಿನ್ ಬಟ್ಟೆಗಳು ಪ್ಯಾಕ್ ಮಾಡ್ಕೊ ಅವ್ರ ನೆರಳು ನಮ್ಮ ಮೇಲೆ ಬೀಳ್ಬಾರ್ದು ಅಂತ ಮನೆ ಮಠ ಊರು ಕೇರಿ ಎಲ್ಲ ಬಿಟ್ಟು ಬಂದಿದ್ದಾಯ್ತು ಆದ್ರೆ ಆ ಪಾಪಿಗಳು ಬೆನ್ನಟ್ಟಿದ ಬೇತಾಳು ತರ ಇಲ್ಲಿಗೂ ಹುಡ್ಕೊಂಡು ಬಂದಿದ್ದಾರೆ ಇವತ್ತು ಕಾಲೇಜಿಗೆ ಬಂದವರು ನಾಳೆ ಮನೆಗೆ ಬರ್ದೇ ಇರ್ತಾರಾ ಅಲ್ಲೇನೋ ಸ್ಟೂಡೆಂಟ್ಗಳಿದ್ರು
ಆಗೋ ಅನಾಹುತ ತಪ್ಪು. ಇಲ್ಲಿ ನಮ್ಗೆ ಯಾರಿದ್ದಾರೆ? ಅವ್ರು ಯಾರೇ ಇಲ್ಲಿಗೆ ಬಂದ್ರು ಜೀವಸೇತ ವಾಪಸ್ ಹೋಗಲ್ಲ. ಅದಕ್ಕೆ ನೋಡಪ್ಪ, ಈ ಹೊಡೆದಾಟ ರಕ್ತ ಕೊಲೆ ಸಾವುಗಳನ್ನ ನೋಡಿ ನೋಡಿ ಸಾಕಾಗೋಗಿದೆ. ಇನ್ನು ನನ್ನಿಂದ ಇವುಗಳೆಲ್ಲ ನೋಡಕ್ ಸಾಧ್ಯ ಇಲ್ಲ. ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ. ಆ ದುಷ್ಟ ಸಹವಾಸ ನಮಗ್ ಬೇಡ. ಅಂದ್ರೆ ನಂಬಿ ದುಡುಗಿನ ಕೈ ಬಿಟ್ಟು ಹೇಡಿಗಳ ತರ ಓಡೋಗೋಣ ಅಂತೀರಾ? ಪ್ರಿಯಾ ನಿನ್ನೆಯಿಂದ ಕಾಲೇಜಿಗೆ ಬಂದಿಲ್ಲ. ಅವ್ರ ಮನೇಲಿ ಅದೆಷ್ಟು ಹಿಂಸೆ ಕೊಡ್ತಾ ಇದಾರೋ ಗೊತ್ತಿಲ್ಲ. ಅವಳಿಗೋಸ್ಕರ ನೀನ್ ಪ್ರಾಣ ಕಳ್ಕೊಳ್ತೀಯಾ? ಹೋದ್ರೆ ಹೋಗ್ಲಿ, ಸ್ವಾಭಿಮಾನನ ಬಿಟ್ಟು ಹೇಡಿ ತರ ಬದುಕೋಕ್ಕಿಂತ ಪ್ರೀತಿಗೋಸ್ಕರ ಸಾಯದೆ ಮೇಲು. ನಿನ್ನ ಕಾಪಾಡ್ತೀನಿ ಅಂತ ನಾನ್ ನಿಮ್ಮ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಕಣೋ. ಯಾವತ್ತೂ ನಿನ್ ಕೈ ಬಿಡಲ್ಲ ಅಂತ ಪ್ರಿಯಾಗ್ ನಾನು ಮಾತು ಕೊಟ್ಟಿದ್ದೀನಿ. ಅಂದ್ರೆ ನನಗಿಂತ ನಿನ್ಗೆ ಅವಳೇ ಹೆಚ್ಚಾಗೋದ್ಲ? ಸಾರಿ ಅದಕ್ಕೆ, ಎಲ್ಲ ತಂದೆ ತಾಯಿ ತರ ನೀವು ಯಾಕೆ ಪ್ರೀತಿನ ವಾತ್ಸಲ್ಯನ ಒಂದೇ ತಕ್ಕಲಿಟ್ಟು ತೂಗ್ತೀರಾ? ಇದ್ರಲ್ಲಿ ಯಾವುದು ಹೆಚ್ಚೂ ಅಲ್ಲ ಕಡಿಮೆನೂ ಅಲ್ಲ. ಅಷ್ಟಕ್ಕೂ ಪ್ರಿಯಾನ ಪ್ರೀತಿಸೋ ಕಾರಣನೇ ನೀವು. ಅದಕ್ಕೆ ಯಾರ ಸವಾಸನೂ ಬೇಡ ಅಂತ ನನ್ ಪಾಡಿಗೆ ನಾನಿದ್ದೆ. ನನ್ನ ವಿಜಯ ಅವಮಾನ ಮಾಡಿದಾಗ ಸ್ವಾಭಿಮಾನಿ ಆಗಿರು ಅಂದ್ರಿ. ಪ್ರಿಯಾ ನನ್ನ ಲವ್ ಮಾಡ್ತೀನಿ ಅಂದಾಗ ನಾನ್ ಬೇಡ ಅಂದ್ರು ನೀವೇ ಲವ್ ಮಾಡು ಅಂತ ಬಲ್ಲಂತ ಮಾಡಿದ್ರಿ. ಈಗ ಅವಳನ್ನ ನಡ್ನೀರಲ್ಲಿ ಕೈ ಬಿಟ್ಟು ಹೋಗೋದು ಯಾವ ನ್ಯಾಯ ಹೇಳಿ? ಎಲ್ಲಾದ್ರೂ ದೂರ ಹೋಗೋಣ ಅಂದ್ರಿ. ಓಕೆ, ಜನ ನನ್ನ ಹೇಡಿ ಅನ್ಕೊಂಡ್ರು ಪರವಾಗಿಲ್ಲ, ನಾನ್ ನಿಮ್ ಜೊತೆ ಬರ್ತೀನಿ. ಆದ್ರೆ ಒಬ್ನೇ ಅಲ್ಲ, ಪ್ರಿಯಾನು ಕರ್ಕೊಂಡ್ ಬರ್ತೀನಿ. ಅಮ್ಮ ಪ್ರಿಯಾ ನಡಿ ನಡಿ ಹೋಗೋಣ. ಎಲ್ಲಿಗಮ್ಮ? ನೀನ್ ಎಲ್ಲಿ ಸೇರ್ಬೇಕೋ ಅಲ್ಲಿಗೆ ಕಣೆ ಬಾ. ಅವರು ನೋಡು, ಮನೇಲಿ ಯಾರು ಇಲ್ಲ, ಅವರೆಲ್ಲ ಬರೋ ಅಷ್ಟರಲ್ಲಿ ನೀನ್ ಬೇಗ ಕಿಟ್ಟಿ ಹತ್ರ ಹೋಗಿ ಸೇರ್ಕೊಂಡ್ಬಿಡು. ಹ, ಅವರೆಲ್ಲ ಎಲ್ಲಿ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಏನು ಗೊತ್ತಿಲ್ಲ. ಬಾ ಬೇಗ ಬಾ. ನಿಮ್ಮಪ್ಪ ನಿನ್ನ ಆ ರಾಕ್ಷಸಿ ಮಗನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರಮ್ಮ. ನೀನ್ ಆ ಮನೆಗೆ ಹೋಗಿ ಹೆಣ್ಮಗಕ್ ಮುಂಚೆ ನೀನ್ ಇಷ್ಟಪಟ್ಟಿರೋ ಕಿಟ್ಟಿ ಜೊತೆ ಎಲ್ಲಾದ್ರೂ ದೂರ ಹೋಗಿ ನೆಮ್ಮದಿಯಾಗಿ ಬದುಕೋಮ್ಮ, ನೆಮ್ಮದಿಯಾಗಿ ಬದುಕೋ. ತಗೋ ತಗೋ ಪ್ರಿಯಾ. ಅಮ್ಮ ನಿನ್ ಹೆತ್ತಿರೋ ಋಣಕ್ಕೆ ನನ್ ಕೈಲಿ ಇಷ್ಟೇನಮ್ಮ ಮಾಡಕ್ಕಾಗೋದು. ಹೋಗು ಬೇಗ ಹೋಗುಮ್ಮ, ಹೋಗುಮ್ಮ. ಬರ್ತೀನಮ್ಮ. ಯಾ ಬ್ಯಾವರ್ಸಿ, ಮಗಳನ್ನ ಮನೆಯಿಂದ ಸಾಗುತ್ತೇನೆ ಒಲೆ. ಏನಾಯ್ತು ಅವಳಿಗೆ? ಕದ್ದು ಓಡಾಯ್ತಿದ್ದು ಕಾಲು ಸುಟ್ಟಿದ್ದೀನಿ. ಲೇ ಚಿಂತಾಮಣಿ, ಇವಳನ್ನ ಕದ್ದು ಕಳಿಸ್ತಿದ್ದವಳು ಬೇರೆ ಯಾರು ಅಲ್ಲ ಕಣ್ಣ, ಇವಳವಳಲ್ಲ ಮುಂಗಿ ಮನೆಯಾಳಿ ಇವಳೇ.
ಸುಟ್ಟು ಗಾಯ ವಾಸಿ ಆಗಕ್ಕೆ ಮುಂಚೆ ನನ್ನ ಮಗ ಇವಳು ಕುತ್ತಕ್ಕೆ ತಾಳಿ ಕಟ್ಟಿರಬೇಕು. ಬೇಗ ಮದುವೆಗೆ ಸಿದ್ಧ ಮಾಡು. ಆಯ್ತು ಕಣಕ. ಏನೆ ಕತ್ತೆ ಲೌಡಿ ಕಣ್ಣೀರಿಕ್ತಿಯೇನೆ? ಮೊದಲು ನಿನ್ ಕಾಲಿಗೆ ಬರ ಇಕ್ಬೇಕು. ಭುಕ್ತ ಅಂದ್ರೆ ಕದ್ಕೊಂಡ್ಬಿಡ್ಬೇಕು ಹಂಗೆ. ನಿಮ್ಮ ಅಜ್ಜಿ ಎತ್ ಕಣಗು ತುಳಿದಾಕ್ ಬಿಡ್ತೀನಿ. ನಡಿಲ್ಲ ಅಲ್ಲ ತಾಯಿ, ಇವತ್ತೇ ಮದ್ವೆನಾ? ಊನಯ್ಯ ಟೈಮ್ ನೋಡಯ್ಯ, ಒಳ್ಳೆ ಟೈಮ್ನ. ಶುಕ್ರ ವಕ್ರವಾಗಿದ್ದಾನೆ. ಇವತ್ತೇ ಅಲ್ಲ ತಾಯಿ, ಇನ್ನೊಂದು ತಿಂಗಳವರೆಗೂ ಒಳ್ಳೆ ಮುಹೂರ್ತನೂ ಇಲ್ಲ, ಕಾಲನೂ ಸರಿ ಇಲ್ಲ. ಹುಟ್ಟ ಸೂರ್ಯ ಏನಾದ್ರೂ ಕಾಲ ನೋಡ್ಕೊಂಡು ಹುಟ್ಟಾನಣ್ಣಯ್ಯ. ಏ ಚಿಂತಾಮಣಿ, ಇವತ್ತೆಷ್ಟೇ ಹೊತ್ತಾಗ್ಲಿ ನಿನ್ ಮಗಳು ನನ್ ಮನೆ ಸೊಸೆ ಆಗ್ಲೇಬೇಕು, ಬಿಟ್ರೆ ಎಡವಟ್ಟಾಗೋಯ್ತದೆ. ಈ ಮದ್ವೆಗೆ ಮುಹೂರ್ತ ಗೀರ್ತ ಏನು ಬೇಕಾಗಿಲ್ಲ. ಸೂರ್ಯ ಮುಳುಗಿದ್ರು ಸರಿ, ದೇವಸ್ಥಾನದಾಗೆ ತಾಳಿ ಕಟ್ಟೆ ಕಟ್ಟಿಸ್ತೀನಿ. ಅಮ್ಮ ನನ್ಗೆ ಮದ್ವೆ ಬೇಡಮ್ಮ, ಹೇಗಾದ್ರೂ ಮಾಡಿ ಮದ್ವೆ ತಪ್ಸು ಪ್ಲೀಸ್. ನಾನೇನಮ್ಮ ಮಾಡ್ಲಿ, ನನ್ ಮಾತಿಲ್ಲಿ ಯಾರು ಕೇಳ್ತಾರೆ ಹೇಳು. ಹೇಗಾದ್ರೂ ಹೋಗಿ ಹಿಟ್ಟಿಗೆ ವಿಷಯ ಹೇಳೋಣ ಅಂದ್ರೆ ನನ್ನ ಮನೆಯಿಂದ ಆಚೆ ಯಾರು ಬಿಡ್ತಾ ಇಲ್ವಲ್ಲ, ಸುತ್ತ ಹತ್ಗಳ ತರ ಕಾಯ್ಕೊಂಡಿದಾರಲ್ಲಮ್ಮ, ನಾನೇನ್ ಮಾಡ್ಲಿ. ಅಯ್ಯೋ ಜನ್ಮ ಕೊಟ್ಟು ತಂದೇನೆ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲಮ್ಮ, ಏನ್ ಮಾಡ್ಲಿ. ಆರ್ ಕಾಯ್ ಐತೆ ಸಾಕೇನ್ರ? ಇಡಿ ಸೋಮೇ, ಇಷ್ಟು ಮಳೆಯಾಡ ಸಾಕಾ? ಸಾಕು ಸಾಕಲ್ಲ ಇಡಿ. ಅಮ್ಮ ಏನೇ ಮಗಳನ್ನ ಮುದ್ದು ಮಾಡ್ತಿದ್ಯಾ? ಈಗ್ಲೇ ದೇವಸ್ಥಾನದಾಗ ಮದುವೆ, ನನ್ ಮಗನಿಗೂ ನಿನ್ ಮಗಳಿಗೂ. ಮಗಳ ಮಾತು ಕಟ್ಕೊಂಡು ಪೊಂಚನಂಗೆ ಆಟ ಆಡ್ಬೇಡವೆ ಬಿತ್ರಿ, ಗೊತ್ತಾಯ್ತಾ? ಈ ಸೀರೆ ಉಡಿಸ್ಕೊಂಡು ಕರ್ಕೊಂಡ್ ಬಾ, ಇಲ್ಲಾಂದ್ರೆ ಕುತ್ ಕಾಯ್ಸಿಟ್ ಬಿಡ್ತೇನೆ. ಏನ ಕಣ್ಣು ಬಿಡ್ತೀಯಾ? ಮೆಟ್ರ ಬಾಯ್ ಹಾಕ್ಬಿಡ್ತೇನೆ, ಕರ್ಕಂಬ. ಜಗಳ ಮಾಡೋ ಸಮಯ ಅಲ್ಲಪ್ಪ, ನಿನ್ ಕೈ ಮುಗಿತೀನಿ. ಮೊದ್ಲು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು ಬೇಗ. ಹೌದು ಕಿಟ್ಟಿ, ನನ್ ಮದ್ವೆಗೆ ಬೇರೆ ಏರ್ಪಾಡು ಮಾಡ್ಬಿಟ್ಟಿದ್ದಾರೆ ಕಿಟ್ಟಿ. ಆಯ್
ಯಾಕಕ್ಕ ಯಾಕೆ ಇಷ್ಟ ತಡ ಮಾಡ್ಕೊಂಡು ಬಂದ್ಬಿಟ್ಟೆ ನೀನು ಯಾಕವ ಏನಾಯ್ತವ ಈ ಪಾಟಿ ರಕ್ತ ಸುರಿತಾ ಇತ್ತಲ್ಲೋ ಅಕ್ಕ ಏನಾಯ್ತ ಕೈ ಇವಳಿಗೆ ಅವಳಿಗೆ ಪ್ರಾಣ ಏನು ಹೋಗ್ಲಿಲ್ಲ ಬಿಡು ಆ ನನ್ನ ಮಗ ಮನೆಗೆ ನುಗ್ಗಿ ಅವನ ಒತ್ಕಡಗಕ್ಕೆ ಮಾಡ್ದ ಅವನ ಒಡೆದು ಒಡೆದು ಸಾಯಿಸಿದಿನ ಕಣೋ ಅವನ ತೆಗೆ ಬಿಸಿನಾಗ ಅವಳಿಗೆ ಒಂಚೂರು ಏಟ್ ತಾಕದೆ ಇವಾಗ ಏನ ಮಾಡ್ಬೇಕು ಸತ್ತ ಒಂದು ಸತ್ತ ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದಲ್ವಾ ಮೊದಲು ಅವಳಿಗೆ ತಾಳಿ ಕಟ್ಸನ್ನ ನಡೆಯೋ ಆಮೇಲೆ ಹಾಸ್ಪಿಟಲ್ ಸ್ಮಶಾನನ ನೋಡ್ಕೊಳ್ಳೋಣ ಏನ್ ಮಾತಾಡ್ತೀಯಕ್ಕ ನೀನು ಸತ್ ಮೇಲೆ ಅವಳ ಹೆಣಕ ತಾಳಿ ಕಟ್ಟಿಸ್ತೀಯ ಇಲ್ಲ ಅವಳ ಸಮಾಧಿಗೆ ಏ ತೆಗೆಲ ಯಾಕೆ ಹಾಗೆ ನಿಂತ್ಬಿಟ್ರಿ ಹೋಗಿ ಹೋಗಿ ಮಗಳನ್ನ ದಾರಿ ಎತ್ಕೊಡಿ ಇಂಥ ತಂದೆನ ಪಡೆದ ನಾನೇ ಪುಣ್ಯವಂತೆ ಅಂತ ನಿಮ್ಮ ಮಗಳು ತುಂಬಾ ತುಂಬಾ ಸಂತೋಷ ಪಡ್ತಾಳೆ ನೀವು ಅವಳ ತಲೆ ಮೇಲೆ ಹಾಕು ಅಕ್ಕಿ ಕಾಳು ಅಕ್ಷತೆ ಕಾಳಾಗಲ್ಲ ರೀ ಹೆಣದ ಬಾಯಿಗೆ ಹಾಕು ಅಕ್ಕಿ ಕಾಳು ಅಕ್ಕಿ ಕಾಳಾಗತ್ತೆ ಏನ್ರೋ ಆ ಬ್ಯಾವರ್ಸಿ ನನ್ ಮಗನ ಹುಡ್ಕೊಂಡ್ ಬಂದಿದ್ದೀರಾ ಹೆಂಗು ಬರೋದ್ ಬಂದಿದ್ದೀರಾ ಅವ್ನ್ ತಿಥಿ ಊಟ ಮಾಡ್ಕೊಂಡು ಹೋಗಿ ಅಲ್ಲ ನಾವೆಲ್ಲ ಬಂದಿರೋದು ನಿನ್ ತಿಥಿ ಊಟ ಮಾಡಕ್ಕೆ ನಾನೇನ್ ಸತ್ತೋದೆ ಅಂತ ತಿಳ್ಕೊಂಡೇನೆ ಮಾರೇನಳ್ಳಿ ಮಾರಿ ಈ ಕಿಟ್ಟಿನ ನೀನೇನು ಮಾಡಕ್ಕಾಗಲ್ಲ ಯಾಯ್ ನೀ ಸತ್ಯ ಅಂತ ಅಂದ್ಬಿಟ್ಟು ಯಾಣಾಗಿರೋ ಕುಂಕುಮ ತೆಗ್ದೆ ಇನ್ನ ನೀನ್ ಬದುಕ್ ಬಂದಿದೀಯನೋ ಈ ಕುಂಕುಮ ಇಟ್ಕೋತಾ ಇದೀನಿ ನಿನ್ನ ಸಾಯಿಸೋವರೆಗೂ ನನ್ನ ಹಣೆ ಆಗಿರೋ ಕುಂಕುಮ ತೆಗಿಯಕ್ಕಿಲ್ಲ ಕಣ ಏನ್ ನೋಡ್ತಿದ್ದೀರಾ ಸಾಯಿಸ್ರೋ ಏ ನೀನು ಹೋಗಲೆ ನೀನ್ ಹೇಳಿದ ಕೆಲಸ ಎಲ್ಲ ಮಾಡಕ್ಕೆ ನಾವೇನ್ ನಿಮ್ಮನೆ ಆಳ್ಗಳಲ್ಲ ಏನೋ ನಮ್ಮಕ್ಕ ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರೆ ನಮ್ ತಲೆನೇ ತೆಗಿಯಕ್ ರೆಡಿ ಆಗಿದ್ಯಾ ನಿನ್ಗೋಸ್ಕರ ಪ್ರಾಣ ಕಳಕಳಕ್ಕೆ ನಾವ್ ತಯಾರಾಗಿಲ್ಲ ಏ ನಡ್ರವಾಗವ ನನ್ ಮಕ್ಕಳ್ರ ನಿಮ್ಮಂತ ತಮ್ಮಂದ್ರು ಇದ್ರನು ಸತ್ರನು ಏನ್ ಮುಖ ನೋಡ್ತಾ ಇದ್ದೀರಾ ಹೊಕ್ಕತ್ರ ಸಾಕ್ರ ಅವ್ನ ಈ ಕಿಟ್ಟಿ ಕೈ ಎತ್ತಲ್ಲ ಕೈ ಎತ್ತಿದ್ರೆ ನೀನ್ ಉಳಿಯಲ್ಲ ಕಿಟ್ಟಿ ಅವಳು ಮಾಡಿದ ಪಾಪಕ್ಕೆ ದೇವರು ಅವಳಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಅಕ್ಕ ಅಂತ ಮರ್ಯಾದೆ ಕೊಟ್ಟು ಈ ದರಿದ್ರದವಳು ಮಾತು ಕಟ್ಕೊಂಡು ನಾನು ತೆಪ್ಪ ಮಾಡ್ಬಿಟ್ಟೆ ನನ್ನ ಸಮಸ್ಬಿಡಪ್ಪ